ಹೆಲೋ ಹೆಲೋ, ಎಲ್ಲರೂ ಲೈಕ್ ಮಾಡ್ರಿ. ಹಾಯ್ ಸಿ ಎಸ್ ಗೇಮರ್. ಮನೀಶ್ ಗೌಡ, ದುರ್ಗೇಶ್ ವಶಿಷ್ಠ, ರಕ್ಷಿ, ಪೂರ್ಣೇಶ್ ಶೆಟ್ಟಿ, ಹೇಮಂತ್ ಕುಮಾರ್, ಲವ್ಲಿ ಗುರು, ದೀಪು ಗೌಡ, ಕೃಷ್ಣ ಯಾದವ್, ಮನೀಶ್ ಗೌಡ, ಮಿಥುನ್ ಟಂಡರ್, ಸಚಿನ್, ಸುಜಾತ, ಲವಣಿ, ಶ್ರವಣ್, ಬಡಿಗರ್, ಲಾ ಶನಿ, ಶಿವಾನಂದ ಆಚಾರ್, ಇಲಿಯನ್ ಮೈಟಿ, ನವನೀತ್, ಎನ್ಎಸ್ ಕಾರ್ತಿಕ್, ಕೃಷ್ಣ, ಅಂಬುರಾಜ್, ಎಲ್ಲರೂ ಲೈಕ್ ಮಾಡ್ರಿ ಫ್ರೆಂಡ್ಸ್. ಆಮೇಲೆ ಓಡೋಗ್ತೀರಾ? ಹೇಗಿದ್ದಾರೆ ಎಲ್ಲರೂ? ಊಟ ಆಯಿತು? ಹಾಯ್ ಬಿಲ್ ಸಿ ಎಂ ಗೇಮಿಂಗ್. ಇದು ಬಿಗ್ ಬಾಸ್ ದಿನ 2, ಸಮಯ 10:10. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಬ್ರೋ, ಆರ್ ಪಿ ಬ್ರೋ ಯಾಕೆ ಬೇರೆ ಸೌರ ಆಡ್ತಿದ್ದಾರೆ, ಅವ್ರ ಹತ್ರ ಕೇಳ್ಬೇಕು ಬ್ರೋ. ಎಸ್ ನಮ್ರು, ಕಂಗ್ರ್ಯಾಚುಲೇಷನ್, ಮೆಂಬರ್ಶಿಪ್ ಎನೇಬಲ್. ಅದಕ್ಕೆ ಥ್ಯಾಂಕ್ ಯು ಪ್ರಮೋದ್, ಲವ್ಲಿ ಗುರು, ಊಟ ಬ್ರೋ, ಊಟ ಏನಾಗಬೇಕು. ಏ ರವಿಕುಮಾರ್, ಲಾಂಗ್ ಟೈಮ್ ನೋ ಸಿ, ನೈಸಾ ಬ್ರೋ, ಸೈಕ್, ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು. ಓಡೋಗಲ್ಲ ಬ್ರೋ, ಇಲ್ಲೇ ಇರ್ತೀವಿ. ಏ ಬ್ರೋ ಮಾಡ್, ರವಿಕುಮಾರ್ ತುಂಬ ದಿನ ಆಯ್ತು ರೀ, ಎಲ್ಲಿದ್ದೀರಿ ರವಿಕುಮಾರ್? ಬರೋದೇ ಅಲ್ಲ ನೀವು ಬಡವ್ರ ಸ್ಟ್ರೀಮಿಗೆ ಅಂತ. ಒನ್ಸ್ ಅಗೇನ್ ಪ್ಲೀಸ್. ಬಿಗ್ ಬಾಸ್ ಇದು ಬಿಗ್ ಬಾಸ್. ರವಿಕುಮಾರ್ ಅವರು ಕನ್ಫೆಷನ್ ರೂಮ್ಗೆ ಬರಬೇಕಾಗಿ ಬಿಗ್ ಬಾಸ್ ಆದೇಶಿಸುತ್ತಾರೆ. ಹಾಯ್ ಸ್ಯಾನ್, ಕ್ವಾರಂಟೈನ್ ಟೈನ್ 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 ಕ್ವಾರಂಟೈನ್. ಹೇಗಿದೆ, ಹೇಗೆ ನಡೀತಾ ಇದೆ ಕ್ವಾರಂಟೈನ್? ಎಣ್ಣೆ ಹಚ್ತಿದ್ದೀರಿ? ಹಾಕಂತೂ ಸಿಗಲ್ಲ ಎಣ್ಣೆ ಹಚ್ಬೇಕು ತಲೆಗೆ. ರವಿಕುಮಾರ್ ಇಸ್ ಬಿಸಿ ಇನ್ ಟು ಸ್ಟ್ರೀಮ್ ಮಾಡ್ತಿದ್ದಾರೆ ರವಿಕುಮಾರ್. ಹಾಯ್ ಕುಶ್. ಹಾಯ್ ಬ್ರೋ, ಬಿಗ್ ಫ್ಯಾನ್. ಹೇ ಭಗವಾನ್ ಜೀವ, ಥ್ಯಾಂಕ್ ಯು ಗೈಸ್. ಲೈಕ್ ಮಾಡಿ, ಲೈಕ್ ಮಾಡಿ, ಹೊಸ ಬ್ರದರ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪ್ರೀತಿಯ ಸ್ಟ್ರೀಮ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಕ್ವಾರಂಟೈನ್ ಕರೆಂಟ್ ಹೋದಂಗೆ ಅಂತ. ಓ ಮೈ ಗಾಡ್, ಇನ್ ಆರೋ ಸ್ಟ್ರೀಮ್. ಲೈಕ್ ಮಾಡಿ ಫ್ರೆಂಡ್ಸ್. ನಮ್ಮ ಹತ್ರ ದುಡ್ಡೇ ಇಲ್ಲ, ಬಡವ್ರು ನಾವು, ಬಡವ್ರು. 1200 ರೂಪಾಯಿಗಳು ಇವತ್ತೆಷ್ಟು ಮಾಡ್ತೀವಿ ನೋಡೋಣ. ದುಡ್ಡೇ, ಬ್ರೆಡ್ ಇದೆ, ನೀರಿಲ್ಲ. ಅಂಗಡಿಗೆ ಹೋಗಿ ಮೊದಲು. ಹಾಯ್ ಬ್ರೋ, ಊಟ ಬ್ರೋ. ಈಗ ತಾನೆ ಬ್ರೆಡ್ ತಿಂದೆ ನೋಡಿ, ಊಟ ಇನ್ನಾಗ್ಬೇಕು. ಆದಿತ್ಯ ಬ್ರೋ, ಸಾಂಗ್ ಪ್ಲೀಸ್. ಯಾವ ಸಾಂಗ್? ಯಪ್ಪ, ನನ್ನ ಕರ್ಕಶವಾದ ಗಂಟಲಿಂದ ನಿಮಗೆ ಸಾಂಗ್ ಬೇಕೇ? ನನ್ನ ಕಂಠ ರಾಜ್ಕುಮಾರ್ ಕಂಠ ಅಲ್ಲ, ನನ್ನ ಕಂಠ ವಜ್ರಮುನಿ ಕಂಠ. ಏಯ್, ಓ ಅದು ಬೇರೆ ಅಲ್ಲ. ಈ ಕಂಬದಲ್ಲಿರೋಣೆ ಹರಿ, ಆ ಕಂಬದಲ್ಲಿ ಓಹೋ, ಈ ಕಂಬದಲ್ಲಿ ಓಹೋ, ಟಡಾಂಗ್ ಟಡಾಂಗ್ ಟಡಾಂಗ್. ಬ್ರೋ, ಇವತ್ತು ನೋಟಿಫಿಕೇಶನ್ ಬಂದಿಲ್ಲ. ಏ ಸುರೇಶ್ ಆಚಾರ್, ಬಿಗ್ ಫ್ಯಾನ್. ಡಮ್ ಡಮ್ ಟಗಾರ್ ಟಗಾರ್. ನಮಸ್ಕಾರ, ಏ ಪೋಲಿ ವೈಟಿ, ಏ ಬಿಗ್ ಫ್ಯಾನ್ ಬ್ರೋ. ದೀರ್ಘದಂಡ ನಮಸ್ಕಾರಗಳು. ಹೇಗಿದ್ದೀರಿ ಪೋಲಿ ಬಾಯ್? ಮರ್ತೇ ಬಿಟ್ಟಿರಿ ನಮ್ಮನ್ನ. ವಿವಾಹ ಭೋಜನವಿದು, ವಿಚಿತ್ರ ಏನು, ಭಕ್ಷ್ಯ ಭಕ್ಷಕಗಳಿವು. ಓ ಮೈ ಗಾಡ್, ಕಷ್ಟ ಇದೆ. ಅಷ್ಟು ದೊಡ್ಡ ದೊಡ್ಡ ವರ್ಡ್ಸ್ ಎಲ್ಲ ಹೇಳಬೇಡಿ, ಕಷ್ಟ ಆಗತ್ತೆ. ಮಾರ್ನಿಂಗ್ ಬೇರೆ ಗೇಮ್ ಆಡಿದ್ದು, ಮಾರ್ನಿಂಗ್ ಆಡೋಣ. ಇವತ್ತು ಎದ್ದಿದ್ದೆ 6 ಗಂಟೆಗೆ. ನಾಳೆ ಬೇಗ ಬೇಗ ಸ್ಟ್ರೀಮ್ ಮಾಡಿದ್ದೀನಿ. ಇವತ್ತು ಮಲಗೋದೇ ಇಲ್ಲ ಏನಾದರೂ, ನಾಳೆ ಸಂಜೆವರೆಗೆ ಮಲಗಲ್ಲ. ವಾಟ್ಸ್ಆ್ಯಪ್ ರಾಬ್ರಿ ಆಗತ್ತೆ ಬ್ರೋ, ಎಲ್ಲ ರಾಬ್ರಿ ಆಗತ್ತೆ. ಓಕೆ, ಆದರೆ ನಮ್ಮದು ಬೇರೆನೇನಾದರೂ ಟ್ರೈ ಮಾಡೋಣ ಅಂತ. ರಾಬ್ರಿ ಎಲ್ಲ ಆಗತ್ತೆ, ಏನು ಬೇಕಾದಾಗತ್ತೆ ನಮಗೆ ಈ ಸರ್ವರಲ್ಲಿ. ಹೊಸ ರೆಸಿಡೆಂಟ್ ಎವಲ್ 7 ಆದರೆ ಆಡಿ ಬ್ರೋ. ಹಾಂ, ಡೌನ್ಲೋಡ್ ಮಾಡ್ತೀನಿ ಬ್ರೋ. ಈ ಸಾಂಗ್ ನಿಮ್ಮ ವಾಯ್ಸ್ ಸೂಪರಾಗಿ ಸೂಟ್ ಆಗುತ್ತೆ. ಡಮ್ ಡಮ್ ಟಗಾರ್ ಟಗಾರ್ ಅದ
ಸ್ಟ್ರೀಮಲ್ಲಿ ಪರ್ಚೇಸ್ ಮಾಡಿ. ಎಷ್ಟಿದೆ ಬ್ರೋ ಅದಕ್ಕೆ? ಈ ಕ್ವಾರಂಟೈನ್ ಟೈಮಲ್ಲಿ ಪರ್ಚೇಸ್ ಮಾಡೋದೆಲ್ಲ ಕಷ್ಟ ಬ್ರೋ. ನಿನ್ನೆ ಕೃಷ್ಣ ಬ್ರೋ ನನ್ನ ಇವರು ನಮ್ಮ ಅವ್ರಿಗೆ ಹೊಸ ಹೆಸರೇ ಇರ್ತೀನಿ ನಮ್ಮ ಸೈಕ್ ಕೃಷ್ಣ, ಸೈಕ್ ಅಲ್ಲ ಇಂಟೆಲಿಜೆಂಟ್ ಕೃಷ್ಣ, ಆದರೂ 100% ಸಿ ಪಿ ಯು ಇಳಿಯತ್ತಲ್ಲ, ಸೆಟ್ಟಿಂಗ್ಸ್ ಮಾಡಿದಾರೆ ಅದರಿಂದ ಜಿ ಟಿ ಏನಾದರೂ ಚೇಂಜ್ ಆಗಿದೆಯಾ ನೋಡೋಣ. ನಿನ್ನೆ ಫುಲ್ ಲ್ಯಾಗ್ ಆಗ್ತಿತ್ತಲ್ಲ, ಇವತ್ತು ಹೋಪ್ಫುಲಿ. ಬ್ರೋ ಬೆಳಿಗ್ಗೆ ಎಷ್ಟೊತ್ತಿಗೆ? 6:30 ಬ್ರೋ. ಜಿ ಟಿ ಎ ಡೊನೇಟ್ ಮಾಡೋಣ ಮಾಡೋಣ ಮನೀಶ್ ಕೂಡ. ಫಸ್ಟ್ ಚಂದ್ರಶೇಖರ್, ಇನ್ನೊಬ್ರು ಚಂದ್ರಶೇಖರ್ ಇದ್ರು, ಅವ್ರು ಕೇಳ್ತಾ ಇದ್ರು, ಅವ್ರು ಸುದ್ದಿನೇ ಇಲ್ಲ, ಆಮೇಲೆ ಬಂದೇ ಇಲ್ಲ ಅವ್ರು. ಹ್ಯಾಕರ್ ಕೃಷ್ಣ, ಹಾಂ ಹ್ಯಾಕರ್ ಕೃಷ್ಣ. ಇವಾಗ ಪರ್ಚೇಸ್ ಆಗೋದಿಲ್ಲ. ಏ ಮಿಥುನ್ ತಂಡರ್, ಥ್ಯಾಂಕ್ ಯು ಸೋ ಮಚ್ ಬ್ರೋ, ತುಂಬ ಪ್ರೀತಿ ತೋರಿಸ್ತೀರಾ. ನಿಮಗೆ ದೀರ್ಘದಂಡ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್ ಮಿಥುನ್ ಫಾರ್ ದ 40 rupees ಸೂಪರ್ ಚಾರ್ಜ್. ಬ್ರೋ ನಾನು ಡೈಲಿ ಬರ್ತೀನಲ್ಲ. ಹೌದು ಬ್ರೋ, ನಿಮ್ಮ ಹತ್ರ ಪಿ ಸಿ ಇದೆ ಮನೀಶ್ ಕೂಡ. ಯಾಕೋ ಸೈಡಲ್ಲಿ ಯಾಕೋ ಲ್ಯಾಕ್ ಆಗ್ತಿದೆಯಲ್ಲ, ಅವ್ರು ಏನು ಮಾಡ್ತಿದ್ದಾರೆ ಯಪ್ಪ ನಂದು ಏನೋ ಆಗಿದೆ. ಹಾಯ್ ಬ್ರೋ, ಎನ್ ಎನ್ ಆರ್ ರೆಡ್ಡಿ, ಮದನ್ ಕುಮಾರ್, ಹಾಯ್. ಲ್ಯಾಪ್ಟಾಪ್ ಲೈಕ್ ಮಾಡಿ ಫೇನ್ಸ್, ಎಕ್ಸ್ಟ್ರೀಮ್ ಖುಷ್. ಹಾಯ್ ಬ್ರೋ, ಥ್ಯಾಂಕ್ಸ್ ಮಿಥುನ್, ಎಕ್ಸ್ಟ್ರೀಮ್ ಖುಷ್ ಮತ್ತೊಮ್ಮೆ ಹಾಯ್ ಬ್ರೋ, ಆಮೇಲೆ ಹೇಳ್ತೀನಿ ನಮ್ಮ ಹತ್ರ ಮಾತಾಡಲ್ಲ ಅಂತ. ಎಕ್ಸ್ಟ್ರೀಮ್ ಖುಷ್ ಮತ್ತೆ ಹಾಯ್. ಏ ಟ್ಯಾಕ್ಸಿ ಬಂತಂದು ಬರ್ರೆ ಕೆಲಸ ಮಾಡೋದು. ಇವ್ರು ನೀವು ಕೃಷ್ಣ 2000 rupees ಇದೆ ಶೋಪ್ಪ, 2000 rupees ಜಾಸ್ತಿ ಆಯ್ತು ಬ್ರೋ. ಅಷ್ಟೆಲ್ಲ ಎಲ್ಲಿಂದ ಕೊಡೋದು? ವಿಚ್ ಆ್ಯಪ್ ಫಾರ್ ಪಾಯಿಂಟ್ಸ್, ರೀಪ್ಲೇ ಪಾಯಿಂಟ್, ಸ್ಟ್ರೀಮ್ ಲ್ಯಾಬ್ಸ್ ಚಾಟ್ ಬಾಟ್ ಬ್ರೋ, ಯು ಹ್ಯಾವ್ ಟು ಇನ್ಸ್ಟಾಲ್ ಸ್ಟ್ರೀಮ್ ಲ್ಯಾಬ್ಸ್ ಚಾಟ್ ಬಾಟ್, ಲುಕ್ ಫಾರ್ ದ್ಯಾಟ್ ಇನ್ ಗೂಗಲ್ ಸೆಟಪ್. ಹಲೋ ಸರ್, ನನಗೆ ಸ್ವಲ್ಪ ಮೇಲ್ ಹೋಗಬೇಕು, ಕರ್ಕೊಂಡು ಹೋಗ್ತೀರಿ? ಹಾಂ ಸರ್, ಕೂತ್ಕೊಳ್ಳಿ ಸರ್. ಹೇಳಿ, ನೀವು ಯಮ ಇದ್ದಂಗೆ ಇದ್ದೀರಾ? ಸರ್ ಎಷ್ಟಾಗುತ್ತೆ ಚಾರ್ಜ್? ಅವರೆಷ್ಟು ಎಲ್ಲ ಇಲ್ಲೇ ಇರ್ತಾರಲ್ಲ ಸರ್? ಹಾಂ ಹಾಂ ಕಳಿಸ್ತೀನಿ. ಹಾಂ ಸರ್, ಎಲ್ಲ ಇಲ್ಲೇ ಇರ್ತಾರೆ ಸರ್. ಅದು ನನಗೆ ಮೈನಿಂಗ್ ಜಾಬ್ ಮಾಡಬೇಕು ಅಂತ ಆಸೆ ಇದೆ. ಮೈನಿಂಗ್ ಜಾಬ್ ಮಾಡಕ್ಕೆ ಏನಾದರೂ ಸಾಮಾನು ಬೇಕು? ಹಲೋ ಹಲೋ ಟ್ಯಾಕ್ಸಿ ಅವರೇ. ಹಾಂ ಸರ್, ನನಗೂ ಗೊತ್ತಿಲ್ಲ ಸರ್, ನಾನು ಹೊಸು. ಹೌದು, ಮತ್ತೆ ಅಲ್ಲಿ ಹೋಗ್ಬಿಟ್ಟು ವೇಸ್ಟ್ ಆಗುತ್ತೆ ಅನ್ಸುತ್ತೆ. ಇಲ್ಲಿ ಸಾಮಾನು ಅಂಗಡಿ ನಿನ್ನೆ, ಓ ಕರೆಕ್ಟ್, ನಿನ್ನೆ ಒಂದು ಸಾಮಾನು ಅಂಗಡಿ ಹೋಗ್ತೀರಿ, ಒಂದ್ಸಲ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಹೋಗ್ತೀರಿ? ಒಂದು ನಿಮಿಷ ನಾನು ಮಾರ್ಕ್ ಮಾಡ್ತೀನಿ. ಮಾರ್ಕ್ ಮಾಡಿ ಸರ್, ನನಗೆ. ಹಾಂ ಮಾಡಿ ಸರ್. ಹಾಂ, ನಿನ್ನೆ ಇಲ್ಲಿಗೆ ಹೋಗ್ಬಿಟ್ಟು ಸಾಮಾನು ತೊಗೊಂಡಿದ್ದೀವಿ, ಮತ್ತೆ ಸಾಮಾನು ತೊಗೊಳ್ಳೋಣ. ಹಾಂ ಓಕೆ ಸರ್. ಸರ್ ನಿಮ್ಮ ಹೆಸರು ಸರ್? ನನ್ನ ಹೆಸರು ರಿಷಬ್ ಅಂತ. ಒಬ್ಬ ಕ್ಲೋಸ್ ಫ್ರೆಂಡ್ ಇದ್ದ ನಂದು, ದೊಡ್ಡ ಫ್ಯಾಮಿಲಿ ಇತ್ತು ಸರ್ ನಂದು. ಈಗ ಹೋಯ್ತು? ಇಲ್ಲ, ರಿಚ್ ಫ್ಯಾಮಿಲಿ ಸರ್ ನಂದು ಆಕ್ಚುಲಿ. ಈಗೇನಾಯ್ತು? ಈಗೇನಾಯ್ತು ಫ್ಯಾಮಿಲಿಗೆ? ಸರ್ ಅದು ಚಿಕ್ಕ ವಯಸ್ಸಲ್ಲೇ ಆಕ್ಸಿಡೆಂಟಲ್ಲಿ ನಮ್ಮ ಪೇರೆಂಟ್ಸ್. ಸರ್ ಅದರಲ್ಲಿ ಮಾತಾಡಬೇಡಿ ಸರ್, ನಿಮ್ಗೆ ಬೇಜಾರಾಗುತ್ತೆ ಸರ್. ಐ ಆಮ್ ಸಾರಿ ಟು ಹಿಯರ್, ಬಟ್ ನೀವು ತುಂಬ ಒಳ್ಳೆಯವ್ರ ಥರ ಕಾಣಿಸ್ತೀರ ಸರ್. ನಿಮ್ಮ ಹೆಸರು ಸರ್? ಸಾರಿ, ಏನು ಪಟೇಲ ಅಂತ ಮರೆತೋಯ್ತು ನನಗೆ. ರಿಯೋ, ರಿಯೋ ಪಟೇಲ್ ಅಲ್ಲ, ರಿಯೋ. ಓಕೆ ಓಕೆ. ನಿಮ್ಮ ಯಾರು ಯಾವುದು ಫಾರಿನ್ ಹೆಸರು ಇದ್ದಂಗೆ ಇದೆ, ಈ ಥರ ಯಾಕಿದೆ? ಸರ್ ರಿಚ್ ಅಂತ ಹೇಳಿದಲ್ಲ ಸರ್, ನಮ್ದು ಅಮೆರಿಕಾದಲ್ಲೆಲ್ಲ ಬ್ರಾಂಚಸ್ ಇತ್ತು. ಓಕೆ ಓಕೆ ಸರ್, ಬಂದೆ ಒಂದು ಸೆಕೆಂಡ್, ತೊಗೊಂಬರ್ತೀನಿ.
ನಿಮಗೂ ಬೇಕು? ಹಲೋ, ಓಕೆ ಓಕೆ, ಬೇಡ ಸರ್. ಬಾಯ್. ಪಿಕ್ಯಾಕ್ಸ್ ಒಂದು. ರಾಕ್ ಸ್ಟಾರ್ ರಿಸೆಪ್ಷನ್ ಟಿಕೆಟ್. ಡೋರ್ ಹಾಕು, ಸೀಟ್ ಬೆಲ್ಟ್ ಹಾಕೊಳ್ಳಿ ಸರ್, ಇಲ್ಲಾಂದ್ರೆ. ಹಾಂ ಹಾಂ, ಹಾಕ್ತೀನಿ. ಸರ್, ನೀವು ಈ ಸಿಟಿಗೆ ಬಂದು ಎಷ್ಟು ಟೈಮ್ ಆಯಿತು? ಟೂ ಡೇಸ್ ಆಯಿತು ಸರ್. ಆಮನ್ ಕಲ್ಕೋಬೇಡಿ, ಬಂತು ಬಂತು ಕರೆಂಟ್ ಬಂತು. ರೂಪೇ ಕಾರ್ಡ್ ಇಸ್ ನಾಟ್ ಆಕ್ಸೆಪ್ಟಿಂಗ್ ಬ್ರೋ, ಏನೋ ಮಾಡಬೇಕದು. ಹಾಯ್ ಅಣ್ಣ. ಏ ಸುರೇಂದ್ರ ಬ್ರೋ, ರೂಪೇ ಕಾರ್ಡಲ್ಲಿ ಯಾರಾದರೂ ಹೇಳ್ರಿ ಗೈಸ್, ರೂಪೇ ಕಾರ್ಡಲ್ಲಿ ಹೆಂಗೆ ಮಾಡೋದು ಅಂತ. ಹಲೋ ಹಲೋ. ಹಾಂ, ನೀವು ಸಿಟಿಗೆ ಹೊಸಬ್ರ ಸರ್? ಹಾಂ, ನಾನು ಹೊಸಬ್ನೇ. ನಾನು ತಂದು ಹಂಗೆ ನಂದು ಅದು ದೊಡ್ಡ ಸೀನ್ ಆಯಿತು ಮನೆಯಲ್ಲಿ. ನನ್ನನ್ನು ಫುಲ್ ಇಂಜಿನಿಯರಿಂಗ್ ಎಲ್ಲ, ನನ್ನ ಅಪ್ಪನಿಗೆ ಒಂದೇನಂದರೆ, ನಾನು ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬ ಇದ್ದಾನೆ, ಓಕೆ, ಅವನದು ಇದಾಗಬೇಕು ಏನಂದರೆ, ಅವನು ಇಂಜಿನಿಯರ್ ಇದ್ದಾನೆ. ಸೊ ನನ್ನನ್ನು ಇಂಜಿನಿಯರ್ ಮಾಡಬೇಕು ಅಂತಿದ್ರು. ಸೊ ಅದಕ್ಕೆ ಫುಲ್ ಕಷ್ಟಪಟ್ಟೆಲ್ಲ ಇಂಜಿನಿಯರಿಂಗ್ ಓದಿಸಿದರು. ಆಮೇಲೆ ನಾನು ಫಾರಿನ್ಗೆ ಹೋಗ್ಬೇಕು ಅಂತಂದರೆ, ನಮ್ಮ ಅದು ಇದು ಗೊತ್ತಿರುತ್ತಲ್ಲ ನಿಮ್ಗೆ ಹೆಂಗಿರುತ್ತೆ ಅಂತ. ಪಕ್ಕದ ಮನೆ ಮಕ್ಕಳು ಫುಲ್ ಓದೋದ್ರಲ್ಲೆಲ್ಲ ಹುಷಾರಿದ್ರೆ ನಮ್ಮ ಅಪ್ಪ ಅಮ್ಮನೂ ಟಾರ್ಚರ್ ಕೊಡ್ತಾರೆ ನಮ್ಗೆ. ಓದಪ್ಪ, ಅವ್ನು ನೋಡು, ಅವ್ನು ಹಂಗಿದ್ದಾನೆ, ಅವ್ನು ಹಿಂಗಿದ್ದಾನೆ, ಅಷ್ಟು ಮಾರ್ಕ್ಸ್ ತಗೋತಾನೆ ಅಂತ. ನಾವು ನೋಡಿದರೆ ನಮ್ಮದು ಬೇರೆಯೇ ಇರತ್ತೆ, ಡ್ರಾಮಾ ಮೂವೀಸ್ ಅದು ಇದು ಮಾಡೋಣ ಅಂತ ನನಗೆ ಆಸೆ. ಆದರೆ ಅವ್ರು ಕೇಳ್ತಿಲ್ಲ. ಆಮೇಲೆ ಏನು ಮಾಡಿದ್ರಿ ಸರ್? ಆಮೇಲೆ ಏನು ಮಾಡೋದು, ನಾನು ಒಂದ್ಸಲ ಶಾರ್ಟ್ ಮೂವೀಸ್ ಎಲ್ಲ ತೊಗೊಳೋಕ್ಕೆ ಟ್ರೈ ಮಾಡಿದೆ. ಆಮೇಲೆ ನನ್ನ ಮನೇಲೊಂದು ನನಗೆ ಲ್ಯಾಪ್ಟಾಪ್ ಕೊಟ್ಟಿದ್ರು ಇಂಜಿನಿಯರ್, ಅದನ್ನ ಮಾರಿಬಿಟ್ಟು ಒಂದು ಕ್ಯಾಮ್ರಾ ತೊಗೊಂಡೆ ಚಿಕ್ಕದು. ಸೊ ಅದು ಅಪ್ಪ ಅಮ್ಮನಿಗೆ ಗೊತ್ತಾಯಿತು, ಆಮೇಲೆ ಮನೇನ ಹೊರಗೆ ಹಾಕಿದ್ರು. ಸೊ ಈ ಸಿಟಿಗೆ ಬಂದ್ಬಿಟ್ಟು. ಅಯ್ಯೋ, ನಮ್ದು ನಮ್ದು ಇನ್ನೂ ದೊಡ್ಡ ಕತೆ ಸರ್. ಹೇಳಿ ಸರ್. ಇದು ತುಂಬ ದೂರ ಇದೆ ಹೇಳ್ತಾ ಸರ್. ನಮ್ಮ ಪೇರೆಂಟ್ಸ್ ಹೋಗಿದ್ದಾರೆ, ಅದಾದ್ಮೇಲೆ ಶೇರ್ಸ್ ಎಲ್ಲ ಹೋಯ್ತು ಸರ್, ಅವ್ರು ಓದಿದ ಜೊತೆಗೆ. ಓ, ನೀವು ರಿಚ್ ಕಿಡ್ ಹಾಗಾದ್ರೆ. ಅಂಕಲ್ ಒಬ್ರು ನೋಡ್ಕೋತಿದ್ರು ಸರ್. ಹಾಂ ಸರ್, ಅದಾದ್ಮೇಲೆ ಮೇಲೆ ಅಂಕಲ್ ಒಬ್ರು ನೋಡ್ಕೋತಿದ್ರು ಸರ್ ನನ್ನ ಗಾರ್ಡಿಯನ್ ಆಗಿ ನೋಡ್ಕೋತಿದ್ರು. ಅವರು ಹೋಗಿ ಹಾಕೊಂಡ್ರು ಲೋನ್ಸ್ ಎಲ್ಲ. ಹಾಂ ಸರ್, ಲೋನ್ಸ್ ಎಲ್ಲ ತಗೊಂಡಿದ್ರು, ಆ ಲೋನ್ ಅವನ್ನ ಸಾಯಿಸ್ಬಿಟ್ರು ಸರ್. ಶಿಟ್. ಈಗ ನಿಮ್ಮ ನಿಮ್ಮ ತಲೆ ಮೇಲೆ ಬಿದ್ದಿದೆ ಎಲ್ಲ ಲೋನ್? ಎಲ್ಲ ನನ್ನ ತಲೆ ಮೇಲೆ ಬಿದ್ದಿದೆ ಸರ್, ಅದಕ್ಕೆ ನಾ ಆ ಸಿಟಿ ಬೇಕು ಬಂದು ಈ ಸಿಟಿಗೆ ಬಂದಿರೋದು ಸರ್. ಓ ಶಿಟ್. ಸ್ವಲ್ಪ ಮುಂದೆ ಹೋಗ್ರಿ ಸರ್, ಆ ಕ್ವಾರಿಗೆ ಹೋಗ್ರಿ, ಕ್ವಾರಿಗೆ ಹೋಗ್ರಿ. ಹಾಂ ಸರ್, ಮುಂದೆ ಇಲ್ಲೇ ಇಲ್ಲೇ ಕೆಳಗಡೆನೆ ಸ್ಟ್ರೈಟ್ ಹೋಗಿ. ಅಲ್ಲಲ್ಲ, ಕೆಳಗಡೆ ಕೆಳಗಡೆ, ಹಿಂದೆ ಹಿಂದೆ, ಯು ಟರ್ನ್ ಯು ಟರ್ನ್. ಬ್ರೋ, 59 ರುಪೀಸ್ ಅಂದರೆ ಅದು ಡಿಸ್ಕೌಂಟೆಡ್ ಮೆಂಬರ್ಶಿಪ್ಪ. ಆಮೇಲೆ ಇನ್ನೊಂದು 159 ಅಂದರೆ ನಾರ್ಮಲ್ ಮೆಂಬರ್ಶಿಪ್ಪ. ಚಿಕ್ಕ ವಯಸ್ಸಿಂದ ಇದಿತ್ತು ಸರ್ ಸಿಂಗಿಂಗ್ ಮಾಡಿದರೆ, ಇದಿತ್ತು ಇಂಟ್ರೆಸ್ಟ್ ಇತ್ತು. ಓ ಓ, ಸಾರಿ ಸಾರಿ ಸಾರಿ, ಬೈ ಮಿಸ್ಟೇಕ್, ಸಾರಿ ಸಾರಿ ಸಾರಿ. ಬಂದೆ ಬಂದೆ ಬಂದೆ, ಈಗ ಒಂದು ತೊಗೊಂಬರ್ತೀನಿ ಜಾಬ್. ಓಕೆ ಸರ್. ಹಾಂ, ಸ್ವಲ್ಪ ಲವ್ ಲಂಬ ಲವ್ ಇನ್ನೊಂದು. ಕುಯ್ಯೋ ಸ್ಟೋರಿ ಹೇಳ್ಬಿಟ್ಟು ನಾ ಹತ್ಬಿಡ್ತೀನಿ. ಹಾಂ, ಅಲ್ಲಿ ಇನ್ನೊಂದು ಮಾರ್ಕ್ ಆಗಿದೆ, ಅಲ್ಲಿ ಹೋಗ್ತೀರಿ. ಮಾರ್ಕ್ ತೋರಿಸ್ತದೆ ಸರ್ ನನಗೆ. ಇಲ್ಲಿ ಲೆಫ್ಟಿಗೆ ಹೋಗಿ, ನಾ ರೋಡ್ ಹೇಳ್ತೀನಿ ನಮಗೆ ಇಲ್ಲಿ ಲೆಫ್ಟಿಗೆ. ಹಾಯ್ ಸುರೇಂದ್ರ, ಬಾಯ್ ಚಂದ್ರಶೇಖರ್, ಟ್ರೂ ಬ್ರೋ, ದಟ್ಸ್ ಓನ್ಲಿ ವೇ. ಸಿಂಪಲ್ ಬ್ಯಾಂಕ್ ಹೋಗಿ ಕಾರ್ಡ್ ಚೇಂಜ್ ಮಾಡಿ ಬರೋದು. ಸೀರಿಯಸ್ಲಿ ಆಗಲ್ಲ ರೂಪೆಯಲ್ಲಿ. ಓ ಶೆಟ್, ನಿಮ್ಮ ಕಾರ್ ಫುಲ್ ಹೋಗಿ ಆಯಿತು ಸರ್. ಇಲ್ಲಿ ಮುಂದೆ ಹೋಗಿ, ರೈಟ್ ಹೋಗಿ, ಮೇಲೆ ಹೋಗಿ. ಓ ಶಿಟ್, ನನ್ನಿಂದಾಗಿ ನಿಮ್ಮ ಕಾರ್ ಫುಲ್ ಮೇಲೆ 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 ಹೋಗಿ, ಮೇಲೆ ಹೋಗಿ ಸರ್. ನೀವು ಹಲೋ, ಹಿಂದೆ 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 ಹಿಂದೆ
ಹಿಂದೆ ಟರ್ನ್ ತಗೋತೀನಿ ಸರ್. ಇಲ್ಲ ಆಗಲ್ಲ. ಇಲ್ಲೇ ಅಲ್ವಾ ಸರ್? ಹಾಂ ಇಲ್ಲಿ ಮುಂದೆ, ಇಲ್ಲಿ ಲೆಫ್ಟ್, ಲೆಫ್ಟ್ ಅಲ್ಲ ಮೇಲೆ ರೈಟ್ ರೂಪೆಯಲ್ಲಿ. ಕನ್ಫ್ಯೂಸ್ ಮಾಡ್ಕೋಬಿಡಿ ಸರ್, ಲೆಫ್ಟ್ ರೈಟ್ ಕರೆಕ್ಟ್ ಆಗಿದೆ ಸರ್. ಅಲ್ಲಿ ಒಳಗಡೆ ಹೋಗ್ಬೇಕು ಸರ್, ಕೆಳಗಡೆ. ಹಾಂ ಇಲ್ಲಿ ಕೆಳಗಡೆ. ಹಾಂ ಇಲ್ಲಿ ನೋಡಿ, ಅಲ್ಲಿ ಕೆಳಗಡೆ ಹೋಗ್ಬೇಕಿತ್ತು. ನಾ ನೀವು ಎಲ್ಲೆಲ್ಲೋ ಕರ್ಕೊಂಬಂದ್ರಿ, ನಾ ಹೇಳಿದ್ ನೀವು ಕೇಳ್ತಾನೆ ಇಲ್ಲ. ನಾನೇನು ಮಾಡು ಇಲ್ಲಿ? ಬೇಸಿಕ್ ಏಮಾರ್ ಯೂಸ್ ಏನಿಲ್ಲ ಬ್ರೋ. ಇಮೋಜಿ ಎಲ್ಲ ಆಸ್ತಿ ಹಾಕ್ಬೋದು, ಚಾಟ್ ಆಪಿ ಸಪೋರ್ಟ್ ಮಾಡ್ದಾಗ ನೀವು. ಅದೇ ಬ್ರೋ, ಸ್ವಲ್ಪ ನಿಮ್ಗೆ ಕಸ್ಟಮ್ ಇಮೋಜಿಸ್ ಇರುತ್ತೆ, ಆಮೇಲೆ ಕಸ್ಟಮ್ ಗೇಮ್ ಪ್ಲೇಸ್ ಇರುತ್ತೆ. ನಾವು ಯಾವುದಾದ್ರು ಬೇರೆ ಗೇಮ್ಸ್ ಆಡೋದಾದ್ರೆ. ಸರ್ ಏನ್ ಮಾಡ್ತಿದ್ದೀರ? ಸರ್ ನನಗೆ ಜೀವನ ಮೇಲೆ ಆಸೆ ಇದೆ ಸರ್, ನಾನು ಇಲ್ಲೇ ಬಿಟ್ಬಿಡಿ. ಯಪ್ಪ ನನ್ನ ಸಾಯಿಸದಂಗೆ ಇದ್ದೀರಾ ಸರ್ ನೀವು? ನನಗೂ ಇದೆ ಸರ್. ಏನ್ ಮಾಡ್ತಿದ್ದೀರ ಸರ್ ನೀವು? ಯಪ್ಪ ಬ್ರೋ, ಅದು ಇಂಡಿಯನ್ ಆರ್ಮಿ ವಿಡಿಯೋ ಲಿಂಕ್ ಹಾಕಿದ್ರಲ್ಲ ಎಷ್ಟಡೆ, ಅದು ವಿಡಿಯೋ ಕ್ವಾಲಿಟಿ ಬೇಜಾನ್ ಖರಾಬು. ಸಿಟಿ ಬಾಯ್ 3 ಮಿನಿಟ್ಸ್ ಬಂದೆ. ಓಕೆ, ಏ 3 ನಿಮಿಷದಲ್ಲಿ ಏನು ಮಾಡ್ತಿದ್ದೀರಾ ನಿಜ ಅಲ್ಲಿ ಖುಷಿ ಕೆಳಗಡೆ ಸರ್. ಅದು ಇನ್ನೊಂದು ವಿಡಿಯೋ ಕ್ರಿಯೇಟ್ ಮಾಡೋಣ ಬಾಯ್ಸ್. ಯಪ್ಪ ಸರ್ ನಾನು ಇಳಿತೀನಿ ಸರ್, ನಾನು ಇಳಿತೀನಿ. ಯಪ್ಪ ನನಗೆ ಬದುಕಬೇಕು ಸರ್. ಬಂತು ಸರ್. ಏನಿದು ಸರ್, ಎಷ್ಟಾಯ್ತು ಅಂತ ಹಾಕ್ಬಿಡಿ, ನಾನು ಬಿಲ್ ಹಾಕ್ಬಿಡಿ, ನಾ ಹೋಗ್ಬಿಡ್ತೀನಿ. ಹಂಗೆ ನನಗೊಂದು 2 ನೀರಿದ್ರೆ ಕೊಡಿ ಸರ್. $100 ಅಲ್ಲಿಂದ ಇಲ್ಲಿಗೆ $200 ಆಯ್ತು ಸರ್. ಯಪ್ಪ ಮಾಡಲಿ ಸರ್, ಡ್ಯಾಮೇಜ್ ಬಿಡಿ ಸರ್ ಅಲ್ಲಿ ಕಾರ್. ಸರ್ ಸ್ವಲ್ಪ ನೀರಿದ್ರೆ ಕೊಡ್ತೀನಿ ಸರ್. ಕೊಟ್ಟೆ ಸರ್. ಹಾಂ ಓಕೆ ಓಕೆ, ಇದೆ ನನ್ನ ಹತ್ರ. ಥ್ಯಾಂಕ್ ಯು, ನಾನು ತೊಗೊಂಡಿದ್ದೀನಿ, ನಂಗೆ ಮರ್ತಾಯ್ತು, ವೆರಿ ಸಾರಿ. ಇಲ್ಲಿ ಸರ್ ತಗೊಳ್ಳಿ ಸರ್, ಬೇಕಾಗತ್ತೆ. ಇಷ್ಟು ದೂರ ಬಂದಿರ ಆಮೇಲೆ ರಿಸಾರ್ ಹೋಗ್ತೀರಾ, ತಗೊಳ್ಳಿ ಸರ್, ಬೇಕಾಗತ್ತೆ. ಸರ್ ಇರಿ, ನಾನು ಅಲ್ಲಿ ಇದು ಮಾಡಿ ಬರ್ತೀನಿ, ಮತ್ತೆ ವಾಪಸ್ ನಿಮ್ಮ ಜೊತೆನೇ ಬರ್ತೀನಿ. ಓಕೆ, ಆದರೆ ಸ್ವಲ್ಪ ಡಿಸ್ಕೌಂಟಲ್ಲಿ ಕರ್ಕೊಂಡು ಹೋಗಿ ಸರ್. ನೀವು ಇಲ್ಲಿ ಮಾಡೋ ದುಡ್ಡೆಲ್ಲ ನಿಮಗೆ ಕೊಟ್ಟರೆ ನಾವೇನು ಮಾಡೋದು? ವಿಜೇತ ಏನು ಹಾಕಿದ್ರಿ? ಏ ಥ್ಯಾಂಕ್ ಯು ಸೋ ಮಚ್ ಪೋಲಿ ಬ್ರೋ ಫಾರ್ ಬಿಕಮಿಂಗ್ ಅ ಮೆಂಬರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ, ಲವ್ ಯು ಪೋಲಿ ಬಾಯ್. ಕೈ ಹ್ಯಾಶ್ಟ್ಯಾಗ್ ಪೋಲಿ ಅಂತ ಹಾಕ್ರಿ, ನಮ್ಮ ಪೋಲಿ ಬಾಯ್ ಬಂದವ್ರಿ. ಎಂತ ಸೈಕ್ ಶಂಕರ ಮತ್ತೆ ಸೈಕ್ ಪ್ಯಾಟ್ರಿ ಆಗ್ಬಿಟ್ಟು. ಏ ಮನೋಜ್ ಕುಮಾರ್ ಹಾಯ್. ಗೈಸ್ ಲೈಕ್ ಮಾಡಿ, ಪೋಲಿಗೆ ಜಾಯ್, ಪೋಲಿಗೆ ಜಾಯ್, ಎಲ್ಲರೂ ಪೋಲಿ ಪೋಲಿ. ನಮ್ಮ ಪೋಲಿ ಅಂದರೆ ಸುಮ್ಮನೆನಾ? ಥ್ಯಾಂಕ್ಸ್ ಪೋಲಿ. ಸ್ಟೋನ್ 3 ಆಯ್ತು, 7 ಬರುತ್ತೆ. ಡೈರೆಕ್ಟ್ರೇ, ಒಂದು ಶೂಟಿಂಗ್ ಆದರೂ ಮಾಡಿ, ಇಲ್ಲ ಡೈರೆಕ್ಟ್ ಅಂತ ರೆಸ್ಪೆಕ್ಟ್ ಕೊಡ್ತಾರೆ. ಆ್ಯಂಡ್ ಆಡಿಷನ್ ಮಾಡಿ ಮಾಡನ್ ಬ್ರೋ, ಸ್ವಲ್ಪ ದುಡ್ಡು ಮಾಡಬೇಕು. ನಾನು ಡೈರೆಕ್ಟ್ ಹೋಗ್ಬಿಟ್ಟು ಅದು ಆಡಿಷನ್ ಮಾಡೋರಿಗೆ ಏನು ಕೊಡೋದು? ಒಂದು ಇವತ್ತು ಸ್ವಲ್ಪ ಆದರೂ ದುಡ್ಡು ಮಾಡೋಣ, ಆಮೇಲೆ ಇವತ್ತು ಸ್ಟಾರ್ಟ್ ಮಾಡ್ಬೇಕು ಇದು ಮಾಡೋಕ್ಕೆ, ಆಡಿಷನ್ ಮಾಡೋಕ್ಕೆ. ಇವನಿಗೆ ರೋಲ್ ಕೊಡೋಣ ಯಾವುದಾದ್ರೂ, ಇವ್ನು ನೋಡೋಕೆ ಚೆನ್ನಾಗಿದೆ ನೋಡಿ, ದುಡ್ಡಿದೆ ಅಂತ. ಇವನ ಹತ್ರ ಪ್ರೊಡ್ಯೂಸರ್ ಮಾಡೋಣ ಸರ್. ನೀವು ಮಾಡ್ತಿರ್ತೀರಿ, ನಾನು ಬೇರೆ ಕಾರ್ ತೊಗೊಂಡ್ಬರ್ತೀನಿ. ನಂದು ಆಯಿತು, ಹೊರಡೋಣ. ಆಯ್ತಾ? ಸರಿ ಸರ್, ಬನ್ನಿ ಸರ್. ಅವ್ರು ಹೋಗ್ತಾ, ನಮ್ಮ ಫ್ರೆಂಡ್ ಗಾಡಿ ಇದೆ ಸರ್, ಹೋಗ್ತಾ ನೋಡೋಣ. ಇಲ್ಲ ಇದನ್ನ ರಿಪೇರ್, ನನ್ನ ಹತ್ರ ರಿಪೇರ್ ಕಿಟ್ ಇದೆ. ನನಗೆ ಆ ಸಿಟಿಯಲ್ಲಿ ಒಬ್ಬ ಮೆಕ್ಯಾನಿಕ್ ಕೊಟ್ಟ, ನಾನು ರಿಪೇರ್ ಮಾಡಲ ಇದನ್ನ. ಮಾಡಿ ಸರ್, ಮಾಡಿ ಸರ್. ನಿಮ್ಗೆ ಸರ್ ಅಂದಂಗೆ ಅಂದಂಗೆ ನೀವು ಇನ್ನೂ ನಿಮ್ಮ ಹತ್ರ ದುಡ್ಡು ಏನಾದರೂ ಇದೆಯಾ? ಎಲ್ಲ ಖಾಲಿ ಆಯಿತು. ಇಲ್ಲ ಸರ್, ಏ ಒಂದು ನಯಾ ಪೈಸ ಇಲ್ಲ ಸರ್. ಓ ಶಿಟ್, ಖಾಲಿ ಜಾಬಲ್ಲಿ ಓಡ್ ಬಂದಿದ್ದೆ ಸರ್. ಓ ಶಿಟ್, ಫಸ್ಟ್ ಚಾರ್ಜ್ ಬಂದಿತ್ತು ಸರ್ ಅಷ್ಟೇ. ನಾನು ಆ್ಯಕ್ಚುಲಿ ಈ ಸಿಟಿಗೆ ಬಂದಿದ್ದು
ಒಂದು ಇದು ಮಾಡೋಣ ಅಂತ, ಮೂವಿ ತೆಗಿಯೋಣ ಅಂತ. ನಮ್ಮದು ಇದೇ ಕನ್ನಡ ಮೂವಿನೇ, ಒಂದು ಚೆನ್ನಾಗಿರೋದು, ಸೈಕ್ ಆಗಿರೋದು, ಇಷ್ಟರವರೆಗೆ ಬಂದಿರೋದು, ಒಂದು ಯುನೀಕ್ ಆಗಿರೋದು. ಅದರ ಲವ್ ಸ್ಟೋರಿ ಇರಬೇಕು, ಟ್ವಿಸ್ಟ್ ಇರಬೇಕು, ಆಮೇಲೆ ಇದು ಎಲ್ಲ ಇರಬೇಕು, ಆ ಥರದ್ದು ಆ್ಯಕ್ಷನ್ಸ್ ಇರಬೇಕು. ಅಂದರೆ ಸೈಕ್ ಇಷ್ಟರವರೆಗೆ ಕನ್ನಡದಲ್ಲಿ ಬಂದೇ ಇರ್ಬೋದು, ಯಾವುದೇ ಲ್ಯಾಂಗ್ವೇಜಲ್ಲಿ ಬಂದಿರ್ಬೋದು ಅಂಥದ್ದು. ಜನರು ಕೂತ್ಕೊಂಡ ಮೇಲೆ ಎರಡು ಶೋ ಅಲ್ಲೇ ಎರಡು ಶೋಸ್ಗೆ ಒಂದೇ ಸಲ ಟಿಕೆಟ್ ತೊಗೋಬೇಕು, ಆ ಥರದ ಮೂವಿ. ಎರಡು ಶೋ ಒಂದೇ ಸರಿ ಟಿಕೆಟ್, ಹಾಂ, ಅಂದರೆ 11 ಗಂಟೆಗೆ ಒಂದ್ಸಲ, ಮತ್ತೆ ಹೇಳಲೇಬಾರ್ದು, ಇಂಟರ್ವಲ್ಗೆ ಹೋಗ್ಬಾರ್ದು, ಇದು ಮೂವಿ ಆದಮೇಲೂ ಅಲ್ಲೇ ಕೂತಿರ್ಬೇಕು, ಆ ಥರದ ಮೂವಿ. ನಾನು ಐಡಿಯಾ ಕೊಡಲ, ಚೆನ್ನಾಗಿದ್ರೆ ಕೊಡಿ ಸರ್ ನೋಡೋಣ. ಓ ಶಟ್ ಸರ್, ಹಂಗಲ್ಲ ಸರ್, ನೀವು ಇನ್ಸಲ್ಟ್ ಮಾಡ್ತಿದ್ದೀರ ನನ್ನ ಕಲೆಗೆ. ಇಲ್ಲ ಸರ್, ಇನ್ಸಲ್ಟ್ ಅಲ್ಲ, ಒಳ್ಳೆ ಐಡಿಯಾ ನೋಡಿ, ಎಲ್ಲ ಥಿಯೇಟ್ರಿಗೆ ಹೋಗೋಣ ಅಂತ. ಫೆವಿಕಾಲ್ ಬಾಟಲ್ ಸ್ಪಾನ್ಸರ್ ಮಾಡ್ಬಿಟ್ರಿ, ಬೆಸ್ಟ್. ಓಕೆ, ಸೊ ನನಗೆ ಒಂದು ಒಳ್ಳೆ ಪ್ರೊಡ್ಯೂಸರ್ ಬೇಕು ಸರ್. ನಿಮ್ಮ ಟ್ಯಾಕ್ಸಿಯಲ್ಲಿ ಬೇಜಾನ್ ಜನ ಬರ್ತಾ ಇದಾರಲ್ಲ, ಯಾರಾದರೂ ಒಳ್ಳೆ ಪ್ರೊಡ್ಯೂಸರ್ ಗೊತ್ತು ನಿಮಗೆ? ಪ್ರೊಡ್ಯೂಸರ್ ಇನ್ನೂ ಯಾರು ಸಿಕ್ಕಿಲ್ಲ ಸರ್, ಅಲ್ಲ ನೋಡ್ಬಿಟ್ಟು ಹೇಳ್ತೀನಿ ಸರ್, ನಿಮ್ಮ ಫೋನ್ ನಂಬರ್ ಇದ್ರೆ ಕೊಡಿ ಸರ್. ತಕೊಂಡಿರಿ, 6102412. ನಮಸ್ಕಾರ ಡಾಕ್ಟರ್. ಹಾಯ್ ರೋಹಿತ್, ಸ್ಟಾರ್ಟಿಂಗ್ ಫೀ ಮೋಸ್ಟ್ ಎಲ್ಲ ಬೇಡ, ಮೇಲೆ ಮಲಗಿರಬೇಕು ಮೋಸ್ಟ್ಲಿ, ಎಲ್ಲ ಬೆಡ್ ಮೇಲೆ ಮಲಗಿರಬೇಕು. ಓಕೆ, ಗೂಗಲ್ ಪ್ಲೇ ಗಿಫ್ಟ್ ಕಾರ್ಡ್ಸ್ನ ಮೆಂಬರ್ಶಿಪ್ ಪರ್ಚೇಸ್ ಮಾಡ್ಬೋದಾ? ಮಾಡ್ಬೋದು ಅನ್ಸುತ್ತೆ ಬ್ರೋ, ನಂಗೆ ಗೊತ್ತಿಲ್ಲ. ಕೃಷ್ಣ ಬ್ರೋ ಈಸ್ ಅ ಗುಡ್ ಡೈರೆಕ್ಟರ್, ಈಸ್ ನಾಟ್ ಡಿಮಾಂಡ್ ಮನಿ, ಈಸ್ ಜಸ್ಟ್ ಈ ಫಕಿಂಗ್ ಆರ್ಟಿಸ್ಟ್. ಎಕ್ಸಾಕ್ಟ್ಲಿ, ಯಾರು ಯಾರು ಬಂದಿದ್ದಾರೆ ಅವರೆಲ್ಲ ಹೋಗಿ ಅಟೆಂಡೆನ್ಸ್ ಹಾಕಿ ಬನ್ನಿ ಬೇಗ. ನಮಸ್ಕಾರ ಶೆಟ್ಟಿ ಬಾಯ್, ಊಟ ಆಯ್ತಾ? ಊಟ ಇನ್ನಾಗ ಬ್ರೋ. ಬ್ರೋ ಇಂಟರ್ವಲಲ್ಲಿ ವಾಶ್ರೂಮ್ ಆ್ಯಂಡ್ ಪಾಪ್ಕಾರ್ನ್ ಇಲ್ಲ ಅಂದರೆ ಅವರುಗಳು ಹೋಗೋದಿಲ್ಲ. ಏ ಅದು ಸೈಕ್ ಇದೆಯಲ್ಲ ಐಡಿಯಾ, ಥಿಯೇಟ್ರಲ್ಲಿ ವಾಶ್ರೂಮ್ ಇರಬಾರ್ದು, ಪಾಪ್ಕಾರ್ನ್ ಇರಬಾರ್ದು, ಎಲ್ಲಿಗೆ ಹೋಗ್ತಾರೆ? ಮೆಂಬರ್ಶಿಪ್ಪಲ್ಲಿ 29 rupees ಹೇಳಿ ಬ್ರೋ. ಅದು ನಾವು ಸೆಲೆಕ್ಟ್ ಮಾಡಿಬಿಟ್ಟು ಗೂಗಲ್ನವ್ರು ರಿವ್ಯೂ ಮಾಡಬೇಕು ಬ್ರೋ. ಸೊ ಅದಕ್ಕೆ 29 rupees ಟ್ರೈ ಮಾಡ್ತೀನಿ ನಾನು, ಗೊತ್ತಿಲ್ಲ ಆಗತ್ತಾ ಅಂತ. ಮತ್ತೆ ಇದು ಮಾಡ್ಬೇಕನ್ಸುತ್ತೆ. ಹಾಯ್ ರೋಹಿತ್, ಹಾಯ್. ಏ ನಿಮ್ದು ಮತ್ತೆ ಹೋಯ್ತು ಅನ್ಸುತ್ತೆ, ಮುಂದ್ಗಡೆದು ನಿಮ್ಮ ಮುಂದ್ಗಡೆದು ಕಟ್ಟಾಗಿ ಬಿದ್ದಿದೆ ನೋಡಿ, ಸಾರಿ ನಿಮ್ಮ ಟ್ಯಾಕ್ಸಿ ಮುಂದ್ಗಡೆದು ಕಟ್ಟಾಗಿ ಬಿದ್ದಿದೆ. ಓಕೆ, ನಂಗೆ ನಿಮ್ಮ ನಂಬರ್ ಒಂದು ಮೆಸೇಜ್ ಕಳಿಸ್ತೀರಿ? ಹಾಂ ಕಳಿಸ್ತೀನಿ ಸರ್. ಓಕೆ, ಏನ್ರಿ ಖುಷಿ, ಯಾವ ವಿಡಿಯೋ ನೋಡ್ಕೊಂಡು ಬಂದ್ರಿ 3 ನಿಮಿಷ? ಅದು ಹೌದು, ಏನು ನೋಡಿದ್ರಿ ಅಂದ್ರೆ ಖುಷಿ? 3 ನಿಮಿಷ ಪಟ್ಟ ಅಂತ ಹೋಗ್ಬಿಟ್ಟು ಬಂದ್ರಲ್ಲ, ಏನು ಕರೆಕ್ಟಾಗಿ ಹೇಳಿ, ಏನು ನೋಡಿದ್ರಿ? ನಿಜ ಹೇಳ್ಬೇಕಾ? ಮಿನಿ ಮೂವಿ ರಿಲೀಸ್ ಆದಾಗ ವಾಶ್ರೂಮ್ ಆ್ಯಂಡ್ ಪಾಪ್ಕಾರ್ನ್ ಲಾಕ್ಡೌನ್ ಬ್ರೋ. ರೂಪೇ ಇಸ್ ನಾಟ್ ವರ್ಕಿಂಗ್ ಬ್ರೋ, ಗೊತ್ತಿಲ್ಲ ಬ್ರೋ ನನಗೆ, ದೇವರಾನೇ. ನಾನು ಸೂಪರ್ ಚಾಟ್ ಅಥವಾ ಏನು ಮಾಡೋ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋ, ನನಗೆ ರೂಪೇ ನನಗೆ ಏನಂತ ಗೊತ್ತಿಲ್ಲ ಸರ್. ಗೂಗಲಲ್ಲಿ ಇರ್ಬೋದು ಅನ್ಸುತ್ತೆ, ಹೌ ಟು ಬಿಕಮ್ ಮೆಂಬರ್ ಯೂಸಿಂಗ್ ರೂಪೇ ಕಾರ್ಡ್ ಅಂತ ನೋಡಿದ್ರೆ ಸಿಗ್ಬೋದು. ಹಲೋ ಹಲೋ, ಹಾಂ ಹಾಂ ಸರ್ ಹೇಳಿ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದೆ ಆ್ಯಕ್ಟಿಂಗಲ್ಲಿ? ಹಲೋ ಸರ್. ಹಾಂ ಹಾಂ ಕೇಳಿಸ್ತಾ ಇದೆ. ಹಾಂ ಕೇಳಿಸ್ತದೆ ಸರ್. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದೆ ಸರ್? ನೀವು ಡೈರೆಕ್ಟರ್ ಅಲ್ವಾ ಸರ್? ಹೌದು ಹೌದು, ನಾನು ಡೈರೆಕ್ಟರ್ ಅಂತಲ್ಲ, ನಾನು ಟೋಟಲ್ ಮೂವಿ ಮೇಕರ್. ಸೊ ಆ್ಯಕ್ಚುಲಿ ನಾನು ಸ್ಟೋರಿನೂ ಇದು ಮಾಡ್ತೀನಿ, ಅಂದರೆ ಸ್ವಲ್ಪ ಕ್ರಿಯೇಟಿವಿಟಿ ಹಾಕ್ತೀನಿ. ಡೈರೆಕ್ಟ್ರ್ ಯಾರೇ ಇದ್ದರೂ ಅದಕ್ಕೆ ಏನೋ ಜೀವ ತುಂಬೋ ಕೆಲಸ ನಂದು. ನಿಮ್ಗೆ ನಾನು ಏನು ಹೇಳ್ತಿದ್ದೀನಿ ಅರ್ಥ ಆಯಿತು?
ಹಾಂ ಸರ್ ಗೊತ್ತಾಯ್ತು ಸರ್. ಸರ್ ಸಾಂಗ್ಸ್ ಇದೆಯಾ ಸರ್ ನಿಮ್ಮ ಮೂವಿಲಿ? ಸಾಂಗ್ಸ್ ಇದೆ ಸರ್, ಎಲ್ಲ ಇರುತ್ತೆ, ಫುಲ್ ಎಂಟರ್ಟೈನ್ಮೆಂಟ್ ಮಸಾಲ. ಸರ್ ನಮಗೆ ಚಾನ್ಸ್ ಕೊಡಿ ಸರ್, ನಾನು ಹಾಡಾಡ್ತೀನಿ ಚೆನ್ನಾಗಿ. ನೀವು ಹಾಡಾಡ್ತೀರಿ ನೋಡೋಣ, ನಿಮ್ಮದೇ ಒಂದು ಆಡಿಷನ್ನೇ ಮಾಡೋಣ, ಇನ್ನೂ ದೂರ ಇದೆಯಲ್ಲ ಟೈಮ್, ಒಂದು ಏನಾದರೂ ಒಳ್ಳೆ ಸಾಂಗ್ ಹಾಡ್ರಿ. ಏ ಥ್ಯಾಂಕ್ ಯು ಸೋ ಮಚ್ ಮದನ್ ಕುಮಾರ್, ಲವ್ ಯು ಬ್ರೋ ಆನ್ ಸೆಟ್. ಏ ಜಿಜಿ ಥ್ಯಾಂಕ್ ಯು ಫಾರ್ ದ 39 ರುಪೀಸ್ ಸೂಪರ್ ಚಾಟ್. ಬರ್ತಾನೆ ಚಂದ್ರ, ನಮಸ್ಕಾರ ರೀ ಲಿಖಿತ್. ಚೆಲ್ಲು 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 ಆನಕು ಒಮ್ಮೆ ಚೆಲ್ಲು ಆನಾಡ ರೈಲು ಬಿಡು ಬಿಟ್ಟು ಬೊಮ್ಮ ನಾನು ಸುಟ್ಟು ಕೊಂತೀವಿ. ಜಾಯಿನ್ ಬಟನ್ ಇದೆಯಲ್ಲ ಬ್ರೋ, ಅದನ್ನ ಒತ್ತಬೇಕು. ಏ ಸೂಪರ್ ಸರ್ ಸೂಪರ್, ಏ ಸೂಪರ್ ಸೂಪರ್. ಇಂಟರ್ವಲಲ್ಲಿ ಹಾಕೋಣ ಸರ್ ಇದೇ ಸಾಂಗ್. ಹಾಂ ಸರ್ ಇಲ್ಲಿದೆ ಸರ್, ಟ್ಯಾಕ್ಸಿ ಕಾಯ್ ಕೊಡ್ತಾರೆ. ಓ ಶಟ್, ಇದು ಯಾವ ಥರ ಟ್ಯಾಕ್ಸಿ ಸರ್, ಮತ್ತೆ ಮತ್ತೆ ಕಾಯ್ ಕೊಡ್ತಾ ಇದೆ ಸರ್? ಒಂದು ಸೆಕೆಂಡ್ ಇರಿ ಸರ್, ನಮ್ಮ ಫ್ರೆಂಡಿಗೆ ಮೆಸೇಜ್ ಮಾಡಿ ಟ್ಯಾಕ್ಸಿ ಕರಿತೀನಿ. ಓಕೆ ಓಕೆ. ಹೌ ಟು ಕಮ್ ಅ ಜಾಯಿನ್, ಜಾಯಿನ್ ಬಟನ್ ಇದೆ ಬ್ರೋ. ನೀವು ನೋಡಿ ಮೊಬೈಲಲ್ಲಿ ಯೂಟ್ಯೂಬ್ ಓಪನ್ ಮಾಡುವಾಗ ನೀವು ಮೊದಲು ಯೂಟ್ಯೂಬ್ ಹೋಗ್ತೀರ, ಆಮೇಲೆ ನಮ್ಮ ಸ್ಟ್ರೀಮ್ ಓಪನ್ ಮಾಡ್ತೀರ. ಇಲ್ಲಿ 19 ಜನ ವಾಚಿಂಗ್ ಇದೆ, ಅಲ್ಲಿ ಲೈಕ್ಸ್ ಇಷ್ಟಿದೆ, ಇಲ್ಲೊಂದು ಜಾಯಿನ್ ಬಟನ್ ಇದೆ ನೋಡಿ, ಆ ಜಾಯಿನ್ ಬಟನ್ ಒತ್ತಿದ್ರೆ ಆಮೇಲೆ ನೀವು ಪೇ ಮಾಡ್ಬೋದು. ಗೈಸ್ ಲೈಕ್ ಮಾಡಿ, ಲೈಕ್ ಮಾಡಿ ಗೈಸ್, ಲೈಕ್ ಮಾಡಿ. ಅವರಿಗೆ ಗೊತ್ತಾಗಿಲ್ಲ ಅವ್ರು ಕಾರ್ ಬಂತು ಅವ್ರದು. ಏ ಸೈಕ್, ಶಂಕರ 100 ರುಪೀಸ್ ಹಾಕದ ಅವರು, ಗೊತ್ತಿಲ್ಲ ನನಗೇನು. ದಟ್ಸ್ ವೈ ಸಾರೇಗಮಪ್ಪ ನಾಟ್ ಇನ್ವೈಟ್ ಪಾರ್ಟಿ ಟು ಪಾರ್ಟಿಸಿಪೇಟ್, ಬಿಕಾಸ್ ಕರ್ಕೊಂಡ್ರೆ ಬೇರೆಯವ್ರಿಗೆ ಅವಕಾಶ ಸಿಗಲ್ಲ. ಸರ್ ಇನ್ನೊಂದು ಇನ್ನೊಂದು ಹಾಡು ಹಾಗಾದ್ ಕರೆಕ್ಟಾಗಿ ಕೇಳಲಿಲ್ಲ ನಮಗೆ. ಹಾಂ ಹಾಂ ಸ್ವಲ್ಪ ಜೋರು ಜೋರಾಗಿ ಕೇಳ್ಬೇಕು, ನಮ್ಗೆ ಕೇಳಿಸ್ತಾ ಇಲ್ಲ. ಏನ್ ಕೇಳ ಬ್ರೋ, ಈ ಗಾಡಿನೂ ಕೆಟ್ಟೋಗುತ್ತೆ ಸರ್. ಅದು ನಿಮ್ ಸಾಂಗ್ ಕೇಳ್ಬಿಟ್ಟು ಗಾಡಿ ಕೆಟ್ಟೋಗಿದ್ದಲ್ಲ ತಾನೆ? ಇಲ್ಲ ಸರ್. ಓಕೆ ಓಕೆ. ಅದೇ ಅವಾಗ ಎಲ್ಲ ಕಡೆ ಬೀಳ್ಸಿ ಇದೆಲ್ಲ ಆಯ್ತಲ್ಲ ಸರ್, ಅದಕ್ಕೆ ಸರ್ ಕೆಟ್ಟೋಗಿದೆ. ಓಕೆ ಓಕೆ ಓಕೆ. ಅಲ್ಲಿ ಯಾರೋ ಇನ್ನೊಬ್ರಿಗೆ ಟ್ಯಾಕ್ಸಿ ಕರೀತಾ ಇದ್ದಾರೆ ನೋಡಿ. ಟ್ಯಾಕ್ಸಿಯಲ್ಲಿ ಒಳ್ಳೆ ದುಡ್ಡು ಬರುತ್ತೆ. ಇಲ್ಲ ಸರ್. ಇಲ್ಲಿ ಇಲ್ಲಿ ಲೆಫ್ಟ್ 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 ಸರ್. ಸರ್ ಇನ್ನೊಂದು ಹಾಡು ಹಾಡು ಪ್ಲೀಸ್ ಪ್ಲೀಸ್. ಹಾಡು ಸರ್. ಹಾಂ ಹಾಡ್ತೀನಿ ಸರ್. ಯಾವ ಹಾಡು ಹಾಡೋದಂತ ಗೊತ್ತಾಗ್ತಿಲ್ಲ ಸರ್ ಅದಕ್ಕೆ. ಅದು ಜಸ್ಟ್ ಮಾತ್ ಮಾತಲ್ಲಿ ಹಾಡಿ ಸರ್, ಜಸ್ಟ್ ಮಾತ್ ಮಾತಲ್ಲಿ. ಓಕೆ ಸರ್. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಪರಿ ಓವಲವೇ ನೀನಲ್ಲಿ ಹುಡುಗರು ಕಟ ನನಗಿನ್ನಲ್ಲಿ ನನ್ನದೆಯೊಳಗೆ ನೀಳಿದು ಚಳಮಾನದ ಮೌನ ಮುರಿದು ಬಿಸಿಯುಸಿರನ್ನು ನೀ ಬಗೆದು ನಿಟ್ಟುಸಿರನ್ನು ನೀ ತೆಗೆದು ನನ್ನೊಮ್ಮೆ ಆವರಿಸು ಈ ಬೇಗೆ ನೀ ಹರಿಸು ಮನದಾಳದ ಉಲ್ಲ. ಸರ್ ಏನೋ ಆಯ್ತು, ಮನದಾಳದ ಉಲ್ಲ ಸಾಕಿ ಸರ್, ಮನದಾಳದ ಉಲ್ಲಾಗೆ ಸಿಕ್ಕಕೊಂಡ ಉಲ್ಲಾಸನೀ
ಕುಂದು ನಿಂತಲ್ಲ ನೀನೆ, ನಿಂತಲ್ಲ ನೀನೆ, ಎಲ್ಲೆಲ್ಲ ನೀನೆ ಸಾಕಿ. ಕಣ್ಣಲ್ಲ ನೀನೆ, ಕನಸಲ್ಲ ನೀನೆ, ಎಲ್ಲೆಲ್ಲ ನೀನೆ ಸಾಕಿ. ನನನೆನ್ನೆನೆಗಳ ನೀನೆ, ನಾಳೆಗಳ ನೀನೆ, ಎಂದೆಂದ ನೀನೆ ಸಖಿ ಆವರಿಸು. ಶರ್ಟ್ ಅಲ್ಲಿ ನೋಡಿ ಸರ್, ಸರ್ ಅಲ್ಲಿ ನೋಡಿ, ರಘು ದೀಕ್ಷಿತ್ ಅವ್ರು ಹಾರಕ್ ಬಂದಿದ್ದಾರೆ. ಓ ಶರ್ಟ್, ಅದು ರಘು ದೀಕ್ಷಿತ್ ಅಲ್ವಾ? ನಾನೇನೋ ನಿಮ್ ಸಾಂಗ್ ಕೇಳ್ಬಿಟ್ಟು ಅವರು ನಾನಿನ್ ಬೇಡ, ನೀವೇ ಬೆಸ್ಟ್ ಇದ್ದೀರ ಅಂತ ಬಂದ್ರು ಅನ್ಕೊ. ಸರ್ ಇಲ್ಲ ಸರ್, ಇಲ್ಲ ಸರ್, ಅವ್ರ ಅವ್ರ ಫ್ಯಾನ್ ನಾನಲ್ಲ. ಹುಡುಗನ ಹೆಲ್ಪ್ ನೀ ನಂಗೆ ಕಿವಿ ಕೇಳಿಸ್ತಿಲ್ಲ. ಏನಾಯ್ತು ರೀ ಬ್ರೋ, ಟ್ಯಾಕ್ಸಿ ಬುಕ್ ಮಾಡಿ ಸಿಗೋದಿಲ್ಲ, ಕಿವಿ ಕೇಳಿಸ್ತಿಲ್ಲ ಯಾಕಂದ್ರೆ ಬೋ, ಒಂದು ಕೆಲಸ ಮಾಡಿ, ಮೊಬೈಲ್ನ ಫುಲ್ಲು ವೈಬ್ರೇಷನಲ್ಲಿ ಇಡಿ, ಓನ್ಲಿ ವೈಬ್ರೇಷನ್ ಮೇಲೆ ಇಲ್ಲಿ ಇಟ್ಕೊಳ್ಳಿ. ಯಾರನ್ನಾದ್ರೂ ಕಾಲ್ ಮಾಡಕ್ಕೆ ಕುರ್ರ ಅಂತ ಆಗತ್ತೆ, ಫುಲ್ ಕ್ಲೀನ್ ಆಗತ್ತೆ ಕಿವಿ. ಹೌದು ಬ್ರೋ, ಟ್ರೈ ಮಾಡಿದ್ದೀನಿ. ಸುಹಾನ್ ನಮಸ್ಕಾರ. ಅಲ್ಲಿ ಎಲ್ಲರಿಗೂ ಟ್ಯಾಕ್ಸಿ ಬೇಕಂತ ನೋಡ್ರಿ. ನಾವು ಬಿಟ್ಟು ಹೋಗ್ತೀರಿ? ಓಕೆ ಓಕೆ, ಅದೇನೇ ಸಾಂಗ್ ಕೇಳಿಸ್ತಾರೆ ಬ್ಲ್ಯಾಂಕ್ ಬ್ರೋ. ನಿಮ್ಮ ಮೂವಿಗೆ ಇವರೇನ ಮ್ಯೂಸಿಕ್ ಡೈರೆಕ್ಟರ್? ಯಪ್ಪ, ನೀವು ನೋಡ್ತೀರಿ ಇವ್ರ ಮ್ಯೂಸಿಕ್ ಡೈರೆಕ್ಟರ್ ಆದರೆ ಹಾಯ್. ವೈರಸ್ ಬ್ಯಾನ್ ಮಾಡಿ, ವೈರಸ್ ಬ್ಯಾನ್ ಆಗ್ಬೇಕು ನನ್ನ ಮಗನ್. ಇನ್ನಾದರೂ ಚೇಂಜ್ ಮಾಡಿರಿ, ಈ ವೈರಸ್ಸಿಂದ ಇಡೀ ದೇಶ ಅಲ್ಲಾಡ್ತಿದೆ, ನೀವು ಅದೇ ಹೆಸರು ಇಟ್ಕೊಂಡಿದ್ದೀರಿ. ವಾಟ್ ಇಸ್ ದಿಸ್ ಶೆಟ್ಟಿ ಬ್ರೋ? ಏನಾದ್ರು ರಿಪ್ಲೈ ಕೊಟ್ರ ನನಗೆ ಕೇಳಿಸ್ತಿ, ಹಡಸ್ರಿಪ್ಪ. ಪಾಯಿಂಟ್ಸ್ 90 ಅಂತೆ ಜಿ ಜಿ ಪ್ರಜಲ್ಗೌಡ, ಚಿಯರ್ಸಾ? ಅಟ್ಲೀಸ್ಟ್ ಇದ್ರಲ್ಲಿ ಆದರೆ 90 ಬಂತಲ್ಲ ನಿಮಗೆ. ನಾವೆತ್ತಲ್ಲ ಟೆರರ್, ಏ ಟೆರರ್ ಸೋನ್ ಅಂತ ಇಟ್ಕೋ, ವೈರಸ್ ಸಾಕು. ನೀನು ಯಾವ ಚಾನಲ್ ಚೇಂಜ್ ಮಾಡು ಗೈಸ್, ಎಲ್ಲರೂ ಸ್ಪ್ಯಾಮ್ ಮಾಡ್ರ ವೈರಸ್ ಚಾನಲ್ ಚೇಂಜ್ ಮಾಡು. ಓ ನನ್ನ ಮಗನ್ ವೈರಸ್ ಸಾಯ್ಬೇಕು, ನಮ್ಮ ಮಗ 100 ಡೇಸ್ ಪಕ್ಕ. ನಾನು ಸೀಟ್ ಅಂತ ಇದ್ದೊಳಗಿಲ್ಲ, ಸಾಂಗೆ ವೈರಸ್ ಬಂದು ಪಾಟೀಲ್ ಅವ್ರ ಸೈಕ್ ಹಾಡ್ತಾರಲ್ಲ. ಇನ್ನು ಒಂದು ವಾರ ನಮ್ಮ ಪಕ್ಕ ವಾಚಿಂಗ್ ಇರೋದಿಲ್ಲ ಜಿ ಟಿ ಎದಲ್ಲಿ. ರೋಲ್ ಪ್ಲೇ ಮಾಡಿದ್ರೆ ಯಾರು ನೋಡಲ್ಲ, ರಾಬರಿ ನೋಡ್ತಾರೆ ಎಲ್ಲರು ಕಳ್ಳರು. ಬ್ರೋ ಹಾಯ್, ಶ್ರೀರಾಜ್ ಬ್ರೋ ಹಾಯ್. ಸುಹಾನ್ ಸ್ಟ್ರೀಮ್ ಮಾಡಲ್ಲ, ಸುಹಾನ್ ಮನೆಯಲ್ಲಿ ಗೆಸ್ಟ್ ಇದ್ದಾರೆ, ಅದಕ್ಕೆ ಅವನಿಗೆ ಸ್ಟ್ರೀಮ್ ಮಾಡೋಕ್ಕಾಗಲ್ಲ. ಈ ಗಾಡಿ ಇಲ್ಲಪ್ಪ, ನಾವು ಟ್ಯಾಕ್ಸಿ ಡ್ರೈವರ್ ಆಗೋಣ, ಬೆಜ್ಜನ್ ಟ್ಯಾಕ್ಸಿ ಅವ್ರು ಕೇಳ್ತಾ ಇದ್ದಾರೆ. ಏ ನನಗೂ ಗಾಡಿ ಬೇಕಪ್ಪ, ಗಾಡಿ ಗಾಡಿ ಸರ್. ಮೇಡಮ್ ಮೇಡಮ್ ಯಪ್ಪ, ದೊಡ್ಡ ದೊಡ್ಡ ಗಾಡಿ ಟ್ರೈ ಮಾಡಿದೆ ಸರ್. ಸರ್ 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 ಯಪ್ಪ, ಏ ಸಾರಿ ಸಾರಿ ಮೇಡಮ್ ಸಾರಿ. ಎಲ್ಲ ಕಲ್ಯಾಣ ಮಕ್ಕಳು ಸೋಹನ್ಗೆ ಹೆಣ್ಣು ನೋಡ್ತಾ ಇದ್ದಾರೆ. ಏ ಸೋಹಾನ್, ನಿಜವಾಗಲೂ ಸೋಹಾನ್ ಕಂಗ್ರಾಚುಲೇಷನ್ಸ್. ಸೋಹನ್ ಎಲ್ಲಿ ನೋಡ್ತಾ ಇದ್ದಾರೆ? ಗೂಗಲಲ್ಲಿ ಶ್ರುತಿ ಸ್ವಲ್ಪ ಕಡಿಮೆ ಇತ್ತು, ಫೀಲ್ ಇರಲಿಲ್ಲ, ಲಿರಿಕ್ಸ್ ಕರೆಕ್ಟ್ ಇರಲಿಲ್ಲ. ಶಿಲ್ಪ ಕೃಷ್ಣ ಕೃಷ್ಣಗೆ ಸಾರಿಗೆ ಜಡ್ಜ್ ಮಾಡೋಕೆ ಶ್ರುತಿ ಕರೆಕ್ಟ್ ಇರಲಿಲ್ಲ, ಈ ಸ್ವಲ್ಪ ಲಿರಿಕ್ಸ್ ಸ್ವಲ್ಪ ಇದಿತ್ತು.
ಮತ್ತೆ ನಿಮ್ಮ ಕಂಠ ಅದ್ಭುತ, ಆದರೆ ನೀವು ಸ್ವಲ್ಪ ಶ್ರುತಿ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾ? ಆಮೇಲೆ ಬೇರೆ ಎಲ್ಲ ಚೆನ್ನಾಗಿದೆ. ಸೊ ಲಿರಿಕ್ಸ್ನ ಸ್ವಲ್ಪ ನೀವು ಶ ನ ಶ ಹೇಳಬೇಕು, ಶ ಅಂತ ಹೇಳ್ಬೋದು ಶ. ಜಜ್ಮೆಂಟ್ ಕರೆಕ್ಟ್ ಸೆಕ್ಸಿ ಇದೆ. ಬ್ಯಾಟ್ರಿ ಮೊನಿ ಬ್ರೋ, ಐ ಆಮ್ ಅಪ್ಡೇಟೆಡ್ ದ ನ್ಯೂ ಲೋಗೋ ಏ ಲೈಕ್ ಬ್ರೋ. ಸೊ ನಾಳೆ ಚೈನಾಗೆ ಹೋಗ್ತಾರೆ ಬಿಕಾಸ್ ವೈರಸ್ ಹೋಗಲೇಬೇಕು. ಏ ನನ್ನ ಮಗ ಬನ್ನಿ ಬ್ರೋ, ನಮ್ಮ ಕರಾವಳಿ ಸೈಡ್ ತೋರಿಸ್ತೇನೆ. ಏ ಬ್ರೋ ನೀವು ಕರಾವಳಿ ಅವರು? ಹಾಯ್ ವಿಶು, ಹೇಗಿದ್ದೀರಾ ಬ್ರೋ? ಬಿಗ್ ಟೈಮ್, ಲಾಂಗ್ ಟೈಮ್ ನೋ ಸಿ, ಎಲ್ಲಿದ್ರಿ ಇಷ್ಟು ದಿನ? ಗೈಸ್ ಲೈಕ್ ಮಾಡ್ರ, ಮತ್ತು ನನಗೆ ಮನೆಗೆ ಬಂದು ಕೇಳ್ತೀನ ಲೈಕ್ ಮಾಡಿ ಅಂತ. ಉಡುಪಿ ಏ ಬೋಟಾರ್ ಯೋ ಯೋ ಹಂಸಲೇಕ ಸರ್, ಗೋಲ್ಡನ್ ಬಜಾರ್ ನೆಕ್ಸ್ಟ್ ಟೈಮ್ ಕೊಡ್ತೀನಿ. ಮೆಲ್ಟ್ ಮಾಡೋಣ, ನಾವು ಸ್ಟೋನ್ ವಾಶ್ ಮಾಡಾಯ್ತು. ವಿ ವಿಲ್ ಮೆಲ್ಟ್ ದ ಈ ಜಗ ಸೆಕ್ಸಿ. ವಾವ್ ವಾಟ್ ಆ ಜಗ ಮೇನ್, ವಾವ್ ವಾವ್ ಗೇರ್ಸ್ ಆ್ಯಂಡ್ ಲೈಟ್ಸ್ ಆ್ಯಂಡ್ ಬೊಕಾರಿಂಗ್ ಸ್ಟೇಷನ್. ಏನು ಪೋರಿಂಗ್ ಸ್ಟೇಷನ್, ಓ ನೈಸ್, ಓ ಮೈ ಗಾಡ್. ಯು ಆರ್ ಆಲ್ಸೋ ಗೇರ್ಸ್ ಆ್ಯಂಡ್ ಗೇರ್ಸ್ ಆ್ಯಂಡ್ ಗೇರ್ಸ್ ಗೇರ್ಸ್ ಆ್ಯಂಡ್ ಗೇರ್ಸ್ ಆ್ಯಂಡ್ ಗೇರ್ಸ್ ಆ್ಯಂಡ್ ಗೇರ್ಸ್. ಎಡಿಟರ್ ಲೋಗೋ ಆಡೆಡ್, ಅಭಿಮಾನಿ ಇನ್ ದ ಲೋಗೋ. ಏ ಮೈ ಗಾಡ್ ಜಿ ಬ್ರೋ ಸೆಕ್ಸಿ. ಈಗ ಆಲ್ರೆಡಿ ಬಂದಿದ್ದಾರೆ ಮನೆಗೆ ಬ್ರೋ. ಯಾರು ಕರಾವಳಿ ಅಂದಿದ್ದ ನನಗೆ ಶೆಟ್ಟಿ ಬಾಯಿ ಮೌತಲ್ಲಿ ಜಲಪಾತ ಬಂದಿಲ್ಲ. ವೈರಸ್ ಸೋಹನ್ ಅವರು ಯೂಟ್ಯೂಬಲ್ಲಿ ಮ್ಯಾರೇಜ್ ಬಂದಿದ್ದೆ ಏಪ್ರಿಲ್ 30 ಆದ್ಮೇಲೆ. ಕರಾವಳಿ ಅವ್ರಿಗೆ ಫಿಶ್ ಅಂದರೆ ಪ್ರಾಣ. ಏ ಫಿಶ್ ತಿಂದು ಏನೇನೋ ಆಗಿದೆ ಬ್ರೋ. ನಿಮ್ಮ ಗನ್ನಲ್ಲಿ ಶೆಟ್ ಬಾಯ್ ಇದೆ ಇದೆ. ಓ ಗೇಮ್ ಗನ್ನ, ಗೇಮಲ್ಲಿ ಗನ್ನಿಲ್ಲ. ಓಕೆ, ಅವು ಸ್ಟ್ರೀಮಲ್ಲಿ ಬಂದಿದ್ದ ವೆರಿ ಸ್ಮಾರ್ಟ್ ಆ ಹಿಟ್ಲರ್. ಅದರೊಳಗೆ ಬೀಳಿದ್ರು, ಇದ್ರ ಒಳಗೆ ಶಿಟ್ ಬರ್ನ್ ಆಗ್ತಿನ್ನ ನೋಡಿ. ಲಾವ ಸ್ಟೋನ್ ಮೆಲ್ಟ್ ಆಗ್ತಿದೆ ನೋಡಿ, ನಂದು ಸ್ಟೋನ್ ಅರ್ಧ ಮೆಲ್ಟ್ ಆಯ್ತು. ಸೆಕ್ಸಿ ಮೆಲ್ಟ್ ಆಗ್ತಿದೆ. ಏನು ಹಾಟ್ ಇದ್ರಿ ನೀವೇ ಬ್ರೋ, ಮದುವೆ ಆಗ್ತೀರ ನನ್ನ ಚೀ ಕಳ್ಳ. ಗೇಮ್ ಏನು ಬಾಚಿ ತೋಗ್ರಿ, ಜಾತ್ರೆ ಆಗಿದ್ರ ಜಾತ್ರೆ ಜಾತ್ರೆ ಸೋಹನ್. ಏ ಜಾತ್ರೆ ಸೋಹನ್ ಬೆಸ್ಟ್ ಇದೆ ನಿಮ್ಮ ಸ್ಟ್ರೀಮ್ಗೆ. ಹೇ ಗೈಸ್ ವೆಲ್ಕಮ್ ಟು ಜಾತ್ರೆ ಸೋಹನ್ ಸ್ಟ್ರೀಮ್. ಹೇ ಗೈಸ್ ಲೈಕ್ ಮಾಡಿರಿ ನಮ್ಮ ಜಾತ್ರೆ ಸ್ಟ್ರೀಮ್. ಸೋಹನ್ ಜಾತ್ರೆ ಸೋಹನ್ ಸ್ಟ್ರೀಮ್ಗೆ ಸ್ವಾಗತ, ಸುಸ್ವಾಗತ. ಪ್ರತಿದಿನ ಜಾತ್ರೆ ನೋಡಿರಿ, ಸೆಕ್ಸ್ ಇದೆ. ನಾನಾಗಿದೆ ಜಾತ್ರೆ ಸೋಹನ್ ಅಂತ ಇಟ್ಕೊಂಡ್ಬಿಡ್ತೀನಿ. ಮತ್ತೆ ಜಸ್ಟ್ ಡಿಮ್ ಸ್ಟೋನ್ ಹಾಫ್ ಮೆಲ್ಟ್. ಬ್ರೋ ಪಾಟೀಲ್ ಅವರಿಗೆ ಇನ್ನು ಇನ್ನೊಂದು ರ್ಯಾಪ್ ಸಾಂಗ್ ಹಾಡಕ್ಕೆ ಪಾಟೀಲ್ ಅವ್ರು ಮೀಟ್ ಆಗೋಣ. ಬಂದಾಗ ಅವ್ರು ರೆಡಿ ಆದ್ರೆ ಮಕ್ಕಳಾಗಲ್ವಾ ಅಂತ ಚಿಂತೆ. ಏ ಸೋಹನ್ ಆದ್ರೆ ಚಿಂತೆ ಮಾಡಬೇಡಪ್ಪ, ನೀ ಮದುವೆ ಆಗ, ನೀವು ಟೆನ್ಷನ್ ಮಾಡಬೇಡ. ಕನ್ನಡದವ್ರು ಎಲ್ಲದಕ್ಕೂ ಸಪೋರ್ಟ್ ಮಾಡಿ. ನಾವ ಸಿನ್ಸಿಯರ್ ಪೊಲೀಸ್ ಹಾಗೆ ನೋಡಬೇಕು ಮಾಡನ್ ಬ್ರೋ. ಸೋನ ಗಂಜೋಪಾನ. ನಾಳೆ ಪೊಲೀಸ್ ಆಗಿ ರೋಲ್ ಪ್ಲೇ ಮಾಡಿ,
ಮಾಡೋಣ ಬ್ರೋ. ಸೊ ಒಂದು 2 ದಿವಸ ಮತ್ತೆ ಪೊಲೀಸ್ ಜಾಯ್ನ್ ಆಗೋಣ. ಈಗ ಯಾರು ಪೊಲೀಸ್ ಇಲ್ಲ, ನಿಮ್ಮ ಮೆಣಸಿನ್ಕಾಯಿ ಖಾರ ಇದೆ ಟೇಸ್ಟ್ ಮಾಡ್ತೀರಿ. ಏ ಬ್ರೋ 18+ ಆಗ್ತದೆ, ಬೇಡ ಚಿಕ್ಕ ಮಕ್ಕಳು ನೋಡ್ತಾ ಇದ್ದಾರೆ, ಸಾಕು ಮುಗಿಸೋಣ, ಬೇರೆ ಏನಾದ್ರು ಮಾತಾಡೋಣ. ಏ ನಾನು ಸುಹಾನ್ಗೆ ಚಿಕ್ಕ ಸಪೋರ್ಟ್ ಮಾಡ್ತೀನಿ ಬ್ರೋ. ಮಿಸ್ಸಸ್ ಅಂದರೆ ನಮಗೆಲ್ಲ ಅತ್ತಿಗೆ, ಅವರಿಗೋಸ್ಕರ ಅಭಿಮಾನಿಗಳ ಸಂಘ ಕರಿತೀನಿ. ಏ ಅಪ್ಪ ಯಾರಪ್ಪ ಹಿಂಗೆಲ್ಲ ರೆಸ್ಪೆಕ್ಟ್ ಅಲ್ಲಿ ಅಂದ್ರೆ ರೆಸ್ಪೆಕ್ಟ್ ಮಾ. ಏ ಜೋಕ ಸುಹಾನ್ ಆಮೇಲೆ ಹೋಗ್ಬಿಟ್ಟು ಅಳ್ತಾ ಕೂತ್ಕೋರ್ಬೇಡ. ಲಾಸ್ಟ್ ಟೈಮ್ ಥರ ಲಾಸ್ಟ್ ಟೈಮ್ ನೀನು ಹತ್ತಿದ್ದೆಲ್ಲ ನಮಗೆಲ್ಲ ಕೇಳ್ತಾ ಇತ್ತಲ್ಲಿ, ಮೊನ್ನೆ ಮಳೆ ಬಂತಲ್ಲ ಗೈಸ್ ಬ್ಯಾಂಗ್ಳೂರಲ್ಲಿ, ಸುಹಾನ್ ಅಳ್ತಿದ್ದ. ನೀವೇ ಹೇಳಿದ್ದು ನೋಡಿ ನನ್ನ ಅಷ್ಟೊಂದು ಮೆಲ್ಟಾ ಇತ್ತು. ಏ ನಂದಲ್ಲ, ನಮ್ದೇ ಆಗಲ್ಲ, ಮೆಲ್ಟ್ ಆಗಲ್ಲ, ಸ್ಟ್ರಾಂಗ್ ಇದೆ ಸೋಹನ್ ಅಭಿಮಾನಿ ಸಂಘ. ಬ್ರೋ ಐ ಆಮ್ 16. ಏ ನೋಡ್ರಿ ಹಾಳು ಮಾಡ್ತಿದ್ದೀರ ನಮ್ಮ ಶ್ರೀರಾಜ್ ಬ್ರೋನು. ನನ್ನ ಮೌಸ್ ಪಾಯಿಂಟ್ರಿ ಅಲ್ಲಿ ಅಂದಂಗೆ ನಾ ಎಲ್ಲೋ ಹೋಗ್ಬೇಕು ಯಪ್ಪ, ನನ್ನ ಗೇಮ್ಗೇನಾಗಿದೆ. ನಮ್ಮ ಸಂಘದ ಅಧ್ಯಕ್ಷರಿಗೆ ಜೈ. ಬ್ರೋ ಐ ಆಮ್ ನಾಟ್ 18+ ಸ್ಟಿಲ್, ಐ ಆಮ್ 6+. ಓ ಮೈ ಗಾಡ್, 6+ ಅಂದರೆ ಎಷ್ಟು ಬ್ರೋ ನಿಮ್ಮ ಏಜ್? ಜಿ 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 ಸ್ಪ್ಯಾಮ್ ಬೇಡ, 300 ಸೆಕೆಂಡ್ ಚಾಟ್ ಮಾಡೋಕ್ಕಾಗಲ್ಲ. ಏ ಅದೇ ನಾನು 13 ಇಯರ್ಸ್ ಓಲ್ಡ್, ನಾನು 13 ಜಸ್ಟ್ ಮಿಸ್ ಆಯ್ತು ಬ್ರೋ. ಪಾಯಿಂಟ್ ನೀವು ಮಿಸ್ಲೀಡ್ ಮಾಡಿದ್ದು ನೀವು. ನಾನು ಹೇಳಿದ್ದು ಏನಂದರೆ ನಿಮಗೆ ಎಕ್ಸ್ಟ್ರೀಮ್ ಕುಶ್ ಹಾಟ್ ಅಂದರು, ನೀವು ಮದುವೆ ಆಗ್ತೀರಿ ಅಂದ್ರಿ, ಆಗ್ತೀರಾ ಅಂದ್ರಿ. ಅದಕ್ಕೆ ನಾನು ಹೇಳಿದ್ದು ಮದುವೆ ಆದರೆ ಮಕ್ಕಳಾಗಲ್ಲ ಅಂತ. ಪಾಪ ಸೋಹನ್ ಬ್ರೋ. ಓ ನನಗೂ ಅವ್ರಿಗೂ ಏನಂತಪ್ಪಲ್ಲಪ್ಪ, ನೀವು ಅದು ಕರೆಕ್ಟಾಗಿ ಹೇಳಬೇಕು. ಈಗ ನೋಡಿ ಕರೆಕ್ಟಾಗಿ ಅದು ಕ್ಲಿಯರ್ ಆಯ್ತು. ಏ ಪ್ರವೀಣ್ ಮಾಲಾಲಿ ಅವ್ರು ಹೆಂಗಿದ್ದೀರ ಬ್ರೋ? ನಿಮ್ಮ ಗನ್ ಎಷ್ಟು ಸೆಂಟರ್ ಇದೆ ಬ್ರೋ? ಅಧ್ಯಕ್ಷ ಮೂವಿಲಿ ಚೀತು ಸಂಘ ಬದಲು ಏನಿಡೋಣ ನನಗೆ ಗೊತ್ತಿಲ್ಲ. ಹಾಂ ಹೇಳಲ್ಲ, ಅದಕ್ಕೆ ಆನ್ಸರ್ ಹೇಳಲ್ಲ, ದೇವರಾಣಿ ಹೇಳಲ್ಲ, ಕೇಳಬೇಡಿ. ಶೆಟ್ಟಿ ಬಾಯ್ ಒಮ್ಮೆ ಮರ ಕುಟುಕ ಆಗಿ ಮೈನರ್ ಕೆಲಸ ಮಾಡ್ತಿರಲ್ಲ, ಪಾಪ ನಮ್ಮ ಮೈನರ್ಗಳ ಕಥೆಯನ್ನು. ಮರ ಕುಟುಕ ಈಗ ಮೈನರ್ ಆ ಥರ. ಸೋಹಾನ್ ಸುಸೈಡ್ ಕೇಸ್ ಪೊಲೀಸ್ ಯಾಕಪ್ಪ ಸೋಹಾನ್? ಜೀವನ ತುಂಬ ಜಿಗುಪ್ಸೆ ಸರ್, ಜಿಗುಪ್ಸೆ. ಏನು ಮಾಡಲಿ, 6+ ಅಂದರೆ 60+. ಓ ಮೈ ಗಾಡ್, ಮೋರ್ ದೆನ್ 60+ ನೀವು? ಏ ಸುಳ್ಳು ಬ್ರೋ, ನಮ್ಮ ಹಣೆ ಬರಹ ಸರಿ ಇಲ್ಲ ಬ್ರೋ, ಎಕ್ಸಾಮ್ ಆಗ್ತಿಲ್ಲ. ಒಳ್ಳೇದಲ್ವಾ ಎಕ್ಸಾಮ್ ಇಲ್ಲ ಅಂದರೆ? ಡೈರೆಕ್ಟ್ ಪಾಸ್ ನೀವು, ಮನೇಲಿ ಕೂತ್ಕೊಂಡು ಪಾಸ್ ಆಗೋ ಎಲ್ಲ ಲಕ್ಷಣಗಳಿವೆ ನೀವು. ಇನ್ನೇನಾದರೂ ಉಳಿತು? ಏನೂ ಇಲ್ಲ, ದುಡ್ಡೇ ಬಂದಿಲ್ಲ ಅಂತೆ, ಬರೀ 500 ರೂಪಾಯಿ ಬಂತು. ಯಪ್ಪ ಬ್ರೋ, ಜೀವನದ ಎಕ್ಸಾಮ್ ಡೈಲಿ ಬರೀತಾರ ಇದ್ದೀರ? ಅದೇ ಎಕ್ಸಾಕ್ಟ್ಲಿ, ನಿಮ್ಮ ವೈಫ್ ಬೈಯಲ್ವ ಬ್ರೋ? ಏನಕ್ಕೆ ಬೈತಾರೆ? ಗೇಮ್ ಆಡಿದ್ರೆ ತೂ ನೀ ಸಂಘ ಅಂತ ಹೇಳೋಣ. ಬ್ರೋ ಏನಾಗಿದೆ ನಿಮಗೆಲ್ಲ? ಯಪ್ಪ ನಮ್ಮ ವ್ಯೂವರ್ಸ್ ಹಾಳಾಗಿದ್ದಾರೆ ಸೀರಿಯಸ್ಲಿ. ಬಾಟರ್ ಹೊಡ್ತೀವಿ 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 ಗೈಸ್, ಲೈಕ್ ಮಾಡಿ. ಇನ್ನೂ ಯಾರು ಲೈಕ್ ಮಾಡಿಲ್ಲ, 68 ಲೈಕ್ಸ್ ಆಯಿತು. ಇನ್ನು ಬೇಸ್ ಕೇವಲ 300 932 ಲೈಕ್ಸ್ ಬೇಕು. ಬಾಟೆಕ್ಸ್ ಯಪ್ಪ, ಹಾಂ ಅದೇ ಬಾಟಾರ್ ಬಿಟ್ಟು ಬಾಟೆಕ್ಸ್ ಅಂತ ಹೇಳ ಬ್ರೋ. ಕಡಲೆಕಾಯಿ ಬೀಜ ಬೆಳಿ ಬಾಟಾರ್ ಸೈಕ್ ಇದೆ ಸಂಘದ ಹೆಸರು. ತೂಷಾ ಅಂತ ಹೇಳ. ಏಯ್
ವಾಟ್ ಆರ್ ಕ್ರಿಯೇಟಿವ್ ಇದೀರ ತುಂಬ, ಬರೀ ಚಾಟಿಂಗ್. ಏ ಇಲ್ಲ ಬ್ರೋ, ಯಾರು ಸಿಗ್ತಾ ಇಲ್ಲ, ನಾನು ಕೆಲಸ ಮುಗಿಸ್ದೆ, ಈಗ ಅಲ್ಲಿ ಹೋಗ್ಬಿಟ್ಟು ಯಾರಾದರೂ ಸಿಗ್ತಾರೆ ನೋಡೋಣ. ನಾನು ಶೆಟ್ಟಿ. ಹೌದು, ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಅಂಕಲ್ ಲೋಹಿ. ನೀವು ಮಂಗಳೂರಿನವರು ಬ್ರೋ, ನಿಮ್ಮ ಗನ್ನಲ್ಲಿ ಎಷ್ಟು ಬುಲೆಟ್ ಫಿಕ್ಸ್ ಆಗುತ್ತೆ? ಕಮ್ಮಿ ಇದ್ದಾರೆ ಎಕ್ಸ್ಟೆಂಡ್ ಹಾಕಿ. ಏ ಅದು ಮೀನಿಂಗ್ ಇಲ್ಲ ಬ್ರೋ ಅಲ್ಲಿಗೆ. ತೂ ತೂ ಚೆನ್ನಾಗಿ ಉಜಿರೆ. ಓ ನೈಸ್, ಎಂಚಲ್ಲಾರ್ ಬ್ರೋ ಉಜಿರೆ. ಎಂಕಲ್ ಎನ್ನಲ್ಲ ಪಪ್ಪನವರು ಪರಂಗಿ ಫರಂಗಿಪೇಟೆ ಕೈತಲ್ಲತ್ತ ಉಜಿರೆ. ಗಾರ್ಬೇಜ್ ಕಲೆಕ್ಷನ್ ಫಿಚರ್ ಮ್ಯಾನ್ ಟ್ರ್ಯಾಕ್ಸ್ ಡ್ರೂ ಹಾಕೋಣ ನಾವು. ಟಿಕ್ಸ್ ಡ್ರೂ ಟಿಕ್ಸ್ ಡ್ರೂ ಚೆನ್ನಾಗಿ ಹೇಳ್ತಿ. ತೂ ಮತ್ತೆ ತೂ ಸೇರಿದಾಗ ಹಾಗಲ್ಲ ಬ್ರೋ, ಚಾಟಿಂಗ್ ಮಜಾ ಬರ್ತದೆ. ಅದನ್ನೇ ಮಾಡ್ತಿದ್ದೀವಲ್ಲ, ಮಾಡೋಣ. ಸಪ್ರೆಸರ್ ಅಲ್ಲ ಗೈಸ್, ನಮ್ಮ ಚಾನಲಲ್ಲಿ ಒಂದು ಇದಿದೆ, ಯಾಕೆ ನೀವು ಮೆಂಬರ್ ಆದರೆ ಬೇಡ. ನಾ ಹೇಳಲ್ಲ, ನಾ ಹೇಳಲ್ಲ, ನಿಮಗೂ ತುಳು ಬರುತ್ತೆ. ಸಚಿನ ಶೋಕಲ ಬ್ರೋ, ಶೋಕಲಾರ ಏನು ಶೋಕಲಾರ ಬ್ರೋ, ಮೀ ಪೌಡರ್ ಮಿನಿ ಪಾಡ್ದಾರ, ಮಿನಿ ಮಿನಿ ಪೌಡರ್ ನಿಮ್ಮ ಮಕ್ಕಳಲ್ಲಿ. ನನ್ನ ಮಕ್ಕಳು ಅಲ್ಲಿದ್ದಾರಲ್ಲ, ಸುನೀಲ್ ಪಿ ಮತ್ತು ಇವರು ಯಾರು ಇನ್ನೊಬ್ರು ಯಾರು, ನನ್ನ ಮಗು ಸುನೀಲ್ ಪಿ ಮತ್ತು ಇನ್ನೊಬ್ರು ಇದ್ದಾರಲ್ಲ ಮತ್ತು ನನ್ನ ಮಗು ಯಾರು, ಸುನೀಲ್ ಪಿ ನಿಮ್ಮ ಅಣ್ಣ ಯಾರು? ಸುನೀಲ್ ಪಿ ಇಲ್ಲ ಅನ್ಸುತ್ತೆ. ಹಾಂ, ಮೆಂಬರ್ಸ್ಗಳಿಗೆ ಅನ್ಲಿಮಿಟೆಡ್ ಬುಲೆಟ್ಸ್ ಇದೆ ಆಯಿತಾ? ನೀವಂದರೆ ನಿಮ್ಮ ಗನ್ನಲ್ಲಿ ಫುಲ್ಲು ದೊಡ್ಡದಾಗ ಗನ್ ಮೆಂಬರ್ ಅದು. ಆಮೇಲೆ ಡಿಸ್ಕೌಂಟೆಡ್ ಆದರೆ ಚಿಕ್ಕದು, ಮೇನ್ ಆದರೆ ದೊಡ್ಡ ದೊಡ್ಡದು. ಎಲ್ಲಿ ಅಲ್ಲಿ ಯಾವುದು ಗುರು ಇದು ಐ ಡಿ ಏನ? ಒಬ್ಬರೇ ಸ್ಮೈಲ್ ಮಾಡಬೇಡಿ ಬ್ರೋ, ಏನೋ ಮೀನಿಂಗ್ ಬರುತ್ತೆ. ಮನೆ ಸಾಣ ಬ್ರೋ, ಇರ್ನಾಣ ಖುಷ್ ಇರ್ಬೋದು. ಓ ಖುಷ್ ಅಲ್ಲ, ಕರೆಕ್ಟ್ ಖುಷ್ ಮತ್ತು ಇವರು ನಮ್ಮದು ಸುನೀಲ್ ಪಿ, ನಮ್ಮಿಬ್ರು ಮಕ್ಕಳು ಹೊಲಿಸಿದ್ರಪ್ಪ. ನಾ ಏನು ಮಾಡಿದೆ ಅಪ್ಪ, ನೀವೆಲ್ಲ ಡಬಲ್ ಮೀನಿಂಗ್ ತಿಳ್ಕೊಂಡು ನಾ ಏನು ಮಾಡೋಕ್ಕಾಗತ್ತೆ? ಹಲೋ 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 ಹಲೋ, ವಾಟ್ ಇಸ್ ಯುವರ್ ನೇಮ್ ಸರ್? ಬಾಬು ಭಾಯ್. ವಾಟ್ಸ್ ಯುವರ್ ನೇಮ್ ಬ್ರೋ? ಹೇ, ಮೈ ನೇಮ್ ಇಸ್ ರಿಷಬ್ ಸರ್. Hi sir, tell me. Better to join as a trucker. Don't tell everybody. Okay. I'm just telling to you because you're new. Okay. So you can get $500 per salary. In which job, sir? Trucker. I'm doing like that. And buy a bike. Okay. Trucker job al kanma madabittu. ಇವನ ಹತ್ರ ಹೋಗೋಣ. ಕ್ಯಾನ್ ಯು ಶೋ ಮಿ ದಟ್ ಸರ್? ಯು ಹ್ಯಾವ್ ಫೋನ್? ಯಾ, ಯು ಹ್ಯಾವ್ ಫೋನ್? ಎಸ್ ಸರ್, ಎಸ್ ಸರ್, ಐ ಹ್ಯಾವ್. ಎಸ್ ಒನ್ ನೆನ್ಪಾಡ ಟ್ರಕ್ಕರ್ ದುಡ್ಡು ಕಡೆ ಮಾಡ್ಬೇಕು. Don't need to job, just you need to pass the time and you can get because there is no job option for that I think right now. Which sir? What sir? What happened?
only the salary is 500, is it? Yeah. Oh my god. You go and get that. Okay. Namaskara brother. Okay. Hello brother, how are you? How are you brother? Nimesru brother, your name brother. Ainur Bharatanta for a salary. Oh, that is not good, huh? Olera to hele papa. Iri first kadame maadthi. Illandre full now maadidella haalagogutte. ಎಲ್ಲಿದೆ ಟ್ರಕ್ಕರ್ ಯಪ್ಪ ಟ್ರಕ್ಕರ್ ಬಾಸ್ ಆದರೆ 1000 rupees ಅಂತೆ. 50 rupees 100 rupees ಇಲ್ಲ 50 rupees. ನಮಸ್ಕಾರ ಸರ್. ವಾಟ್ ಯು ಹ್ಯಾವ್? ಹಲೋ ಹಲೋ ಹಾಂ ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ಸರ್, ನನ್ನ ಹೆಸರು ರಿಷಬ್ ಅಂತ. ನೀವು? ಸರ್, ನೈಸ್ ಟು ಮೀಟ್ ಯು. ನನ್ನ ಹೆಸರು ಸಾಮ್ರಾಟ್ ಅಂತ. ಓ ಸಾಮ್ರಾಟ್, ನೈಸ್ ನೇಮ್ ಸರ್. ಹೊಸಬ್ಬ, ಹೌದು, ಸಿಟಿಗೆ ಹೊಸಬ್ಬ. ಸಾಮ್ರಾಟ್ ಅಶೋಕ್ ತರ ದೇವ್ ಕಿ ಸಾಮ್ರಾಟ್ ಅಶೋಕ್. ಸಾಮ್ರಾಟ್ ಅಶೋಕ್, ಸಾಮ್ರಾಟ್ ಅಶೋಕ್. ಎಲ್ಲರೂ ನನ್ನ ಪ್ರೀತಿಯಿಂದ ಸ್ಯಾಮ್ ಅಂತ ಕರೀತಾರೆ ಸರ್. ಸ್ಯಾಮ್ ಯಾರು ಸರ್? ಅದು ಪ್ರೀತಿಯಿಂದ ಕರೆಯೋರು ನನ್ನನ್ನು ಯಾರಾದರೂ ಎಲ್ಲರೂ ಅಂದ್ರೆ ಅದೇ ನನ್ನನ್ನು ಸಾಕಿದ್ರಲ್ಲ ಸರ್, ಆರ್ಫನ್. ಓಕೆ. ನೀವು ಆರ್ಫನ್? ಹೌದು ಸರ್. ಏ ನೈಸ್ ಟು ಮೀಟ್ ಯು ಸರ್, ಒಳ್ಳೆದಾಯ್ತು ನೀವು ಆರ್ಫನ್ ಅಂತ ಗೊತ್ತಾಯ್ತು. ನೈಸ್ ಟು ಮೀಟ್ ಯು ಸರ್. ಏನು ಕೆಲಸನ ಇಲ್ಲಿ? ಹೇಗೆ ಇಲ್ಲಿ ಯಾವುದಾದ್ರೂ ಇಂಟರ್ವ್ಯೂ ಮಾಡ್ಬಿಟ್ಟು ಕೆಲಸ ತಗೊಳ್ಳೋಣ ಅಂತ. ದಿಸ್ ಪರ್ಸನ್ ಆಲ್ ಪೀಪಲ್ ಇಸ್ ಹಿಯರ್ ಫ್ರಮ್ ಸೌತ್ ಇಂಡಿಯಾ? Not really sir, we are everywhere. Not like really. Only this guy is from South because India. I see everyone is talking in South Indian language. Yes, no, but no, no, here no, everyone no. talk of Hindi because it's an Indian server or because I don't know what people are talking. Better English. Because the thing is, the main aim is role play, so we are not focusing so on any language. It's not based on any language. So whatever the player is comfortable, they can speak in that language. So they could get that comfortable level so that even they can do their role play properly. So I think you understand. One language is here in the city, so everyone can so other people will come and be comfortable. If you want to talk in Hindi, it's okay, bro. Thing is, you can talk in everyone, you know, there are streamers from all the this thing languages. So we have kept it streamer friendly. Yeah. Like, you know, if they have any friends, they can talk in different languages. So when the third person is there, they will speak in Hindi or English. So every language, if you are a Bengali, you can talk in Bengali like that. So we don't have any language barrier over here. Oh. Yeah. So you are free to speak in any language. You are free to speak in any language. That's also a good thing. So when a third person is there, we will talk in common tongue, either Hindi or English. Yeah, that should be good. Because maybe if, we are talking in some South languages. This person is from North India. So he don't know we are planning to kidnap him in front of him. So he can't understand, you know that? Yeah. So you made sure, you know, when you are performing a role play, they should be talking so that the other person also understands. Yeah, that's the main. Okay. All right, thank you, sir. We'll continue. Thank you, sir. Okay, we'll thank continue. You. So, thank you. Hello. Sir, really? Sir, really? Interview. Yen job ig interview kodtidir neevu? Nanu adu eno non company ide anta sir, adu nan agle interview tagond aitu. ಅದು ಮರ 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 ಹೊಡಿತಾರಲ್ಲ, ಲಂಬರ್ ಅದೇನಾ? ಲಂಬರ್ ಜಾಕು. ಆ ಕೆಲಸ ಏನ್ ಮಾಡೋದು ಸರ್? ಇಂಜಿನಿಯರಿಂಗ್ ಮುಗಿಸ್ದೆ ಗ್ರಾಜ್ಯುಯೇಟ್ ಆಗಿದ್ದೀನಿ, ಕೆಲಸ ಇಲ್ಲ ಸರ್. ಎಲ್ಲ ಕಂಪ್ನಿಗಳಲ್ಲಿ ಎಲ್ಲ ಏನಂತಾರೆ ಇದು ಕೇಳ್ತಾರೆ. ನೀವು ಮನುಷ್ಯನ ಕನ್ನಡಿನ ಏಕೆ? ನನ್ನ ಡೈಲಾಗ್ ನನಗೆ ಬಿಡ್ತಿರಲ್ಲ ಸರ್. ನಿಮ್ ಡೈಲಾಗ್ ನಿನಗೆ ಬಿಡ್ತಾ ಇದೆ, ನಿಮಗೆ ಬಿಡ್ತಾ ಇದೆ. ನಮ್ದು ಇಂಜಿನಿಯರಿಂಗ್ ಆಗಿದೆ. ನನಗೆ ಕೆಲ್ಸಾನು ಸಿಕ್ಕಿತ್ರಿ, ಎಲ್ಲ ಕೆಲಸ 6 ತಿಂಗಳು ಕೆಲಸ ಮಾಡಿದ್ದೀನಿ ನಾನು.
ಬೇಡ ಅಂತ ಬಿಟ್ಟು ಬಂದೆ. ಶಿಟ್, ಈಗ ಇಲ್ಲಿ ಏನೇನು ಮಾಡ್ತೀನಿ. ನಮ್ದು ನೋಡಿ ಸರ್, ಲಂಚ ಲಂಚ ಕೇಳಿದ್ರು ಸರ್ ನನಗೆ. 2 ಲಕ್ಷ ಕೊಡು, ನಿನಗೆ ವರ್ಷಕ್ಕೆ 7 ಲ್ಯಾಕ್ಸ್ ಪರ್ ಆ್ಯನಮ್ ಹಾಕ್ಕೊಡ್ತೀರಿ, ನೀನು 2 ಲಕ್ಷ ಕೊಡು ಅಂತ ಲಂಚ ಕೇಳಿದ್ರು ಸರ್. ಅಲ್ಲೇ ಇನ್ನೊಬ್ಬ ಯಾರೋ ಸ್ವಲ್ಪ ದುಡ್ಡಿರೋನು, ಅಂದರೆ ಲೈಕ್ ಅವ್ರ ಅಪ್ಪ ಅಮ್ಮ ದುಡ್ಡಿರೋನು, ತಗೊಂಬಂದ್ಬಿಟ್ಟು ಕೊಟ್ಬಿಟ್ಟು ಕೆಲಸ ಗಿಟ್ಟಿಸ್ಕೊಂಡ್ಬಿಟ್ಟ. ಓ ಶಿಟ್, ತಪ್ಪಲ್ವ ಸರ್? ಏನು ಮಾಡೋದು ಸರ್, ಅವ್ರು ಇವಾಗ ಬೇರೆ ಕಡೆ ಅಪ್ಲೈ ಮಾಡಿದ್ದೀನಿ, ಅವರು ಇಲ್ಲ ಇವಾಗ ಸದ್ಯ ಖಾಲಿ ಇಲ್ಲ, ಖಾಲಿ ಇದ್ದ ತೊರಿತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಕೆಲವರು ಹೊಟ್ಟೆ ಪಾಡಿಗೆ ಮಾಡಬೇಕಲ್ಲ ಸರ್. ಹೌದೌದು, ನಾನು ಅದೇ ಇದು ಮಾಡ್ತಿದ್ದೆ. ಏನು ಒಂದು ಜಾಬು ಸಿಕ್ಕಿತ್ತು ನನಗೆ, ಸ್ಯಾಲ್ರಿನೂ ಚೆನ್ನಾಗಿತ್ತು, ಒಂದು 22 ವಾರಕ್ಕೆ ಬರ್ತಿತ್ತು. ಅದು ನನಗೇನು ಮೂವಿ ಮಾಡಬೇಕಂತ ತುಂಬ ಆಸೆ. ಅದಕ್ಕೆ ನನ್ನ ತಂದೆ ತಾಯಿ ಹೇಳೋದಕ್ಕೆ ಓಕೆ ಓಕೆ ಓಕೆ, ಮನೆಯಿಂದ ಹೊರಗೆ ಹಾಕ್ಬಿಟ್ರು. ಏನು ಮಾಡೋಕೆ ಗೊತ್ತಾಗ್ತಿಲ್ಲ. ಅದಕ್ಕೆ ಏನೇನೋ ಕೆಲಸ ಮಾಡ್ತಿದ್ದೀನಿ, ಮರ ಕುಟ್ಕನು ಆದೆ, ಅಲ್ಲಿ ಮಣ್ಣು ಹೋಗದೆ ಮೈನಿಂಗು ಮಾಡಿದೆ, ಏನೇನೋ ಮಾಡ್ತಿದ್ದೀನಿ. ಈಗ ಟ್ಯಾಕ್ಸಿ ಜಾಬ್ ತೊಗೊಳ್ಳೋಣ ಅಂತ ಬಂದೆ ಸರ್. ನಾನು ಇವಾಗ ಡಿಲಿವರಿ ಮಾಡಿದೆ, ಡಿಲಿವರಿ ಮಾಡಿದೆ, ಡಿಲಿವರಿದಲ್ಲಿ ಅಷ್ಟೊಂದೇನೋ ಬರಲಿಲ್ಲ. ಅದು ಬೈಕ್ ತೊಗೊಂಡು ಬೈಕ್ದು ಮಾಡ್ತಿದ್ದೆ ಸರ್, ಯಾಕಂದರೆ ಅವರೇನೋ ಇನ್ವೆಸ್ಟ್ಮೆಂಟ್ ಹಾಕ್ಬೇಕಂತಲ್ಲ, ಅವರೇನೋ ಸೇಫ್ಟಿ ಬಜೆಟ್ ಕೊಡಬೇಕು, ಸೇಫ್ಟಿಗೆ ಗಾಡಿ ಕೊಡ್ತಾರಲ್ಲ ಅವರು, ಗಾಡಿ ಗಿಡಿ 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 ಹೊಡೆದ್ರೆ ಅದ್ರಲ್ಲಿ ಕಟ್ ಮಾಡ್ಕೊತೀವಿ ಅಂತ ಸೇಫ್ಟಿ ದುಡ್ಡು ಕೊಡಬೇಕು ಅಂದರು. ಬಜೆಟ್ಗೆ ಕಮ್ಮಿ ಆಗುತ್ತೆ, ಒಂದು 1 ಕಿಲೋಮೀಟರ್ ಕೊಡಿ ಸಾಕು, ಇನ್ಶೂರೆನ್ಸ್ ಥರ ಅಂತ ಅಂದರು. ಸೊ ಬೈಕ್ ಕೊಡ್ತಿದ್ದೆ. ಏನು ಸರ್ ಎಷ್ಟು 3 ಕಿಲೋಮೀಟರ್ ಹೊಡೆದ್ರೆ $80 ಕೊಡೋರು, ಎಲ್ಲಿಗೆ ಸಾಕಾಗತ್ತೆ ಸರ್? ಪೆಟ್ರೋಲ್ ಅಂದ್ರೆ ನಾವೇ ಹಚ್ಕೊಂಬೇಕು, ಐಟಿ ಸಿಟಿಲಿ ಬಾಡಿಗೆ ಬೇರೆ ಕಟ್ಟಬೇಕು, ಬಾಡಿಗೆ ಊಟಕ್ಕೆ ಕಮ್ಮಿ ಅಲ್ಲ ಸರ್. ಕಸ ಎತ್ತೋ ಚೆನ್ನಾಗಿದೆ ಪರಿಸ್ಥಿತಿ. ಆಕ್ಚುಲಿ ಕಸ ಎತ್ತೋ ಚೆನ್ನಾಗಿದೆ, ನಾನು ನಿನ್ನೆ ಮಾಡಿದ್ದೆ, ಒಂದೂವರೆ ಸಾವಿರ. ಹೌದಾ? ಹೆಂಗೆ ಹೆಂಗೆ ಅದು ಹೆಂಗೆ ಅಂದರೆ ಲೈಕ್ ಎಷ್ಟು ಎಷ್ಟು ಅಂದರೆ ಕಸ ಎತ್ತೋದು ಈ ಥರ ಇಲ್ಲಿಗೆ ಎಲ್ಲ ಹಸಿ ಕಸ ಎಲ್ಲ ಸಪ್ರೇಟ್ ಮಾಡಿರ್ತಾರ ಇಲ್ಲ ಹೆಂಗೆ ಎಲ್ಲ ಮಿಕ್ಸ್ ಮಾಡಿ? ಅದು ನಮಗೆ ಬೇರೆ ಬೇರೆ ಇದಿರುತ್ತೆ, ನಮ್ಮ ಮನೆಗೆ ಹೋಗಿ ಕಸ ಎತ್ತೋದಲ್ಲ ಅದು. ಈಗ ಇದರಲ್ಲೆಲ್ಲ ಬಿಸಾಕಿರ್ತಾರಲ್ಲ ಬೀದಿ ಹತ್ರ, ಈ ಡಸ್ಟ್ಬಿನ್ಸ್ ಗಾರ್ಬೇಜ್ ಇದಿರುತ್ತೆ, ಅದನ್ನ ಹೋಗ್ಬಿಟ್ಟು ಎತ್ತಬೇಕು. ನಾನು ಮನೆ ಹತ್ರ ಹೋದ್ರೆ ನನಗೊಂಥರ ನಾಚಿಕೆ ಆಗುತ್ತೆ, ಜನ ಎಲ್ಲ ನೋಡ್ತಾರಲ್ಲ. ಸೊ ಇದಾದರೆ ಪರವಾಗಿಲ್ಲ, ಇದರಲ್ಲಿ ಯಾರಿಗೂ ಗೊತ್ತಾಗಲ್ಲ. ಅಂದರೆ ಲೈಕ್ ನಮ್ಮ ಫಸ್ಟಿಂದ ಅದು ಮಾಡ್ಕೊಂಬಂದಿದ್ರೆ ಏನು ಅನ್ಸಲ್ಲ, ಗ್ರಾಜುಯೇಟ್ಸ್ ಆಗ್ಬಿಟ್ಟು ಆ ಕೆಲಸ ಮಾಡಿದ್ರೆ ಸ್ವಲ್ಪ. ನಂದು ನಿಮ್ಮ ಡ್ರೆಸ್ ಡ್ರೆಸ್ ನೋಡಿದ್ರೆ ನಾನು ಹಂಗೆ ಕಸ ಎತ್ತಂತಾರೆ ಕಾಣ್ತೀನಿ, ಆದ್ರೆ ಏನು ಮಾಡೋದು, 3 ದಿನದಿಂದ ಇದೇ ಬಟ್ಟೆ ಹಾಕೊಂಡಿದ್ದೀನಿ ಸರ್. ನಾನು ಕಾಣ್ತಿರೋದು ನೀವಲ್ಲ, ನೀ ಸೂಟ್ ಗಿಟಲ್ ಹಾಕೊಂಡು ಚೆನ್ನಾಗಿದ್ದೀರಾ, ನಾನು ಕಸ ಎತ್ತಂತಾರೆ ಇದೀನಿ ನೋಡಿ. ಹೌದೌದು, ಏನು ಮಾಡೋದು, 3 ದಿನ ಆಯಿತು ನನಗೆ ಹೋಗಿಲ್ಲ, ಕೆಲಸನೇ ಮಾಡ್ತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿ ದುಡಿಯೋಣ ಅಂತ. ಓಕೆ ಓಕೆ, ಅದು ನನ್ನೊಂದು ಕನಸಿದೆ, ಒಂದು ಕಂಪ್ನಿ ಮಾಡೋಣ ನನ್ನದೇ ಒಂದು, ಸ್ವಲ್ಪ ಚೆನ್ನಾಗಿ ಬೆಳೆಸೋಣ ಅಂತ. ಅದಕ್ಕೋಸ್ಕರ ಕಷ್ಟ ಬೀಳ್ತಾ ಇದ್ದೀನಿ ಸರ್. ಓ ನೈಸ್, ದುಡ್ಡು ಕುಡಿತಾ ಇದ್ದೀನಿ. ನಿಮ್ಮ ನೀವು ಒಂದು ಒಳ್ಳೆ ದುಡ್ಡು ಮಾಡಿದ್ರೆ ನಮ್ಮ ಪಿಕ್ಚರ್ಗೆಲ್ಲ ಸ್ವಲ್ಪ ಪ್ರೊಡ್ಯೂಸ್ ಮಾಡ್ರಿ, ನಮಗೂ ಒಂದು ಒಟ್ಟಿಗೆ ದುಡ್ಡು ಮಾಡೋಣ, ಒಳ್ಳೆ ಕಲೆ ಬೆಳೆಸ್ಬೇಕು. ಮಾಡೋಣ ಸರ್, ಮಾಡೋಣ ಸರ್. ಅದೇ ಅದಕ್ಕೇನಂತೆ ನಮ್ಮ ಇದನ್ನ ಬೆಳೆಸೋಣ ಬಿಡಿ, ಗ್ರಾಜುಯೇಟ್ ಇಂಜಿನಿಯರ್ ಬೇರೆ ಅಂತ. ಸರ್ ನೀವು ಯಾವ ಇಂಜಿನಿಯರ್ ಮಾಡಿರೋದು? ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಸರ್. ಓ ನಾವು ಸಿವಿಲ್. ಓ ಮನೆ ಕಟ್ಟೋದು, ಮನೆ ಕಟ್ಟೋದು. ಸಿವಿಲ್ ಮಾಡೋದಕ್ಕಿಂತ ಮೇಸ್ತ್ರಿ ಕೆಲಸ ಬೆಟ್ರ್ ಸರ್. ಅದು ನಾನು ಅದೇ ಅನ್ಕೊಂಡೆ, ಸುಮ್ಮನೆ ಮೇಸ್ತ್ರಿ ಕೆಲಸ ಸೇರ್ಕೊಳ್ಳೋಣ ಅನ್ಕೊಂಡೆ, ಆಮೇಲೆ ಗ್ರಾಜುಯೇಟ್ ಆಗ್ಬಿಟ್ಟು ಮೇಸ್ತ್ರಿ ಕೆಲಸ ಮಾಡಿದ್ರೆ ಮನ ಮರೆದಿರಲ್ಲ ಅಂದ್ಬಿಟ್ಟು, ಅದ್ರ ಬದಲು ಕಸನೇ ಬರೀ ಎತ್ತಬೋದು ಅದೇ ಫೀಲ್ಡಲ್ಲಿ. ಅದು ಮೇಸ್ತ್ರಿ ಕೆಲಸ ಮಾತ್ರ ಮಾಡಬಾರ್ದು, ಏನಂತೀರಾ? ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದ್ಬಿಟ್ಟು ಎಲೆಕ್ಟ್ರಿಕಲ್ ಅಂಗಡಿ. ಎವ್ರಿವನ್ ಇಸ್ ವೆಲ್ಕಮ್, ದೇ ಕ್ಯಾನ್ ಡು ದೇರ್ ರೋಲ್ ಪ್ಲೇ ಆನ್ ದೇರ್ ಓನ್ ಲ್ಯಾಂಗ್ವೇಜಸ್, ವಿ ಡೋಂಟ್ ಮೈಂಡ್. ಈಗ ಏನು ಕೆಲಸ ಮಾಡಕ್ಕೆ ಹೋಗ್ತಿದ್ದೀರಿ ನೀವು? ಇವಾಗ ಅದು ಲಂಬರ್ದು ಎತ್ಕೊಂಡು ತಗೊಂಡು ಮಾಡಿದ್ದೆ ಎಲ್ಲ. ಒಂದು ವುಡ್ನ ಕಟ್ ಮಾಡಿ ಪ್ರೊಸೆಸ್ ಮಾಡಿದ್ರೆ ಅದನ್ನ 4 ಬೇರೆ ಬೇರೆ ವುಡ್ ಕೊಡ್ತಾರೆ, ಡಿಫ್ರೆಂಟ್ ಡಿಫ್ರೆಂಟ್ ವುಡ್. ಹೌದು, ಅದೆಲ್ಲ ಸೇಲ್ ಮಾಡಿದ್ರೆ ಒಂದು ವುಡ್ $60 ಒಂದು $40 ಹೋಯ್ತು ಸರ್. ಒಂದು 5.5 ವರ್ಷ ಬಂತು, ನಾನೊಂದು 70 ವುಡ್ ಏನೋ ತಗೊಂಡಿದ್ದೆ. 70 ವುಡ್ ಅಲ್ಲಿ ಒಂದು ನಾನು ತಗೊಂಡೆ. ಅದು ಕಾಚೆ ಇದೆಯಲ್ಲ ಕಾರು, ಕಾಚಾ 4,000 ಕೊಟ್ಟೆ. ಕಾರ್ ಸರ್, ಕಾರ್. ಯಾವ್ದು ತಗೊಂಡ್ರಿ ನೋಡೋಣ? ಯಾವ್ದು ಹಳೆ ಮಾಡಲ್ ಸರ್, ಕಮ್ಮಿ 4,000 ಅಷ್ಟೇ ಡಾಲರ್ ಅದು. ಓ ಆಸಮ್, ನಾನು ನೋಡಿದೆ ನಿನ್ನೆ, ಒಬ್ಬರ ಹತ್ರ ಇದೆ, ಚೆನ್ನಾಗಿದೆ, ಅಮೇಜಿಂಗ್ ಕಾರ್, ನೈಸ್ ಸರ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ದುಡಿಮೆ ತಗೊಂಡಿರೋ ಕಾರ್ ಅದು. ಈಗ ಪೂಜೆ ಮಾಡಿಸ್ಕೊಂಡು ಇಲ್ಲಿಗೆ ಬಂದೆ ಇವ್ರಿಗೆ ಹೇಳೋಣ ಅಂತ. ಇಷ್ಟು ಬಂತು, ಅವ್ರಿಗೆ ಕೊಡಬೇಕಲ್ಲ.
ಏನೇನು ಬಂತು ಏನೇನು ಆಯಿತು ಅಂತ ಹೇಳಬೇಕು ಅವರಿಗೆ. ಅದು ಹೇಳೋಣ ಅಂತ ಬಂದೆ. ಅದೇ ಇನ್ನು ಇದು ಬಿಟ್ಟು ಬೇರೆ ಯಾವ್ದಾದ್ರು ಕೆಲಸದಲ್ಲಿ ಸ್ವಲ್ಪ ದುಡ್ಡು ಗಿಟ್ಟು ಬರತ್ತಾ ಅಂತ ಕೇಳೋಣ ಅಂತ ಬಂದಿದ್ದೀನಿ. ಹೇಳೋಣ. ಓಕೆ, ನಾನು ಅದೇ ಈಗ ಸಿಟಿಲಿ ಬೇಜನ್ ಜನ ಆಗ ಟ್ವಿಟ್ಟರಲ್ಲೆಲ್ಲ ಮಾಡ್ತಿದ್ರು ಟ್ಯಾಕ್ಸಿ ಬೇಕು ಟ್ಯಾಕ್ಸಿ ಬೇಕು ಅಂತ. ಸೊ ನಾನು ಟ್ಯಾಕ್ಸಿ ಡ್ರೈವರ್ ಅಂತಿದ್ದೀನಿ. ಒಳ್ಳೆ ದುಡ್ಡು ಸರ್, ಒಬ್ಬ ನನ್ನ ಅಲ್ಲಿವರೆಗೆ ಬಿಟ್ಟ, ಓಕೆ ಮೈನಿಂಗ್ ಜಾಗಕ್ಕೆ ಬಿಟ್ಟ, $200 ತಗೊಂಡ. ಸೊ ಅದೇ ಯೋಚನೆ ಮಾಡ್ತಿದ್ದೀನಿ ನಾನು. ಆದ್ರೆ ನಮಗೆ ಸಿಗ್ಬೇಕಲ್ಲ ಅದೇ ಅದೇ ಇಲ್ಲ. ನಾವು ನೋಡ್ರಿ ಟ್ಯಾಕ್ಸಿ ಡ್ರೈವರ್ ಆದ್ರೆ ನಮ್ಗೆ ಅಂತ ಓಡಾಡಕ್ ಕಾರ್ ಸಿಗತ್ತೆ, ಕರೆಕ್ಟಾ? ಕಾರ್ ಬೇರೆಯವ್ರನ್ನ ಕರ್ಕೊಂಡು ಹೋದ್ರೆ ಅವ್ರ ಜೊತೆ ಅವ್ರದ್ದು ದುಡ್ಡು ಬರುತ್ತೆ, ನಾವು ಅವ್ರ ಜೊತೆನೆ ಕೆಲ್ಸಾನು ಮಾಡಬಹುದು. ಸೊ ಅವ್ರ ಜೊತೆ ಕೆಲ್ಸಾನು ಏನು ಅದ್ರಲ್ಲೂ ದುಡ್ಡು ಸಿಗತ್ತೆ, ಕರ್ಕೊಂಡು ಹೋದಾಗ್ಲೂ ದುಡ್ಡು ಸಿಗತ್ತೆ. ಸೊ ಡಬಲ್ ಡಬಲ್ ಅಲ್ವಾ? ಸೊ ಅದು ಯೋಚನೆ ಮಾಡಿದೆ. ನೀವು ಅದಕ್ಕೆ ಸಿವಿಲ್ನವ್ರು ಬರೇ ನೀವು ಕಟ್ಟೋದು ನೋಡ್ತೀರ, ನಾವು ಫುಲ್ ಕ್ಯಾಲ್ಕುಲೇಷನ್ಸ್ ಮಾಡ್ತೀವಿ. ಏನ್ ಮಾಡೋದು ಸರ್, ಅದು ಬಂದ್ಬಿಟ್ಟಿದೆ. 5 ವರ್ಷ 5-6 ವರ್ಷ ಓದಿದ್ವಲ್ಲ. ಸ್ವಂತ ನೀವು ನೋಡಿ 4,000 ಕೊಟ್ಟು ಕಾರ್ ತಗೋತೀರ, ನಮಗೆ ಟ್ಯಾಕ್ಸಿ ಕಂಪನಿಯವರೇ ಕಾರ್ ಕೊಡ್ತಾರೆ. ಸೊ ಅದರಲ್ಲೇ ಸುತ್ತಾಡ್ತೀವಿ ನಾವು. ಫ್ರೀ ರೈಡ್. ಹಾ, ಫ್ರೀ ರೈಡ್. ಮತ್ತೆ ಸರ್ ಏನಾದ್ರು ಶಾರ್ಟ್ ಮೂವಿ ಗಿನ್ನು ಏನಾದ್ರು ಮಾಡಿದ್ದೀರಾ? ಲೈಕ್ ಅಂದ್ರೆ ಮೂವಿ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಇದೀರಲ್ಲ. ಏನು ಕೇಳಿದ್ರಿ? ಮೂವಿ ಇಂಡಸ್ಟ್ರಿಗೆ ಹೋಗ್ಬೇಕಂತ ಇದ್ದೀರಲ್ಲ, ಶಾರ್ಟ್ ಮೂವಿ ಯಾವ್ದಾದ್ರು ಮಾಡಿದ್ದೀರಾ? ಹಾ, ನಾನು ಏನಾಯ್ತು ಅಂದ್ರೆ ಒಬ್ಬ ಇದ್ದ, ನಂದು ಒಂದು ಲ್ಯಾಪ್ಟಾಪ್ ಇತ್ತು, ಓಕೆ, ನನ್ನ ತಂದೆ ತಾಯಿ ತಗೊಂಡು ಕೊಟ್ಟಿದ್ರು ಎಕ್ಸಾಮ್ ಇದಕ್ಕೆ ಇಂಜಿನಿಯರಿಂಗ್ ಇರುವಾಗ. ಅದನ್ನ ಮಾರಿಬಿಟ್ಟು ಒಂದು ಚಿಕ್ಕ ಕ್ಯಾಮ್ರಾ ತಗೊಂಡೆ, DSLR 30,000. ಸೊ ಅದನ್ನ ನಾನು ಫುಲ್ ಶಾರ್ಟ್ ವಿಡಿಯೋ ಎಲ್ಲ ಅರ್ಧ ಒಂದು ಆಲ್ಮೋಸ್ಟ್ 90% ಮುಗಿಸಿದ್ವಿ ನಾವು ಕಾಲೇಜ್ ಹುಡುಗರು ನಮ್ಮ ಆಫೀಸ್ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು. ಒಂದ್ಸಲ ಅವ್ರು ನೋಡಿಬಿಟ್ರು, ನನ್ನ ತಂದೆ ಗೊತ್ತಾಯ್ತು, ಒಡೆದೇ ಹಾಕ್ಬಿಟ್ರು. ಅದರಲ್ಲಿ ಎಲ್ಲ ಮಾಡಿದ್ದೆಲ್ಲ ಹೋಯ್ತು, ಪ್ರಾಜೆಕ್ಟ್ಸ್ ಎಲ್ಲ ಹೋಯ್ತು, ಕ್ಯಾಮ್ರಾನೂ ಹೋಯ್ತು ಹೋಗೆ. ಕ್ಯಾಮ್ರಾನೇ ಹೊಡೆದಾಕ್ಬಿಟ್ರು, ಏನು ಮಾಡೋಕ್ಕಾಗಿಲ್ಲ. ಅದ್ರ ಅದು ಏನು ಹಾರ್ಡ್ ಡಿಸ್ಕ್ ಇಲ್ಲ, ಮೆಮರಿ ಕಾರ್ಡ್ ಇಲ್ಲ, ಏನು ಮಾಡೋಕ್ಕಾಗಲ್ಲ ಈಗ. ಅದಕ್ಕೆ ಅವರು ಮನೆಯಿಂದ ಅವ್ರಿಗೆ ಹಾಕಿದ್ರು, ನಾನು ಬಂದೆ. ನನಗೆ ವಾಪಸ್ ಹೋಗಕ್ಕೆ ಇಷ್ಟ ಇರಲಿಲ್ಲ, ನನ್ನ ನಂಬರ್ ಕೊಟ್ಟಿಲ್ಲ. ಮಾರಣ ಮಾರಣ, ಎಲ್ಲ ಟೈಮ್ ಆಗತ್ತೆ ಸರ್. ಸರ್, ನಾವು ಕಷ್ಟ ಬಿಲ್ಲಣ, ಎಲ್ಲ ಇದಾಗ್ತದೆ. ಏನಂತೀರಾ? ಹೌದು ಹೌದು, ಹಂಗೆ ಮಾಡಬೇಕು. ಮತ್ತೆ ಏನಾದರೂ ಏನು ಸ್ಟೋರಿ ಗಿರಿ ಮಾಡ್ಕೊಂಡಿದ್ರೆ ಹೇಳಬೇಕಿದ್ರೆ ಅದರಲ್ಲಿ ಡೈರೆಕ್ಟ್ ಗಿರೇಟ್ರಿಗೆ. ಏ ಇಲ್ಲ, ನಾನು ನೋಡಿ, ನಾನು ಕ್ರಿಯೇಟಿವ್ ಡೈರೆಕ್ಟ್ರ್ ಆಯಿತಾ, ನಾನು ಡೈರೆಕ್ಟ್ ಮೂವಿ ಡೈರೆಕ್ಟರ್ ಅಲ್ಲ. ಅಂದರೆ ಎಲ್ಲದರಕ್ಕೂ ಸ್ಟೋರಿನ, ಅಂದರೆ ಬೇರೆ ಯಾರ್ದಾದ್ರೂ ಸ್ಟೋರಿ ಇದ್ದರೆ ಅದನ್ನ ಮಾಡಿಫಿಕೇಶನ್ ಮಾಡಿಬಿಟ್ಟು ಒಂಥರ ಏನಂತೀರ ಇಂಟ್ರೆಸ್ಟಿಂಗ್ ಆಗೋ ಥರ ಮಾಡೋದು, ಕ್ರಿಯೇಟಿವ್ ಆಗಿ ಮಾಡೋದು ನನ್ನ ಕೆಲಸ. ಸೊ ನಾನು ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಎಲ್ಲರನ್ನ ಹುಡುಕ್ತೀನಿ. ಸೊ ಅವ್ರ ಜೊತೆ ಕೆಲಸ ಮಾಡಿಕೊಂಡು ಅವ್ರಿಗೊಂದು 100% ಕ್ವಾಲಿಟಿ ಮೂವಿ ಕೊಡ್ತೀನಿ. ಸೊ ನಂದು ಹಿಂಗೆ ಡ್ರಾಮಾ ಅದು ಇದೆಲ್ಲ ಮಾಡುವಾಗ ನಂದೇ ಒಂದು ಸ್ವಲ್ಪ ಚೇಂಜಸ್, ಏನೇನು ಮಾಡಬೇಕು ಚೇಂಜಸ್, ಏನೇನು ಮಾಡಿದರೆ ಚೆನ್ನಾಗಿರುತ್ತೆ. ಸೊ ನಾನು ವ್ಯೂವರ್ ಪಾಯಿಂಟ್ ಆಫ್ ವ್ಯೂಯಿಂದನೂ ನೋಡ್ತೀನಿ, ಒಬ್ಬ ಆರ್ಟಿಸ್ಟ್ ಪಾಯಿಂಟ್ ಆಫ್ ವ್ಯೂವಿಂದನು ನೋಡ್ತೀನಿ. ಸೊ ಆ ಥರ, ಸೊ ಎರಡನ್ನೂ ಕಂಪೇರ್ ಮಾಡಿಬಿಟ್ಟು. ಅಂದರೆ ಈಗ ಭಾಷಣ ಮಾಡ್ತಾರಲ್ಲ, ಅವ್ರು ಹಿಂದ್ಗಡೆ ಹೇಳ್ಕೊಡ್ತಾರೆ, ನೋಡಿ ನೀವು ಈ ಟಾಪಿಕಲ್ಲಿ ಈ ಥರ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಆ ಥರ ಎಲ್ಲ. ಸೊ ಒಂಥರ ಪಿ ಆರ್ ಥರ ಇರ್ತಾನಲ್ಲ, ಹಿಂದ್ಗಡೆ ನಿಂತ್ಕೊಂಡು ಹೇಳ್ಕೊಡ್ತಾ ಇರ್ತಾನೆ. ಪಿ ಆರ್ ಅಂದರೆ ಅದೊಂಥರ ಇದು ಏನು ಏನಂತೀರ, ಸ್ವಲ್ಪ ಪಬ್ಲಿಕ್ ರಿಲೇಷನ್ಸ್ನ ಇದು ಮಾಡೋ ಥರ, ಇಂಪ್ರೂವ್ ಮಾಡೋ ಥರ. ಪಿ ಆರ್ ಅಂದರೆ ಪಬ್ಲಿಕ್ ರಿಲೇಷನ್ಶಿಪ್. ಏನೋ ಸರ್, ಏನೋ ಮಾಡ್ಬೇಕಂತಿದ್ದೀರಾ ಮೂವಿ ಇಂಡಸ್ಟ್ರಿದಲ್ಲೇ, ಹೋದ್ರೆ ನಮಗೊಂದು ಚಾನ್ಸ್ ಕೊಡಿಸಿ, ನಾವು ಬರ್ತೀವಂತೆ. ನಾವು ಚೆನ್ನಾಗಾದ್ರೆ ಮಾಡೋಣ ನಿಮಗೆ. ಆಮೇಲೆ ಸರ್ ನೋಡೋಣ, ಬನ್ನಿ, ನಾನು ಟ್ರೈ ಮಾಡ್ತೀನಿ ಇದಕ್ಕೆ ಟ್ಯಾಕ್ಸಿಗೆ. ಅದು ದುಡ್ಡು ಗಿಟ್ಟು ಗಿಟ್ಟು ಕಟ್ಟಬೇಕಾ ಗಾಡಿಗೆ? ದುಡ್ಡೇನು ಕಟ್ಟಂಗಿಲ್ಲ ಅನ್ಸುತ್ತೆ, ಡೈರೆಕ್ಟ್ ಅವರು ಊಬರ್ ಆಫೀಸಿಗೆ ಹೋಗ್ಬೇಕು, ಕೇಳಬೇಕು. ನಮ್ದೊಂದು ಒಳ್ಳೆ ಪ್ರಾಜೆಕ್ಟ್ ಇತ್ತು ಸರ್, ಆಕ್ಚುಲಿ ನಮ್ಮದು ಶಾರ್ಟ್ ಮೂವಿ ಕತ್ತಲಲ್ಲಿ ಕದ್ದು ನೋಡು ಅಂತ. ಒಂದು ಕತ್ತಲಲ್ಲಿ ಕದ್ದು ನೋಡು, ವಾ 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 ವಾ, ಏನು ಹೆಸರು ಸರ್, ಏನು ಹೆಸರು, ಯಾರು ನೋಡಬೇಕಿತ್ತು ಸರ್ ಕತ್ತಲಲ್ಲಿ ಕದ್ದು? ಅದು ಆ್ಯಕ್ಚುಲಿ ಒಂದು ಹಾರರ್ ಥ್ರಿಲ್ಲರ್ ಮೂವಿ. ಸೊ ಆ್ಯಕ್ಚುಲಿ ಫುಲ್ ದೆವ್ವ ಗಿವ ಎಲ್ಲ ಫಸ್ಟ್ ಆ ಥರ ಒಂದು ಸಿನಾರಿಯೋ ಇರುತ್ತೆ. ಸೊ ಏನಾಗತ್ತೆ ಅಂದರೆ ಕತ್ತಲಲ್ಲಿ ನೀವು ಯಾರಾದರೂ ಚಾನ್ಸ್ ಸೌಂಡ್ ಬರುತ್ತೆ, ನಿಮಗೆ ಯಾರು ರಿಂಗ್ ಮಾಡ್ದಂಗೆ ಆಗತ್ತೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಅದರಲ್ಲಿ ನೀವು ಹೊರಗೆ ನೋಡಿದ ತಕ್ಷಣ ಆ ದೆವ್ವ ನಿಮ್ಮ ಮೇಲೆ ಇದು ಬಂದ್ಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಮದನ್ ಕುಮಾರ್.
ಓ ನಿಮ್ಮೇಲೆ ಅದೆಲ್ಲ ದೆವ್ವ ಅಂತ ಅನ್ಕೊಂಡ್ಬಿಡತ್ ನಿಮಗೆ. ಹಾ ಕರೆಕ್ಟ್. ಸೊ ದೆವ್ವ ಮೆಟ್ಕಣತ್ತೆ ಅಂತಾರಲ್ಲ ಹಂಗೆ. ಸೊ ಡೈರೆಕ್ಟ್ ಆಗಿ ನೋಡಂಗಿಲ್ಲ ನೀವು ಹೊರಗಡೆ, ನೀವು ಕದ್ದು ಬೇಕಾದ್ರೆ ನೋಡ್ಬೋದು. ಕದ್ದು ನೋಡಿದ್ರೆ ಆ ದೆವ್ವ ಗೊತ್ತಾಗ್ದಿರೋ ತರ ನೋಡ್ಬೇಕು ನೀವು. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ. ಹಾ ಸೊ ಅದು ಆಕ್ಚುಲಿ ನಿಮಗೆ ಲಾಸ್ಟಿಗೆ ನೋಡಿದ್ರೆ ಆಕ್ಚುಲಿ ದೆವ್ವ ಇರೋದೇ ಇಲ್ಲ. ಅದು ಕಂಪ್ಲೀಟ್ ಸೈಂಟಿಫಿಕ್ ಒಬ್ರು ಇವರು ಒಬ್ಬ ಇವನ್ ಇರ್ತಾನೆ, ಏನು ಸೈಂಟಿಸ್ಟ್ ಇರ್ತಾನೆ. ಸೊ ಹೀಸ್ ಕ್ರಿಯೇಟಿಂಗ್ ಅದೊಂಥರ ನಿಮ್ಗೆ ಹ್ಯಾಲುಸಿನೇಷನ್ ತರ ಫುಲ್ ಕಂಪ್ಲೀಟ್ ಆಗಿ ನಿಮ್ಗೆ ಏನಂತಾನೆ ಗೊತ್ತಾಗಲ್ಲ. ಎಂಡಿಂಗ್ ಹಿಪ್ನೋಟೈಸ್ ತರ. ಸೊ ಫುಲ್ ಹ್ಯಾಲುಸಿನೇಟ್ ಆಗೋಗ್ತೀರಾ ನೀವು ಹೊರಗೆ ನೋಡಿದ ತಕ್ಷಣ. ಅದೊಂಥರ ಗ್ಯಾಸ್ ಬಿಡ್ತಾನ. ಓಕೆ, ಆ ಸೈಂಟಿಸ್ಟ್ ಇಂದ ನಿಮ್ಗೆ ಫುಲ್ ನಿಮ್ಮ ಮೈಂಡೇ ಡೈವರ್ಟ್ ಆಗತ್ತೆ, ಯಾವುದೋ ಬೇರೆ ಇದಕ್ಕೆ ಹೋಗ್ತೀರಾ. ಆಮೇಲೆ 10 ಮಿನಿಟ್ಸ್ ಆದ ನಂತರ ನೀವು ವಾಪಸ್ ಬರ್ತೀರಾ ನಿಮ್ಮ ಇದಕ್ಕೆ. ಸೊ ಅಲ್ಲಿ ನಾವು ನೋಡಿದ್ರೆ ಆ ದೆವ್ವ ಅಂತಾನೆ ಅನ್ಕೋಬೇಕು. ಸೊ ಅವನು ಆ 10 ಮಿನಿಟ್ಸಲ್ಲಿ ನಿಮ್ಮ ಮನೆಗೆಲ್ಲ ಬಂದು ದೋಚ್ತಿದ್ದ. ಸೊ ನಮ್ಗೆ ಆ ಅದರ ಗೊತ್ತೇ ಆಗಿರಲ್ಲ ಏನಾಯ್ತು ಎಲ್ಲಿಂದ ಆಯ್ತು ಅಂತ. ಅವನ್ ಬೇಸಿಕಲಿ ಕಲ್ಕಲ್ಲ, ಬ್ರಿಲಿಯಂಟ್ ಕಲ್ಲ, ಸೈಂಟಿಫಿಕ್ ಕಲ್ಲ. ಬ್ರಿಲಿಯಂಟ್ ಸೈಂಟಿಫಿಕ್ ಕಲ್ಲ ಅವನು. ಬಿಎಸ್ಸಿ ಏನೋ ಮಾಡಿದ್ದೀರಾ ಪ್ಲಾನ್ಗಳು? ಬಿಎಸ್ಸಿ ಡಿಗ್ರಿ ತರ ಬ್ರಿಲಿಯಂಟ್ ಸೈಂಟಿಫಿಕ್ ಕಲ್ಲ. ಏ ನೋಡ್ರಿ ಸರ್, ನಿಮ್ಮ ಕಾರಿಗೆ ಗುದ್ದು ಬಿಟ್ರು ಅವರು ನೋಡಿ. ಸರ್ ಹಲೋ 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 ಸೋ ಮಚ್ ಫಾರ್ ದಿ 20 ರೂಪೀಸ್ ಸೂಪರ್ ಚಾಟ್. ಏನ್ ನರೇಶನ್ ಬ್ರೋ, ಅದು ಸೈಂಟಿಸ್ಟ್ ಇದ್ರೆ ಡ್ಯಾಮೇಜ್ ಆಯ್ತಲ್ಲ ಸರ್. ಏನ್ ಹೆಸರು ಕೊಟ್ಟಿ ಡ್ಯಾಮೇಜ್ ಆಗೈತ ಸರ್? ನೋಡ್ಕೊಂಡು ತಂದಿರೋ ಹೊಸ ಗಾಡಿ ಅದು, ನೋಡ್ಕೊಂಡು ಮಾತಾಡಿ ಸರ್. ಡಿಫ್ರೆನ್ಸ್ ನೋಡಿ, 8 ಇಂಚ್ ಐತೆ. ಎಷ್ಟ್ ಇಂಚ್ ನೋಡಯ್ಯ, ಇಲ್ಲಿ 10 ಜನ ನಿಂತ್ಕೊಂಡ್ರು ಜಾಗದಲ್ಲಿ ಎಷ್ಟ್ ಎಷ್ಟ್ ಇಂಚ್ ಆಗುತ್ತೆ ಸರ್? ಅವರೇ ನೋಡಿದ್ದಾರೆ, ಅವರೇ ಸರ್. ನನಗೆ ಮೋಸ ಮಾಡೋ ಬಹಳ ನೋಡಿದ್ರು. ಹಲೋ ಸರ್, ಸುಮ್ನೆ ರೀ, ಬೇಡ ಬೇಡ, ಅವ್ರು ಸರಿಲ್ಲ. ಮಾಡ್ಕೋವಾಗ ನಮ್ ಪಾಡಿಗೆ ನಾವ್ ಕೆಲಸ ಮಾಡೋಣ. ಏನ್ ಜನ ನೋಡಿ, ಅಲ್ಲ ಏನ್ ಜನ ಗೊತ್ತ ನೋಡಿ ನೋಡಿ ನೋಡಿ, ಗೂಂಡಾಗಳ ತರ ಇದ್ದಾರೆ ಪೊಲೀಸ್ ಸ್ಟೇಷನ್. ಗೂಂಡಾಗಳೇ ಬ್ರೋ, ಗೂಂಡಾಗಳೇ ಸರ್ ಅವರು. ನೋಡಿ ನೋಡಿ, ಮತ್ತೆ ಗೊತ್ತಾ ಇದ್ದಾರೆ. ಅವ್ರ ನಂಬರ್ ನೋಟ್ ಡೌನ್ ಮಾಡ್ಕೊಳ್ಳೋಣ, ಕಂಪ್ಲೇಂಟ್ ಕೊಡೋಣ. ಬನ್ನಿ, ಹೊರಟೋದ್ರು ಅವರು ಟ್ಯಾಕ್ಸಿ. ಅವನು ಅವನು ಒಬ್ಬ ಪರಿಚಯ ಇದ್ದಾನೆ ನನಗೆ, ಅವನು ನೋಡಿದೀನ. ಅವನ ಹೆಸರು ನಾನು ಅಂತ, ನಾನು 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 ಅಂತ. ಅವನ ಮೇಲೆ ಕಂಪ್ಲೇಂಟ್ ಕೊಡೋಣ. ಸರಿಲ್ಲ, ಸರಿ ಸರ್, ಸರಿ ಸರ್, ಆ ಪೊಲೀಸ್ ಸ್ಟೇಷನ್ ಹೋಗಿ ಆಮೇಲೆ ಕಂಪ್ಲೇಂಟ್ ಕೊಡ್ತೀರಿ. ಇವ್ರುಗಳ ತರ ಒಳ್ಳೆ ಸೂಟ್ ಹಾಕ್ತಾರೆ. ಬನ್ನಿ 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 ಬನ್ನಿ, ಹೋಗ್ಬಿಟ್ಟು ಬರ್ಲಿ. ಅವ್ರ ಇಂಟರ್ವ್ಯೂ ಹೋಗಿದಾರೆ ಅನ್ಸುತ್ತೆ, ಹೋಗ್ಬಿಟ್ಟು ಬರ್ಲಿ. ಇಂಟರ್ವ್ಯೂ ಹೋಗಿದಾರೆ, ಸುಮ್ಮನೆ ಯಾಕೆ? ಸ್ವಲ್ಪ ಬಿಸಿಲಿದೆ, ನೆರಳಿಗೆ ಬನ್ನಿ ಸರ್ ಸ್ವಲ್ಪ ಇಲ್ಲಿ. ಸೊ ಅದೇ ಈ ಆಸಾಮಿ ನೋಡಿದ್ರಂತೂ ನನಗೆ ನನ್ನ ಮೂವ್ ಯಾವುದಾದ್ರೂ ಕಾಮಿಡಿ ಕ್ಯಾರೆಕ್ಟರ್ಗೆ ಬೆಸ್ಟ್ ಸೂಟ್ ಆಗ್ತಾರೆ ಅನಿಸ್ತಿದೆ. ಹ್ಞೂ ಅಲ್ಲ, ಸೂಟ್ ಹಾಕೋಣದ ಕಡೆ ಚಡ್ಡಿ ಹಾಕೊಂಬಂದ ನಾವಯ್ಯ ತಿರುಗಿ ಕೊಡ್ತು. ಹಾಂ ಏನಪ್ಪ ಜನಗಳು ಏನೇನು ಫ್ಯಾಷನ್ ಅದೇನೋ ಫ್ಯಾಷನ್ ಎಲ್ಲ ಮಾಡ್ತಾರೆ. ಏನೋ ನಮಗೆ ಅಂತೂ ಹಾಕೋಣಕ್ಕೆ ಇದೇನು ಬಟ್ಟೆ ಹಾಕೋಣಕ್ಕಣ್ಣ ಸರ್ ಇದು. ಏ ಸರ್ 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 ಹಲೋ ಹಲೋ ಸರ್ 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 ಹಲೋ ಹಲೋ ಸರ್, ನಿಮ್ಮ ಹೆಸರು? ಹಲೋ ಹಲೋ ಸರ್, ಸರ್ ನಿಮ್ಮ ಹೆಸರು ಸರ್? ನ್ಯೂಟನ್ ಕುಂಕುಮಾರ್. ನ್ಯೂಟನ್ ಕುಂಕುಮಾರ್ ನ್ಯೂಟನ್ 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 ಕುಮಾರ್ ನ್ಯೂಟನ್ ನ್ಯೂಟನ್ ಓ ನ್ಯೂಟನ್ ಐನ್ಸ್ಟೈನ್ ತರ ಓ ನೀವು ನ್ಯೂಟನ್ ಕುಮಾರ್ ಸೈಂಟಿಸ್ಟ್ ಗೆ ಏನೋ ಸಂಬಂಧ ಇದೆ ನಿಮಗೆ? ನ್ಯೂಟನ್ ಸೈಂಟಿಸ್ಟ್ ಸರ್, ನೀವು ಸೈಂಟಿಸ್ಟ್ ಗಿಂತ ಇಷ್ಟ? ನಾನು ಸೈಂಟಿಸ್ಟ್. ಏ ಅದೇ ಸರ್ ಅನ್ಕೊಂಡೆ, ನೀವು ಸೂಟ್ ಟು ಟು ಶರ್ಟ್ ಆಮೇಲೆ ಚಡ್ಡಿ ಕೊಂಡಿದ್ದ ಅನ್ಕೊಂಡೆ ಸರ್, ಚಡ್ಡಿ ಸಿರ್ಬೇಕು ಅಂತ.
ನೆಟ್ ಇಶ್ಯೂಗೆ ಗೊತ್ತಿಲ್ಲ ಬ್ರೋ, ಒಳ್ಳೆ ನೆಟ್ ಬೇಕು. ನನ್ನ ಹೆಸರು ಸಾಮ್ರಾಟ್ ಅಂತ ಸರ್. ನಮಸ್ಕಾರ ನಮಸ್ಕಾರ ಸೈಂಟಿಸ್ಟ್. ಅಡ್ಬಿದ್ದೆ ಚಂದ್ರಶೇಖರ್ ಬ್ರೋ, ಆಲ್ ಕಾಮಿಡಿಯನ್ ನಮ್ಮ ಮುಂದೆ ಇಟ್ಕೊಂಡು ಕೇಳ್ತಾ ಇಲ್ಲ ಸರ್. ಏನ್ ಸರ್ ಸೈಂಟಿಸ್ಟ್ ಸರ್, ಏನೇನ್ ಅಂತ ನೀಡಿದೀರಾ ಸರ್ ಇಷ್ಟು ದಿನ? ಹಾಯ್ ಹಾಯ್ ಶ್ರೀಧರ್, ಹೋಗಿ ಎಲ್ಲಿದ್ರಿ ಶ್ರೀಧರ್? ಬಹಳ ದಿನ ಆಯ್ತು ನಿಮ್ ನೋಡಿದೆ. ಕುಕಿಂಗ್ ಕಲಿತಿದ್ದೀನಿ. ಬನ್ನಿ, ನಮ್ನ ಸ್ವಲ್ಪ ಆಚೆ ಹೋಗಿ ಮಾತಾಡೋಣ. ಇವ್ರು ಸರಿ ಇಲ್ಲ, ನಮ್ಗೇನೋ ಭಯ ಆಗ್ತದೆ. ಬರ್ರಿ ಸೈಂಟಿಸ್ಟ್ ಅವರು. ಸರಿ ಇಲ್ಲ, ಬನ್ನಿ ಕೆಳಗಡೆ ಬನ್ನಿ ಸರ್. ಇದು ನಿಮ್ದೇನ ಕಾರ್ ಅಥವಾ ಬೇರೆ ಅವ್ರದ್ದು ಯಾರ್ದಾದ್ರು ಕರ್ಕೊಂಡು ತಗೊಂಬಂದ್ರಿ? ಬನ್ನಿ ಅದ್ರಲ್ಲಿ ಹೋಗೋಣ. ಅವ್ರ ಸ್ವಂತ ಕಾರ್ ಇದೆ, ಬನ್ನಿ ಬನ್ನಿ. ನನ್ನ ಸ್ವಂತ ಕಾರ್ ಇದೆ, ಬನ್ನಿ. ಕಮೆಂಟ್ ನೋಡಿ, ಒಂದ್ ನಿಮಿಷ ಆದ್ರು. ಇವ್ರೇನಕ್ ಬಂದ್ರು? ಹಲೋ ಸರ್, ಇಳಿರಿ ಸರ್ ಗಾಡಿ. ಸರ್ ಇಳಿರಿ ಸರ್, ಏನಕ್ ಬರ್ತೀರಾ ನಮ್ಮ ಹತ್ರ? ಸರ್ ಇಳಿರಿ ಸರ್ ಗಾಡಿಯಿಂದ. ಬನ್ನಿ ಸರ್, ಲ್ಯಾಂಬೋರ್ಗಿನಿ ಇದು, ಬರ್ರಿ ಇಳಿರಿ. ಸರ್ ಇಳಿರಿ ಸರ್. ಸರ್ ಯಾರ್ಯಾರೋ ಕಾರಲ್ಲಿ ಬಂದ್ ಕೂತ್ಕೋತಿರಲ್ಲ ಸರ್, ಸಂಬಂಧ ಇಲ್ಲ. ಇಳಿರಿ ಸರ್, ಹಲೋ. ಹೋಗಿ ಹೋಗಿ ಸರ್, ಹೋಗಿ. ಏನ್ ಸರ್ ಸ್ವಲ್ಪ ಭಯ ಭಯ ಆದಂಗಿದೆ. ನಿನ್ನೆ ರೋಲ್ ಕಾಲ್ ಎಲ್ಲ ಮಾಡ್ತಾ ಇದ್ರು ನಮ್ಗೆ, ಗನ್ ಹಿಡ್ಕೊಂಡು ದುಡ್ಡೆಲ್ಲ ಕೇಳ್ತಾರ ಅವರು. ಸರಿಲ್ಲ ಸಮ್ಮಿ. ಅಯ್ಯೋ ದೇವ್ರೆ, ಯಾರ ಲೋಕಲ್ ಗ್ಯಾಂಗ್ ಇರ್ಬೇಕು, ಗ್ಯಾಂಗ್ ಏನಾದ್ರು ಇರ್ಬೇಕು ಸರ್ ಅವರು. ಅವ್ರು ಇಲ್ಲಾದ್ರು ಸೈಂಟಿಸ್ಟ್ ಸೈಂಟಿಸ್ಟ್ ನನ್ ಕರಲ್ಲೇ ಹೋಯ್ತೀನಿ ಏನೋ ಕುಕಿಂಗ್ ಮಾಡ್ಬೇಕು ಅಂತಂದ್ರಪ್ಪ. ಕುಕಿಂಗ್ ಮಾಡ್ತಾರೆ ಏನೋ. ಸೈಂಟಿಸ್ಟ್ನವರೆಲ್ಲ ಹುಚ್ಚನ ಮಕ್ಳು ಇರ್ತಾರೆ, ಏನೇನೋ ಮಾಡ್ತಾರೆ ಅವರಿಂದಾಗಿ ಕರೋನಾಗಿರೋನ ಎಲ್ಲ. ಅದನ್ನ ಕರೀನಾಗಿರಿನ ಅಂತಲ್ಲ ಯಪ್ಪ, ಅದೇನ್ ಸರ್ ಅಜ್ಜನ ಸಾಯ್ತವ್ರೆ. ಇವರು ಸೈಂಟಿಸ್ಟ್ನವ್ರು ನಂಬರ್ತು. ಅವು ಕೆಲವೊಂದ್ ಜನ ಒಳ್ಳೆಯವ್ರು ಇರ್ತಾರೆ, ಕೆಲವೊಂದ್ ಜನ ಹುಚ್ಚನ ಮಕ್ಳು ಇರ್ತಾರೆ. ನೋಡು ಅವ್ರು ಚಡ್ಡಿ ಹಾಕೊಂಡಿದ್ದಾರೆ, ಏನ್ ಮಾಡಿದಾರೆ ಗೊತ್ತಾಗ್ತಿಲ್ಲ. ಬ್ರೋ ತೆಲುಗು ಪೀಪಲ್ ಬ್ರೋ, ಅವ್ರು ಏನ್ ಮಾಡಿದ್ರು ಸರ್? ನಿಮ್ ಹೆಸರೇನು? ಕಮೆಂಟ್ ನೋಡಿ, ಕಮೆಂಟ್ ನೋಡಿದೆ ಬ್ರೋ. ಅಜಯ್ ರಾವ್ ಬರಿ ಟೈಟಲ್ ಗೆ ಅಂತ ಸ್ಟೋರಿ ಬರುತ್ತೆ. ಅಜಯ್ ರಾವ್ ಏನ್ ಕೆಲಸ ಮಾಡ್ತೀರಾ ಸರ್? ಸೈಂಟಿಸ್ಟ್ ಬಿಕಮ್ ಕುಕ್ ಮಾಸ್ಟರ್ ಇನ್ನ ಅನ್ಕೊಂಡಿದ್ದೀರಾ ಸರ್? ಆಗಿಲ್ಲ ಆರ್ ಪಿ ಬ್ರೋ, ಬ್ರೋ ಬರ್ಡ್ ಸರ್ ಅಲ್ಲ ಅಂತಿದೆ. ಓ ಹಂಗೆ ಹಂಗೆ ಬ್ರೋ, ತೆಲುಗು ಪೀಪಲ್ ಕೇ ದಟ್ ಪೀಪಲ್ ವಾಟ್ ಐ ದಿರಾ ಇನ್ನ ನೈಸ್ ಬ್ರೋ. ದೇ ಕ್ಯಾನ್ ಜಾಯಿನ್ ಹಿಯರ್ ಅಂಡ್ ದೇ ಕ್ಯಾನ್ ಸ್ಟ್ರೀಮ್ ಇನ್ देयर ಓನ್ ಲ್ಯಾಂಗ್ವೇಜ್ ಆರ್ ದೇ ಕ್ಯಾನ್ ಟಾಕ್ ಇನ್ देयर ಓನ್ ಲ್ಯಾಂಗ್ವೇಜ್. ಸರ್ ಹೆಂಗ್ ಸರ್? ಓನ್ಲಿ ವೆನ್ ದಿ ಥರ್ಡ್ ಪರ್ಸನ್ ಇಸ್ देयर ದೇ ಕ್ಯಾನ್ ಯು ನೋ ದೇ ಕ್ಯಾನ್ ಟಾಕ್ ಇನ್ ಸಮ್ ಅದರ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಆರ್ ಹಿಂದಿ. ದಿಸ್ ಇಸ್ ಅ ಸ್ಟ್ರೀಮರ್ ಫ್ರೆಂಡ್. All are welcome. Anyone can come. ಸರ್ ನೋಡಿ ಗೈಸ್, ಲೈಕ್ ಮಾಡಿ. ಜನನೇಲ್ಲ ಅಲ್ಲೊಂದ್ ಕಾರ್ ಅಲ್ಲೊಂದ್ ಕಾರ್ ಅಪ್ಪ. ಈ ಸಿಟಿ ಬಿಟಿ ಬಿಟಿ ಜನ ನೋಡಿ ಅಭ್ಯಾಸ ಆಗ್ಬಿಟ್ಟು. ಸರ್ವರ್ ಗೆ ನೇಮ್ ಇರುತ್ತಾ? ಇಲ್ಲ ಜನ ನೋಡಿಲ್ಲ ಅಂದ್ರೆ ಎರಡು ದಿನದಿಂದ ತುಂಬಾ ಜನ ಇದ್ರು ಸರ್. ನೇಮ್ ಇನ್ ಎಕ್ಸ್ಟ್ರೀಮ್ ಇಂಡಿಯಾ ಅಂತ ಇದೆ. ಲಾಕ್ ಡೌನ್ ಇದ್ದ ಅಂತ ನಾವು ಮಾಡ್ಬಿಟ್ಟವರು. ಹಲೋ ಸರ್, ಎಲ್ಲಿ ಹೋಗೋಣ? ಆ ಸೈಂಟಿಸ್ಟ್ ಎಲ್ಲಿ ಸಿಗ್ತಾರೆ ಅಂತ ಗೊತ್ತು ನನಗೆ. ಏನೋ ಅವ್ರ ಮೇಲೆ ಇಂಟ್ರೆಸ್ಟ್ ಇದೆ, ನಮ್ಮ ಸ್ಟೋರಿಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂತ. ಹೌದಾ? ನೋಡಿ ಮತ್ತೆ ಹೋಗೋಣ ಅಲ್ಲಿಗೆ. ಬನ್ನಿ ಗರಾಜ್ ಹತ್ರ ಹೋಗೋಣ. ಗರಾಜ್ ಹತ್ರ ಇರ್ತಾರೆ, ಲಾಸ್ಟ್ ಟೈಮ್ ನೋಡಿದ್ದೀನಿ. ಮಾತ್ರ ಕೇರ್ಫುಲ್ ಆಗಿ ಹೋಗ್ರಿ, ಅವರು ಇವರು ನಾನು ಗಿನೆಲ್ಲ ರೋಲ್ ಕಾಲ್ ಮಾಡೋರು ಇರ್ತಾರೆ. ಸರಿಲ್ಲ ಮನುಷ್ಯರು, ಸಿಟಿಲಿ ಎಷ್ಟು ಜನ ಇದ್ದಾರೆ ಅಮಾಯಕರ ನೋಡಿದ್ರೆ ಒಂದು 20 ಜನ ಇದ್ದಾರೆ ಗೊತ್ತಾಗಲ್ಲ. ಈಗ ಸಿಟಿಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಕ್ ಆಗಲ್ಲ. ಸಿಟಿ ಬಾಯ್ ರಾಬ್ ಮಾಡಿ, ರಾಬ್ ಅಂತ ಕೇಳಬೇಡಿ ಬ್ರೋ, ರಾಬರಿ ಇಲ್ಲ. ಎಲ್ಲ ಒಟ್ಟಿಗೆ ಹೋದ್ರು ಏನಪ್ಪ ಪ್ರಾಬ್ಲಮ್? ಎಲ್ಲ ಹೋದ್ರು ನೋಡಿ, 1 2 3 4 5. ಏನ್ ಸರ್ ಟ್ಯಾಕ್ಸ್ ಟ್ವಿಟರ್ ಅಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಹಾಕ್ತವ್ರೆ? ಹಾ ಹಾ, ಟ್ಯಾಕ್ಸಿ ಜನರ ಟ್ಯಾಕ್ಸಿ ಇದು ಸಿಕ್ತಿಲ್ಲ ಅನ್ಸುತ್ತೆ ಅವ್ರಿಗೆ, ನಂಬರ್ ಸಿಕ್ತಿಲ್ಲ ಗಿರಾಕಿ. ಹಾ ಇರ್ಬೇಕು ಬ್ರೋ. ಸ್ವಲ್ಪ ಸ್ಯಾನಿಟೈಸ್ಗಳಿಗೂ ಆ್ಯಸಿಡ್ ಕುಕ್ ಮಾಡಬೇಕು, ಅದಕ್ಕೆ ಕುಕ್ ಮಾಡ್ತಾರೆ. ರೆಸಿಡೆಂಟ್ ವಿಲ್ 7 ಸ್ಟ್ರೀಮ್ 1000. ತುಂಬ ಜಾಸ್ತಿ ಬ್ರೋ, ಅಷ್ಟೊಂದು ದುಡ್ಡಿಲ್ಲ ಇನ್ವೆಸ್ಟ್ ಮಾಡೋಕ್ಕೆ. ನೋಡಿ ಅವರೆಲ್ಲ ಇದ್ದಾರೆ. ಅವರೆಲ್ಲ ಇಲ್ಲೇ ಇದ್ದಾರಲ್ಲ ಸರ್. ಬಿಡ್ರಿ, ಅಲ್ಲಿ ಹೋಗ್ಬೇಕು. ಇಲ್ಲ ಇಲ್ಲ, ನಾವು ಹೋಗಲ್ಲ ಅಂದರೆ ಡಾಕ್ಟರ್ ಅಲ್ಲಿದ್ದ. ಇವರು ಸೈಂಟಿಸ್ಟ್ ಅಲ್ಲಿದ್ದಾರ ನೋಡಿ, ಇಲ್ಲಿಂದನೇ ಸೈಂಟಿಸ್ಟ್ ಇದ್ದಾನೆ ನೋಡಿ. ಮೆಲ್ಲ ಮೆಲ್ಲ ಹೋಗಿ ದೂರದಿಂದ ನಿಲ್ಲಿಸ್ಬೇಡಿ, ನಾವು ಬೇರೆ ಸಿವಿಲಿಯನ್ಸ್ ಥರ ಹೋಗೋಣ. ಹಾಂ, ಇವನು ಟ್ಯಾಕ್ಸಿ ಡ್ರೈವರ್ ಪರವಾಗಿಲ್ಲ. ಹೋಗಿ 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 ಸೈಂಟಿಸ್ಟ್ ಹತ್ರ ಮಾತಾಡೋಣ, ಹೋಗಿ ಹೋಗಿ.
ಸೈಂಟಿಸ್ಟ್ ಸರ್ ಸೈಂಟಿಸ್ಟ್ ಸರ್ ಸೈಂಟಿಸ್ಟ್ ಸರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ನಮ್ಮ ಜೊತೆ ಬರ್ತೀರಿ ಸರ್ ಕ್ಯಾನ್ ಯು ಕಮ್ ವಿತ್ ಅಸ್ ನಾನು ಹಿಂದೆ ಬರ್ತೀರಾ ಕಾರಲ್ಲಿ ಸರ್ ಇವರು ಮೂವಿ ಡೈರೆಕ್ಟರ್ ಅವರು ಮೂವಿ ಡೈರೆಕ್ಟರ್ ಅವರು ಸರ್ ಇಲ್ಲಿ ಸ್ವಲ್ಪ ಭಯ ಆಗ ಬೇರೆ ಕಡೆ ಹೋಗೋಣ ಹಾಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಹೆಲ್ಪ್ ಬರಿ ನಾನು ಲ್ಯಾಬ್ ಗೆ ಹೋಗ್ತೀನಿ ನೈಸ್ ಮನಿ ನೌ ಓ ಸರಿ ಸರ್ ಬನ್ನಿ ಹಾ ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ಸೋ ಆರ್ ಯು ಎಂಜಾಯ್ ಲ್ಯಾಬ್ ಹತ್ರ ನಾವು ಮಾತಾಡೋಣ ಅಂತ ಅವರೇ ಯು ಕ್ಯಾನ್ ಎಂಜಾಯ್ ನೌ ಮೋರ್ ಓಕೆ 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 ಥ್ಯಾಂಕ್ ಯು ಸರ್ ಸರ್ ನೀವು ನಡೀರಿ ನಿಮ್ಮ ಹಿಂದೆ ಅವರು ಅವರು ಕಾರಲ್ಲಿ ಬರೋ ಲ್ಯಾಬಿಗೆ ಹೋಗಿ ಮಾತಾಡೋಣ ಅಂತ ಇದ್ದಾರೆ ಓಕೆ ಓಕೆ ಹಾಂ ಅವರು ಬೇರೆ ಅವ್ರ ಕಾರಲ್ಲಿ ಬರೋಲ್ಲ ಬಿಸಿ ಇದ್ರಿ ಏನ್ ಶ್ರೀಧರ್ ಬ್ರೋ ಆಲ್ಮೋಸ್ಟ್ ಮೂರು ತಿಂಗಳು ನೋಡಿ ಹುಚ್ಚ ಹೆಂಗ್ ಓಡಿಸ್ತ ನೋಡಿ ಕಾರ್ನ ಕ್ರೇಜಿ ಗೇಮ್ ಆಗೋ ಎಕ್ಸ್ಟ್ರೀಮ್ ಇಂಡಿಯಾ ಸಾರಿ ಬ್ರೋ ಹಾಯ್ ಹಾಯ್ ಅಭಿಷೇಕ್ ಫುಲ್ಲು ಫ್ಲವರ್ ಫ್ಲವರ್ ಅಲ್ಲ ಅದು ನಿಮ್ಮ ಹೆಸರಲ್ಲಿ ಇವತ್ತು ಮಾಡಿ ನಿಮ್ಮ ಆಡಿಷನ್ ಅವನು ಬ್ರೋ ಆಲ್ರೆಡಿ ಬೈಕ್ ಇದೆ ನೋಡಿ ಸರ್ 500 ಹಿಂದಿ ಅವರೆಲ್ಲ ಬಂದಿದಾರಲ್ಲ ಸೊ ಹಿಂದಿ ತೆಲುಗು ಅವರೆಲ್ಲ ಬಂದಿದ್ದಾರೆ ನೋ ಪ್ರಾಬ್ಲಮ್ ಈಗ ಫುಲ್ ಚೇಂಜ್ ಮಾಡಿದ್ದೀವಿ ಶ್ರೀಧರ್ ಮುಂಚಿನ ತರ ಸ್ವಲ್ಪ ಸೀರಿಯಸ್ ರೋಲ್ ಪ್ಲೇ ರಾಬರಿ ಗಿಬಿ ಎಲ್ಲ ಕಮ್ಮಿ ಮಾಡಿಬಿಟ್ಟು ಸ್ವಲ್ಪ ಸೀರಿಯಸ್ ಆಗಿ ಹೇಳಿದ್ನಲ್ಲ ಸರ್ ಸೈಂಟಿಸ್ಟ್ ಅವ್ರು ಹಂಗೆ ಇರ್ತಾರಂತ ನೀವು ನಿಮ್ಮ ಪಾಡಿಗೆ ಹೋಗ್ರಿ ಅವ್ರನ್ನ ಮತ್ತೆ ನಿಂತ್ಕೋತಾನೆ ನನಗೇನು ಅದಕ್ಕೆ ಅಂದ್ರೆ ಸೈಡ್ ಕ್ಯಾರೆಕ್ಟರ್ಸ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಸ್ಟೋರಿ ಒಳ್ಳೆ ಯೂಸ್ ಆಗ್ತಾರೆ ಹಲೋ ಸರ್ ಏನ್ ಸತ್ತು ಹೋದ್ರೆ ಹಿಂಗೆ ಸೈಂಟಿಸ್ಟ್ ಎಲ್ಲಿ ಹೋಗ್ತಿದ್ದಾರೆ ಯಪ್ಪ ಇನ್ನೂ ಇಂಟ್ರೆಸ್ಟ್ ಬರ್ತಾ ಇದೆ ಈ ಅಪ್ಪನ ಮೇಲೆ ಸರ್ ಏನಾಯ್ತು ಬನ್ನಿ 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 ಹಾಂ ಸರ್ ಹಾಂ ಸರ್ ಅಲ್ಲಿಗೆ ಬರಬೇಕಾ ಸರಿ ಸರ್ ಸರಿ ಸರ್ ಏ ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ ಹೇಳೋದಕ್ಕೆ ಇಷ್ಟ ಫುಲ್ ಇಂಟ್ರೆಸ್ಟಿಂಗ್ ಅಂತ ತುಂಬಾ ಖುಷಿ ಆಗ್ತಿದೆ ಯಪ್ಪ ನಮ್ಮ ಸ್ಟೋರಿ ಅಂತ ಸೂಪರ್ ಹಿಟ್ ಆಗಿದೆ ಸೈಸ್ ಸೈಸ್ ಇನ್ ಓಲ್ಡ್ ಮಾಡೆಲ್ ಇಲ್ಲಿ ಇದ್ದಾರೆ ಸುಮ್ಮನೆ ಒಂದು ಲೊಕೇಶನ್ ಫೋನ್ ಇತ್ತು ಒಂದು ಲೊಕೇಶನ್ ಕಳ್ಸೋಕ್ಕಾಗಲ್ಲ ಅದೇ ಫೋನ್ ಲೊಕೇಶನ್ ಕಳ್ಸೋದು ಬಿಟ್ಟು ಬಂದ್ಬಿಟ್ಟು ದಾರಿ ಹೇಳ್ಬಿಟ್ಟು ಹೋಗ್ತಾ ಹೋಗ್ ಹೆಂಗೆ ಬರಬೇಕು ಸೈಂಟಿಸ್ಟ್ನವ್ರು ಹಂಗೆ ರೀ ಅವ್ರಿಗೆ ಏನೇನೋ ಯೋಚನೆಗಳಿರುತ್ತೆ ಇಷ್ಟೆಲ್ಲ ನಮ್ಮ ನಾವೆಲ್ಲ ಚಿಕ್ಕ ಚಿಕ್ಕವರು ಚಿಕ್ಕ ಚಿಕ್ಕ ಯೋಚನೆಗಳು ಅವ್ರಿಗೆಲ್ಲ ದೊಡ್ಡ ದೊಡ್ಡದು ಅವ್ರದ್ದು ದೊಡ್ಡ ದೊಡ್ಡದು ಬ್ರೈನು ಮ್ಯಾಡ್ ಔಟ್ ಟ್ರೈ ಮಾಡಿ ಸೇಮ್ ಜಿ ಟಿ ಆನ್ಲೈನ್ ತರನೇ ಈ ಸೈಂಟಿಸ್ಟ್ ಹತ್ರ ಮಾತಾಡಿ ದುಡ್ಡು ಮಾಡ್ತಾರಲ್ಲ ಮಿಷಿನ್ ಪ್ರಿಂಟ್ ಮಾಡ್ತಾರಲ್ಲ ಅದನ್ನ ಮಾಡಿಸ್ಕೊಬೇಕು ನೋಡಿ ದುಡ್ಡು ಪ್ರಿಂಟ್ ಮಾಡ್ತಾರಲ್ಲ ಮಿಷಿನ್ ಅದನ್ನ ಯಾಕ್ರಿ ನಿಮ್ಗೆ ಏನೇನೋ ಓಹೋ ಏನೇನೋ ಇದು ಬರ್ತಾ ಇದೆ ನಿಮ್ಮ ಐಡಿಯಾಸ್ ಒಳ್ಳೆ ಇಲ್ಲ 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 ಸರ್ ಸಿಕ್ಕಾಕೊಂಡ್ರೆ ಲಂಬ ಟೈಮ್ ಜೈಲ್ಗೆ ಹೋಗ್ತೀರಾ ನೀವು ಸಿಕ್ಕಾಕೊಂಡ್ರೆ ಅದಕ್ಕೆ ನಾವು ಒಳ್ಳೆ ಇದ್ರಲ್ಲಿ ಕೆಲಸ ಮಾಡೋಣ ಲಂಬ ಟೈಮ್ ಮುದ್ದೆ ಊಟ ತಿನ್ಬೇಕು ಟ್ರಾಫಿಕ್ಸ್ ಖರಾಬ್ ಇದೆ ಮ್ಯಾಡ್ ಔಟು ಕೇಳಲಿಲ್ಲ ನೀವು ಆಫ್ಲೈನ್ ಅಲ್ಲ ಸೈಂಟಿಸ್ಟ್ ನಮ್ಮ ದಾರಿ ತೋರಿಸ್ಬಿಟ್ಟು ಆ ಅಪ್ಪನ ದಾರಿ ಕಾಣಂಗ ಆಗ್ಬಿಟ್ನ ಹಿಂಗೆ ಚಂದ್ರಶೇಖರ್ ಮುತ್ಕತಾನೆ ಲೇಟ್ ಆಗಿ ಬರ್ತಾನೆ ನೀವು ಎಮ್ ಎ ಕೆ ಮತ್ತೆ ನಾವು ನಮಗಿಂತ ಮುಂಚೆ ಹಂಗೆ ನುಕ್ಕೊಂಡೋದ್ರು ಇವಾಗ ನಿಮಗೆ ಸ್ಲೋ ಒಂದ್ಸಾರಿ ಜೋರಾಗಿ ಹೇಳಿ ಇಂಜಿನ್ ಸ್ಲೋ ಆಗಿಬಿಟ್ಟಿದೆ ಅನ್ಕತ್ತೆ ಎಮ್ ಎ ಕೆ ಇರಬೇಕು ಬ್ರೋ ಸಿಟಿನಲ್ಲಿ ಹೋಮ್ ಬೈ ಮಾಡೋಕ್ಕಾಗಲ್ಲ ಆಗತ್ತೆ ಬ್ರೋ ಯಾವ್ದು ಹೋಮ್ ಬೇಕಾದ್ರೂ ಹೋಗಿ ಬೈ ಮಾಡ್ಬೋದು ನೀವು
ಮತ್ತೆ ಸರ್ ಅಲ್ಲ ನೀವು ಇವಾಗ ಸ್ಟೂಡೆಂಟ್ ಆಗಿರೋರು ನೀವು ಅವ್ರಿಗೂ ನಿಮಗೂ ಲೈಕ್ ಅಂದ್ರೆ ಇವಾಗ ನಿಮ್ಮಂತವರಿಂದ ನಮಗೆ ತುಂಬಾ ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಹಾರ್ಡ್ ವರ್ಕ್. ಕರ್ತಿದ್ರೆ ನಾನು ಡೆಫಿನೆಟ್ಲಿ ತುಂಬಾ ಇದು ಬ್ರೋ ನಿಮಗೆ ಪ್ರೀತಿ ನಮ್ಮಿಂದ ರೆಸ್ಪೆಕ್ಟ್. ನೀವೇನು ಮಾಡ್ತಿದ್ದೀರಾ ಹಾಸ್ಪಿಟಲ್ ಅಲ್ಲಿ ಅಥವಾ ಎಲ್ಲೇ ಕೆಲಸ ಮಾಡ್ತಿದ್ದೀರಾ ಆಫೀಸ್ ಸ್ಟಾಫ್ ಹಾಸ್ಪಿಟಲ್ ಸ್ಟಾಫ್ ಡಾಕ್ಟರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರಿದು ಏನೇನು ಮಾತಾಡ್ತೀವ. ಥ್ಯಾಂಕ್ ಯು ಅಗೇನ್ ಶ್ರೀಧರ್ ಬ್ರೋ. ನಿಮಗೆ ಸ್ಟ್ರೀಮ್ ನೀವು ಯಾವಾಗ ಫ್ರೀ ಇದ್ರೆ ಹೇಳಿ, ಯಾವಾಗಲೇ ಬೇಕಾದ್ರೆ ನಾನು ಎದ್ದು ಬಿಟ್ಟು ಸ್ಟ್ರೀಮ್ ಮಾಡ್ತೀನಿ. ನೀವು ಮಾಡೋ ಕೆಲಸ ದೊಡ್ಡದು, ನಮ್ದೇನಿಲ್ಲ, ನಮ್ಮ ಬರೀ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಇದು ಮಾಡ್ತೀವಿ. ನೀವು ಯಾವಾಗ ಫ್ರೀ ಇದ್ದೀರಾ ಹೇಳ್ರಿ ಬ್ರೋ, ಆಗಲೇ ಸ್ಟ್ರೀಮ್ ಮಾಡ್ತೀವಿ. ನೀವು ನೋಡ್ರಿ, ನೀವು ಬರ್ರಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನೀವು ಮಾಡೋ ಕೆಲಸ ತುಂಬ ಸಲ್ಯೂಟ್, ಬಿಗ್ ಸಲ್ಯೂಟ್. ಹಲೋ ಸೈಂಟಿಸ್ಟ್ ಕೈ ಕೊಟ್ರು, ಇಲ್ಲಿ ಲ್ಯಾಬ್ ಇದೆಯಾ ಮೇಲೆ ನೋಡೋಣ. ಯಾಕೋ ಲ್ಯಾಬ್ ಅನ್ನಿಸ್ತದೆ ನಂಗೂ ನೋಡಿದ್ರೆ. ಕಾರ್ ಬಂತು. ಆಡ್ಲಿ ಬ್ರೋ, ಅವ್ರಿಗೆ ಎಲ್ಲಿ ಇಂಟ್ರೆಸ್ಟ್ ಅದೇ ಆಡ್ಲಿ. ಅವ್ರಿಗೆ ಎಲ್ಲಿ ಇಷ್ಟ ಆಗತ್ತೆ ಅದು ಇಷ್ಟ ಅಲ್ಲಿ ಆಡ್ಲಿ ಅವರು. ನಮಗೆ ಏನು ಮಾಡೋದು, ಸರ್ವರ್ ಮಾಡೋದು ನಂದು, ಇದು ಆಡ್ತಾರಲ್ಲ ಅವ್ರಿಗೆ ಬಿಟ್ಟಿದ್ದು. ಅಲ್ಲಿ ತೋರ್ ನೋಡಿ ಅವರು, ಈ ಅಲ್ಲಿ ಕಾರ್ನರ್ ಅಲ್ಲಿ ಕಾಣಿಸ್ತಾ ಇದೆ ನನಗೆ ನೋಡಿ. ಬ್ರೋ ನೀವು ಒಂದ್ಸಾರಿ ಮೇಕೆ ಅಂತ ಪ್ರೊನೌನ್ಸ್ ಮಾಡಿ, ಹೇಗೆ ಮಾಡ್ತೀರಾ? ಮೇಕ್ ಅಲ್ವಾ ಬ್ರೋ, ಅದು ಬೇರೆ ಬೇರೆ ಪ್ರೊನೌನ್ಸ್ ಮಾಡ್ಬೋದು. ಕನ್ನಡದಲ್ಲಿ ಮೇಕೆ ಆಗತ್ತೆ, ಇಂಗ್ಲೀಷಲ್ಲಿ ಮೇಕ್ ಆಗತ್ತೆ. ಬ್ರೋ ಮನೆ ಪರ್ಚೇಸ್ ಮಾಡಿ ಮ್ಯಾಕ್ಸಿಮಮ್ ಎಷ್ಟು, 145,000 ಆಗುತ್ತೆ. ಚೀಪೆಸ್ಟ್ ಅಂದರೆ 75,000 ಸಿಗುತ್ತೆ ನಿಮ್ಗೆ ಒಂದು ಸೀನ್. ಅದೆಲ್ಲ ಇನ್ನೂ ಮಾಡೋಣ, ಒಂದೇ ದಿನಕ್ಕೆ ಮಾಡಿದ್ರೆ ಸರಿರಲ್ಲ. ಮಾಡ ಮೋಡ ಓ ಇಲ್ಲಿ ರೈಟ್ ರೈಟಿಗೆ ಬನ್ನಿ, ಇಲ್ಲಿ ಇಳಿಬೋದು ನೋಡಿ. ಇಲ್ಲಿ ರೈಟ್ ಇಲ್ಲಿ, ಓ ಇಲ್ಲ ಎದುರ್ಬೇಕು. ಓ ಶಿಟ್, ನನ್ನ ಹಿಡ್ಕೋಪ್ಪ, ಸ್ವಲ್ಪ ಕಷ್ಟ ಆಗ್ತಿದೆ ಎಗರಕ್ಕೆ. ಇಲ್ವಾ ಇಲ್ವಾ, ಸ್ವಲ್ಪ ಕೈ ಹಿಡ್ಕೋ. ಇಲ್ಲಿ ನಿಂತಿದ್ದೀನಿ. ವಾಟ್ ದ ಹೆಲ್, ನಿಧಾನ 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 ನಿಧಾನ. ಏ ಥ್ಯಾಂಕ್ಸ್ 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 ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಅಯ್ಯೋ ತುಂಬ, ಏ ಇವ್ರು ಎಲ್ಲೋಗ್ತಿದ್ದಾರೆ? ಬನ್ನಿ ಬನ್ನಿ, ಯಾತ್ರಿ ಕರ್ಕೊಂಡು. ಕ್ರಯೋಜೆನಿಕ್ಸ್ ಅಂತ ಹೆಂಗೆ ಕೂತ್ಕೊಳ್ಳೋದಿದ್ರಲ್ಲಿ, ನಾ ಬೀಳಲ್ಲ ತಾನೆ ಸೈಂಟಿಸ್ಟ್ ಅವರೇ. ಯಪ್ಪ ಸರ್ ಸರ್, ಯಪ್ಪ ನಾನು ನಡ್ಕೊಂಡ್ ಬರ್ತೀವಿ ಸರ್, ನಾವು ನಡ್ಕೊಂಡ್ ಬರ್ತೀವಿ, ನಾನು ನಡ್ಕೊಂಡ್ ಬರ್ತೀನಿ. ದೊಡ್ಡ ನಮಸ್ಕಾರ, ದೀರ್ಘ ದಂಡ ನಮಸ್ಕಾರಗಳು. ದೊಡ್ಡ ನಮಸ್ಕಾರ ನಿಮಗೆ. ಇಲ್ಲಿವರೆ ಕರ್ಕೊಂಡ್ ಬರ್ತಿದ್ದಾರೆ ಇವರು. ಭಯ ನನಗೂ ಭಯ ಆಗುತ್ತೆ. ಅಲ್ಲ ಅಲ್ಲಿಂದ ಇಲ್ಲಿವರೆ ಕರ್ಕೊಂಡ್ ಹುಚ್ಚು ಸೈಂಟಿಸ್ಟ್, ನಿಜವಾಗಿ ಸೈಂಟಿಸ್ಟ್. ವಾಟರ್ ಬ್ರೋ, ಅದು ವೆದರ್ ಅಂತ ಟೈಪ್ ಮಾಡಿ. ಸರಿ ಸರಿ ಸರಿ, ಅವರು ಮೋಡ ನೋಡಿ ಮಾಡ್ ನೋಡಿ ಅಂತಿದ್ದಾರೆ. ನೀವು ನಿಮಗೆ ಗೊತ್ತಿಲ್ಲ, ವೆದರ್ ನೋಡಿ ಅಂತಿದ್ದೀರ. ಸೈಂಟಿಸ್ಟ್ ರೇ, ನಿಮಗೆ ಗೊತ್ತ ಬ್ಯಾಟ್ ಸ್ಪೆಲ್ಲಿಂಗ್ ನಲ್ಲಿ ಹೇಳಿ ಸಿಂಗಲ್ ಸಿಂಗಲ್ ವರ್ಡ್. ಅವರ್ ಸೈಂಟಿಸ್ಟ್ ಬ್ರೋ, ಸೈಂಟಿಸ್ಟ್ ಅವರ್ ಅದಕ್ಕೆ ಏನ್ ಏನ್ ಸಾರ್ ದೊಡ್ಡದು ಟ್ಯಾಂಕ್ ಎಲ್ಲ ಇಕ್ಕಿದ್ದೀರಾ? ಏನ್ ಟ್ಯಾಂಕ್ ಇದು, ಏನ್ ಕೆಮಿಕಲ್ ಟ್ಯಾಂಕು?
ಕುಕಿಂಗ್ ಮೆತ್ ಕುಕಿಂಗ್ ಮಾಡಕ್ಕೆ ಏನು ಮೆತ್ ಕುಕಿಂಗ್ ಮಾಡ್ತಾರೆ ಟಾಕ್ಸಿನ್ ಗ್ಯಾಸ ಇದೇನ್ ಸರ್ ಕೇಜ್ ಎಲ್ಲ ಐತೆ ಮನುಷ್ಯರಾಗೆಲ್ಲ ಓ ಬರೇ ಬಲೆ ದೊಡ್ಡದೈತೆ ಸರ್ ಇದು ಲ್ಯಾಬು ಓಡ್ತಾವ್ರ ಯಾರ್ದೋ ಕಾಸಲ್ಲಿ ಎಲ್ಲ ಮಂದಿ ಜಾತ್ರೆ ಮಾಡ್ಬಿಟ್ಟ ಹ್ಞೂ ಯಾರ್ದೋ ಯಾರ ಇನ್ವೆಸ್ಟ್ ಮಾಡ್ಕೊಟ್ರಿ ಎಷ್ಟೊಂದು ಪಿ ಸಿಸ್ ಅದು ಅದೇ ಎಷ್ಟೊಂದು ಕಂಪ್ಯೂಟರ್ ಎಲ್ಲ ಐತಲ್ಲ ಇವ್ನು ಕಿಡ್ನಾಪ್ ಮಾಡ್ಬಿಟ್ಟು ನಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕಿಲ್ಲ ಸರ್ ಎಲ್ಲಿ ಕರ್ಕೊಂಡು ಮಾಡಿದ್ರೆ ಮೊದ್ಲೇ ಹುಚ್ಚಿದಾನೆ ಸರ್ ಬರ್ಬೋದ ಒಳಗಡೆ ಅಂದ್ರೆ ಬೊಬ್ಬೆ ಹೊಡೆದ್ರು ಕೇಳಲ್ಲ ಕಾಪಾಡಿ ಕಾಪಾಡಿ ಅಂದ್ರು ಕೇಳಲ್ಲ ಈ ಕಡೆ ಬನ್ನಿ ರಿಷಬ್ ಈ ಕಡೆ ಬನ್ನಿ ಅಲ್ಲ ಎಲ್ಲಿಂದ ಕೇಳಿಸುತ್ತೆ ಅಲ್ಲಿ ಹೋಗಿ ಅಲ್ಲಿ ಕರ್ಕೊಂಡು ಹೋಗ್ತೀರಿ ಸರ್ ಇರ್ಲಿ ಇವಾಗ ಮಾತಾಡಿ ಇವಾಗ ಮಾತಾಡಿ ಇವಾಗ ಮಾತಾಡಿ ರೂಮ್ ಮಾಡಕ್ಕೆ ಹೋದ್ರೆ ಕೇಳ್ಸಣ ಓಕೆ ಓಕೆ ಇಲ್ಲಿ ಕೇಳಿಸುತ್ತಲ್ಲ ಇಲ್ಲಿ ನಿಂತ್ಕೊಂಡ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಮೇಲೆ ಎಷ್ಟು ರೂಮ್ ಮಾಡಕ್ಕೆ ಹೋದ್ರೆ ಮಾತಾಡಿ ರಿಷಬ್ ಸರ್ ರಿಷಬ್ ಸರ್ ಮಾತಾಡಿ ಹೆಲ್ತ್ ಆರ್ಮಿ ಎಲ್ಲರೂ ನಮ್ಮನ್ನ ಕಾಪಾಡೋರು ನೀವು ಇಲ್ಲ ಅಂದ್ರೆ ನಾವೇ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಏನಾಯ್ತು ಅವರು ಏನ್ ಹೇಳ್ತಾ ಇದ್ರಲ್ಲ ಸ್ವಲ್ಪ ಹೇಳಿ ಲ್ಯಾಬ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಿ ಏನಕ್ಕೆ ಯೂಸ್ ಆಗತ್ತೆ ಇಲ್ಲಿ ಏನೇನ್ ಮಾಡ್ತೀರಾ ಅಂತ ಅಂದ್ರೆ ನೀವು ಸೈಂಟಿಸ್ಟ್ ಯಾಕಾದ್ರಿ ಹೆಂಗಾದ್ರಿ ಸ್ವಲ್ಪ ಡೀಟೇಲ್ಸ್ ಹೇಳಿದ್ರೆ ಚೆನ್ನಾಗಿ ಇಲ್ಲಾಂದ್ರೆ ಕೂತ್ಕೊಂಡು ಮಾತಾಡೋ ನಂಗೆ ಕಾಲು ಸ್ವಲ್ಪ ನೋವು ಆಗ್ತಿದೆ ಆಗ್ಲಿಲ್ಲ ಅಂದ್ರೆ ಅಂದ್ರೆ ಸರ್ ನೀವು ಯಾವ ತರ ಸೈಂಟಿಸ್ಟ್ ಕೆಮಿಕಲ್ ಬಹಳ ಬಯೋ ಸೈಂಟಿಸ್ಟ್ ಅಗ್ರಿಕಲ್ಚರ್ ಸೈಂಟಿಸ್ಟ್ ಭರತ್ ಬಾಸ್ ಮಲ್ಟಿ ಟ್ಯಾಲೆಂಟೆಡ್ ಇವರು ಪರ್ಫೆಕ್ಟ್ ನೋಡಿ ಪರ್ಫೆಕ್ಟ್ ನಮ್ ಸ್ವಲ್ಪ ಕೂತ್ಕೊಂಡು ಮಾತಾಡೋಣ ನಮ್ ಕಾಲ್ ನೋಗ್ತಿದೆ ಹಾ ಸೈಂಟಿಸ್ಟ್ ಸರ್ ಕೂತ್ಕೊಂಡು ಮಾತಾಡೋಣ ನಾ ಕಾಲ್ ನೋಗ್ತಿದೆ ಎಲ್ಲಿ ಕೂತ್ಕೊಳ್ಳೋ ನೆಲದಲ್ಲಿ ಎಲ್ಲಿ ಕೂತ್ಕೊಳ್ಳೋದು ಸರ್ ಅಲ್ಲಿ ಮುಂದೆ ಹೋಗ್ಬೋದು ನಾವು ಹುಷಾರಾಗ್ರಿ ಏನು ಬೇಡ ಕೂತ್ಕೊಳ್ಳಕ್ಕೆ ಎಲ್ಲ ಸೋಫಾ ಗಿಫಾ ಏನು ಇಲ್ವಾ ಸರ್ ನಿಮ್ಮ ಹತ್ರ ಇಲ್ಲ ಇಲ್ಲ ಸೋಫಾ ಎಲ್ಲ ಹಾಕಿಲ್ಲ ಸರ್ ಸರ್ ಹಂಗ ಹೋಗ್ಬಿಡ್ರಿ ಸಾಮ್ರಾಟ್ ಅಂತ ಸರ್ ನನಗೆ ಸಾಮ್ರಾಟ್ ಅಂತ ಯಾರ್ದು ಸರ್ಜರಿ ಮಾಡ್ತೀರ ಯಾಕೋ ಭಯ ಆಯ್ತೈತೆ ಇಲ್ಲಿ ಇದು ನಾನು ಹೊಸ ಎಕ್ಸ್ಪೆರಿಮೆಂಟ್ ಮೇಲೆ ವರ್ಕ್ ಮಾಡ್ತಿದ್ದೀನಿ ನಾನು ಓಡೋಗ್ಲಾ ಅಂತ ಭಯ
ನನಗೆ ಭಯ ಆಯ್ತು. ಫಸ್ಟ್ ಆಫ್ ಆಲ್ ಈ ಲ್ಯಾಬ್ ಇದು ಹೆಸರು ನೋಡಿ, ಹ್ಯೂಮನ್ ಅಂತ ಬರ್ತಿದೆ. ಜನರು ಏನೋ ಮಾಡ್ತಿರೋದು, ಈ ಭಯ ಇಲಿ ಅಂತಿದ್ದಾನೆ, ಡೆಡ್ ಬಾಯ್ನ ಬದುಕಿಸ್ತಾನೆ ಅಂತ ಹುಚ್ಚ ನರ್ಮ. ಹುಚ್ಚ ನನ್ ಮಗ ಡೆಡ್ ಬಾಡಿನ ಬದುಕಿಸ್ತಾನೆ, ಏನ್ ಚಟ್ಟ ಬದುಕಿಸ್ತಾನೆ ಡೆಡ್ ಬಾಡಿನ. ಒಂದು ಚಿಕ್ಕ ನೆಪ ಮಾಡ್ತೀನಿ, ಹೋಗೋಣ. ಹಾ ಹಾ, ನಾವು ಊಟ ಮಾಡಿ ಬರ್ತೀವಿ ಅಂತ ಹೇಳಿ, ಹಸಿವಾಗ್ತದೆ, ಊಟ ಮಾಡಿ ಬರ್ತೀವಿ. ಸ್ವಲ್ಪ ಇಲ್ಲ, ನಾನು ಮೆತ್ತಿಗೆ ಮಾತಾಡ್ತೀನಿ. ಸೈಂಟಿಸ್ಟ್ ಏನಂದ್ರೆ, ಅದು ನಾನು ಒಂದು ಎಕ್ಸ್ಪೆರಿಮೆಂಟ್ ನಿಜ ಮಾಡ್ತಿದ್ದೀನಿ. ಹೋಗಾದ್ರೆ ಬದುಕಿರೋರ್ನೆ ಸತ್ತಿರೋರ್ನೆಲ್ಲ ಬದುಕಿಸ್ಬೋದು, ಅವಾಗ ಈ ವರ್ಲ್ಡ್ ಅಲ್ಲಿ ಡೆತ್ ಅನ್ನೋದಿರಲ್ಲ. ಆಮೇಲೆ ಬದುಕಿರೋರ್ನ ಸಾಯಿಸಲ್ಲ ತಾನೆ, ಬದುಕಿರೋರ್ನ ಸಾಯಿಸಲ್ಲ ತಾನೆ. ಇಲ್ಲ ಇಲ್ಲ, ಆ ಥರ ಎಲ್ಲ ಕೆಟ್ಟ ಕೆಲಸ ಮಾಡಲ್ಲ, ಓನ್ಲಿ ಲೀಗಲ್ ವರ್ಕ್ ಮಾಡೋದು. ಸೊ ಈಗ ಹೆಂಗೆ ಗೌರ್ಮೆಂಟ್ ಇಂದ ಪರ್ಮಿಷನ್ ಎಲ್ಲ ಸಿಕ್ಕಿದೆ? ರಿಯಲಿ ತೋರಿಸ್ರಿ, ಪರ್ಮಿಷನ್ ತೋರಿಸ್ರಿ. ಅಲ್ಲ, ನಮಗೆ ಬೇಡ ಬಿಡಿ, ಅದು ಅಲ್ಲಿ ಇದೆ ನೋಡಿ, ಸರ್ಟಿಫಿಕೇಟ್ ಇದೆ. ಅಲ್ಲ ಸರ್, ನಿಮಗೆ ಈ ಸೈಂಟಿ ನನಗೆ ಸ್ವಲ್ಪ ಕ್ವೆಶನ್ಸ್ ಇತ್ತು ಸರ್. ಸರ್ಟಿಫಿಕೇಟ್ ಹಾಕಿದ್ದಾರೆ. ಓ ಹೌದು, ರಿಯಲಿ ಸರ್. ಸೈಂಟಿಸ್ಟ್ ಸರ್, ನಮ್ಗೆ ಸ್ವಲ್ಪ ಹೊಟ್ಟೆ ಸಿಗ್ತೈತೆ, ನಾವು ಆಮೇಲೆ ಬರ್ತೀವಿ. ನೀವು ಸ್ವಲ್ಪ ನಮ್ಮ ಜೊತೆ ಹೋಟ್ಲು ಹೊರಗೆ ಬರ್ತೀರಿ, ಲ್ಯಾಬಲ್ಲಿ ತಗೊಬೇಕು ನೀರು. ಬನ್ನಿ, ನಮ್ಗೆ ಸ್ವಲ್ಪ ಉಸಿರು ಕಟ್ಟಂಗೆ ಆಗ್ತಿದೆ ಆ್ಯಕ್ಚುಲಿ. ಸರ್ ಬನ್ನಿ ಬನ್ನಿ ಬನ್ನಿ, ಸೈಂಟಿಸ್ಟ್ ಜಾಗ ತೋರಿಸ್ರಿ. ಏ ಇವರೇ, ಹಲೋ. ಇಲ್ಲ ಬನ್ನಿ, ಆಚೆ ಹೋಗೋಣ. ನಿಮ್ಗೆ ಇಲ್ಲ, ಆಚೆ ಹೋಗೋಣ ಬನ್ನಿ, ಗ್ರೀನರಿ ಇದೆ. ಅವ್ರ ಹಿಂದೆ ಹೋಗೋಣ, ನಮಗೂ ನನಗಂತೂ ದೇವರನ್ನೇ ಗೊತ್ತಿಲ್ಲ. ಸೈಂಟಿಸ್ಟ್ ಕರ್ಕೊಂಡಿದ್ದಾರೆ ಬನ್ನಿ, ಆಮೇಲೆ ಬಿಟ್ಟೋಗ್ಬಿಟ್ಟಾರೆ. ಏ ಬೇಗ ಬಾಪ್ಪ, ಆಕ್ಸೆಸ್ ಹೋದ್ರೆ. ಓಡು ಮಗ, ಓಡ್ ಬಲಿಸ್ ಬರ್ತಾರೆ, ಓಡು ಓಡು ಓಡು. ಸೈಂಟಿಸ್ಟ್ ನಂಬೆ ತಿದ್ದ ತರ ಅವನೇ ಓಡು ಓಡು. ಅವ್ನು ಓಡೋದ್ ನೋಡಿ, ಅವನಿಗೂ ಆ ಶೋಗು ಆ ಚಡ್ಡಿಗೂ ಯಾವ್ದೋ ಕಿತ್ತೋಗಿರೋ ಕೊಟ್ಟು ಬೇರೆ ಹಾಕೊಂಡ್ಬಂದವನೇ ಶಿವಾಜಿ ನಗರಲ್ಲಿ ಸಿಗೋ ಅದ ಹಾಕೊಂಡು ಬಂದವನೇ. ಸೈಕ್ ಇದೆಲ್ಲ ಬಡ್ಡಿದ ಕ್ಯಾರೆಕ್ಟರ್ ಈ ಸಂಜೆ ಸ್ಪೆಷಲಿ ಏನಂದ್ರೆ, ಅವರು ಏನು ಹೊರಗೆಲ್ಲ ಹೋಗುದ ಶಿಟ್ಟು ಬಾ. ಓ ಇಲ್ಲೇ ಇದಾರ ಬಚ್ಚ. ಅವರು ಏನ್ ಟೆಸ್ಟ್ ಮಾಡಿದ್ರು ಮೊದ್ಲು ಅವರ ಮೇಲೆ ಪ್ರಯೋಗ ಮಾಡ್ಕೋತಾರೆ. ಗ್ರೇಟ್ ಟ್ಯಾಲೆಂಟ್ ಆದಿ ಸ್ಟಾರ್ಟ್ ನ್ಯೂಟನ್ ಕುಮಾರ್ ಈ ಜಿಡಿಯಸ್. ಸೈಕ್ ಇದೆ, ಚೆನ್ನಾಗಿದೆ. ಬಡ್ಡಿ ಬಿಟ್ಟೆ ಹೋಗ್ತಾರಲ್ಲ, ಎಲ್ಲ ಹೋದ್ರು ಅವರಿಬ್ರು ಅಲ್ಲಿ ಅಲ್ಲಿ ಸಾಮ್ರಾಟ್ ಅವ್ರ ಕಾರ್ ಹತ್ರ ಇದ್ದಾರೆ. ಸಾಮ್ರಾಟ್ ಅವ್ರು ಏನು ನನಗೂ ಗೊತ್ತಿಲ್ಲ, ಸಾಮ್ರಾಟ್ ಅವ್ರು ಹೇಗೆ ಮನುಷ್ಯ ಅಂತ. ಇವತ್ತೇ ಸಿಕ್ಕಿದವ್ರು ನನಗೆ. ಕತ್ಲೆ ಬೇರೆ ಆಯ್ತು. ಚಂದ್ರ, ಏ ಇವತ್ತು ಫುಲ್ ಮುಂಡೆ, ನೈಸ್. ಏನು ವ್ಯೂ ಇದು, ಬ್ಯೂಟಿಫುಲ್. ಚಂದ್ರ ಮೂವ್ ಆಗ್ತಿದ್ದಾನೆ. ಓ ನೈಸ್, ಈ ಥರ ಮೂವ್ ಆಗೋದು ಫಸ್ಟ್ ಟೈಮ್ ನೋಡಿದ್ದು ನಾನು. ಪಟ್ ಟಕ್ ಟಕ್. ಅಲ್ಲಿ ಮೇಲ್ ನೋಡ್ರಿ ಚಂದ್ರ, ನೋಡ್ರಿ ಫುಲ್ ಮೂನ್ ಡೇ ಇವತ್ತು. ಸೈಕ್ ಇದೆ, ಸಕ್ಕದಾಗೈತಲ್ಲ. ಏನ್ ವ್ಯೂ, ಏನ್ ಸ್ಟಾರ್ಸ್, ವಾವ್, ಬ್ಯೂಟಿಫುಲ್. ಏನಂತ ಒಂದು ಸೈಂಟಿಸ್ಟ್ ಹೋದ್ನ, ನ್ಯೂ ಮೂನ್ ಡೇ ಅಂದಿತ್ತು. ಫುಲ್ ಮೂನ್ ಡೇನೆ ಅಂತ ಯಪ್ಪ, ಫುಲ್ ಮೂನ್ ಡೇ. ಏನೇನೋ ಅನ್ಕೋಬಿಡ್ತೀರ ಬೇಸಿಕ್ ಏನ್ ಮಾರ್, ವಾಟ್ ಇಸ್ ದಿಸ್. ನಿಜವಾಗ್ಲೂ ನೆಂಟ್ಲೆ ಗೈಸ್, ಲೈಕ್ ಮಾಡಿ. ಇನ್ನು ಯಾರು ಲೈಕ್ ಮಾಡಿಲ್ಲ ಬರ್ತೀವಿ ಮತ್ತೆ.
ನಿನ್ನೆ ನಾನು ಅವರ ಹತ್ರ ಹೋಗಿದ್ದೆ ನನಗೆ ರೋಮಾಂಚನ ಆಯ್ತು. ಏನ್ ಅವ್ರ ಹತ್ರ ಕ್ವಶನ್ಸ್ ಇಲ್ಲ ನಮ್ದು ಅಷ್ಟೇನಾ, ಮುಗೀತು, ನಾಳೆ ಬರೋಣ. ನಾಳೆ ಸಿಗಲ್ಲ, ಕತ್ಲ ಆಯ್ತಲ್ಲ, ಬೇಡ ಇನ್ನೇನೇನ ಪ್ರಯೋಗ ಮಾಡಿದ್ರೆ. ಜ್ಞಾನ ಸಂಪಾದನೆ ಕೇಳಿ ನನಗೆ ರೋಮಾಂಚನ ಆಯ್ತು. ಕತ್ಲಲ್ಲ ಅದು ಇದು ತಿನ್ನ ಕೊಟ್ಟಿ, ಆಮೇಲೆ ಹೊಟ್ಟೆ ಹಸುಗೆ ನಮ್ಮ ಫ್ರೆಂಡ್ ಅಂತ ಮಾಡ್ಬಿಟ್ರೆ ಸೈಕಿದೀರಾ ಗ್ವೇಜಿ ಕೇಮರ್ ಇಲ್ಲ ಇವತ್ತೇ ಹೇಳ್ತೀನಿ, ನಾಳೆ ಜಿ ಟಿ ಎಲ್ಲ, ನಾಳೆ ಬೇರೆ ಗೇಮ್ಸ್. ವೀಕೆಂಡಲ್ಲಿ ಒಂದು ದಿವಸ ಆದರೂ ಅಟ್ಲೀಸ್ಟ್ ನಾರ್ಮಲಾಗಿ ಎರಡು ದಿವಸ ಆಡ್ತಿದ್ದೆ. ನೋಡೋಣ, ಜಿ ಟಿ ಮನ್ಸ್ ಆದರೆ ಜಿ ಟಿ ಇಲ್ಲಾಂದರೆ ಬೇರೆ ಗೇಮ್. ಪ್ರತಿದಿನ ಜಿ ಟಿ ಆದರೆ ಬೋರ್ ಆಗೋದು. ಶಂಕ್ರನ ಸೂಪರ್ ಗ್ರೂ, ಹಾಂ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಾಳೆ ಯಾವ ಗೇಮ್ ನೋಡ್ಬೇಕು, ನೋಡೋಣ. ಅಲ್ಲಿ ನನ್ಗೆ ನನ್ನ ಮೂವಿ ಮಾಡಕ್ ನಾನೇ ಬದುಕಿರ್ತೀನಿ ಇಲ್ವ ಅಂತ ನನ್ಗೆ ಗೊತ್ತಿಲ್ಲ, ನೀವು ಬೇರೆ ಮೂವಿ ಬಗ್ಗೆ ಮಾತಾಡಿ ಅಂತಿದ್ದೀರಿ. ಅದೇ ಅಲ್ಲ, ನಿಮ್ ಮೂವಿ ಮಾಡಕ್ ಹೇಳಕ್ ಹೋಗ್ಬಿಟ್ಟು ನಿಮ್ದೆ ಕ್ಲೈಮ್ಯಾಕ್ಸ್. ಅದೇ ನಂದೇ ನಾಳೆ ಇನ್ನೊಬ್ರು ಮೂವಿ ತೆಗಿತಾರೆ ಸೈಂಟಿಸ್ಟ್ ಹತ್ರ. ನಂದೇ ನಾಳೆ ಮೂವಿ ತೆಗಿತಾರೆ. ನಾನು ಸೈಂಟಿಸ್ಟ್ ಹತ್ರ ಹೋದೆ, ಅಲ್ಲಿ ನಂಗೆ ಮರ್ಡರ್ ಆಯ್ತು, ಹಿಂಗೆ ಹಿಂಗೆ ಪ್ರಾಣಿ ಆಗಿ ಬಂದೆ ಅಂತ. ಹೆಂಗೂ ಒಳ್ಳೇದಾಯ್ತು ಬಿಡಿ, ನಾವು ಆಚೆ ಬಂದಿದ್ವಿ ಸುಮ್ಮನೆ. ಹಲೋ, ಯಾಕೆ ನಿಲ್ಸಿದ್ರಿ? ಹುಚ್ಚು ಬರ್ತಾ ಇದೆ ಸ್ವಲ್ಪ. ಓಕೆ ಓಕೆ, ಬೇಗ ಬನ್ನಿ ಲೂಡೋ ಅಲ್ಲಿ. ಗೈಸ್, ಯಾವುದಾದ್ರೂ ಮೊಬೈಲ್ ಗೇಮ್ನ, ಮೊಬೈಲ್ ಗೇಮ್ ಇದ್ರೆ ಹೇಳಿ, ನಾಳೆ ಆಡೋಣ ಮೊಬೈಲ್ ಸ್ಟ್ರೀಮಲ್ಲಿ. ಚೆನ್ನಾಗಿರೋ ಮೊಬೈಲ್ ಇದ್ರೆ ಹೇಳಿ, ಐ ಮೀನ್ಸ್ ಚೆನ್ನಾಗಿರೋ ಮೊಬೈಲ್ ಗೇಮ್ ಇದ್ರೆ. ಹಾಂ ಹಾಂ ಹಾಂ, ಅಲ್ಲಿ ಒಳಗಡೆ ವಾಟರ್ ಬಾಟಲ್ ಇದೆ. ಏ ಫಿಶ್ ಗೇಮಿಂಗ್ ಗೆ ಬಿಗ್ ಫ್ಯಾನ್ ಬ್ರೋ, ನಮ್ಮ ಚಾನೆಲ್ ಗೆ ನಿಮಗೆ ಸ್ವಾಗತ. ಏ ಫಿಶ್ ಗೇಮಿಂಗ್ ನಮ್ಮ ಚಾನೆಲ್ ಐ ಬ್ಯಾಕ್ ಬಿಟ್ಟು ಈ ಕೈಯ ತಲ್ಕದಿಲ್ಲ ಹೋದ್ರು ಚೀಗಲಿ. ಇಲ್ಲ ಇಲ್ಲ, ಸ್ಯಾನಿಟೈಸರ್ ಹಾಕೊಂಡಿರ್ತೀನಿ ನಾನು, ನನ್ನ ಜೋಬಲ್ಲಿ ಯಾವಾಗಲೂ ಸ್ಯಾನಿಟೈಸರ್ ಇರುತ್ತೆ. ನೀನು ಎಲೆ ಯೂಸ್ ಮಾಡಪ್ಪ, ಎಲೆಯಲ್ಲಿ ಒರೆಸ್ಕೋ. ಯಪ್ಪ ಎಲೆ ಒರೆಸ್ಕೋಪ್ಪ. ಸರಿ ತಗೋ, ಕೈ ಸ್ವಲ್ಪ ಹಾಕ್ತೀನಿ, ಕೈ ಹಿಡಿ ಸ್ಯಾನಿಟೈಸರ್ ಕೊಡಿ ಕೊಡಿ. ಮಿನಿ ಮಿನಿ ಮಿಲಿಟಿಯಾ ನೋಡೋಣ ಅದು ಏನು ಅಂತ. ಮಿನಿ ಮಿಲಿಟಿಯಾ, ಮಿನಿ ಮಿಲಿಷಿಯಾ, ಮಿನಿ ಮಿನಿ ಟಿವಿ ಫ್ರೆಂಡ್ ಡ್ಯಾಚ್ ಆಗ್ತಾ ಇದ್ದೀರಾ? ಓಕೆ ಓಕೆ, ಡ್ಯಾಚ್ ನೆಕ್ಸ್ಟ್. ಅವ್ರು ಪಿಸ್ ಮಾಡಿದ್ರೆ ಸ್ಯಾನಿಟೈಸರ್. ನಮ್ಮ ಇವರು ಮಾಡೋದೇ ಸ್ಯಾನಿಟೈಸರ್ ಅಂತ ಅನ್ಸುತ್ತಲ್ಲ, ಆಮೇಲೆ ಅದರಲ್ಲೇ ತೊಳೆದು ಬಿಡ್ತಾರೆ. ಜಸ್ಟ್ ಕಿಡಿಂಗ್ ಪಾ. ಏ ನೈಸ್ ಜೋಕ್, ಅದು ಫಿಲಮ್ ಹಾಕೊಳ್ಳಿ, ಯೂಸ್ ಆಗತ್ತೆ ನಿಜಗ್ಲು. ಹೌದೌದು, ಸೈಕಿರತ್ತೆ. ಇಂಥದ್ದೆಲ್ಲ ಬರ್ದಿಟ್ಕೊಬೇಕು, ಇಲ್ಲ ಮರ್ತಾ ಇದ್ದಾವೆ. ನಮ್ಮ ಹೀರೋ ಹೀರೋಯಿನ್ ಒಂದು ಸೀನ್ ಹಾಕೋಣ, ಒಂದು ಹೀರೋ ಹೀರೋಯಿನ್ ಹೋಗ್ತಿರ್ತಾರೆ, ಸೊ ಇನ್ ಬಿಟ್ವೀನ್ ಹುಡುಗ ಮಾಡಕ್ ಹೋಗ್ತಾನೆ, ಅಂದ್ರೆ ಅದು ಹುಚ್ಚ ಒಯ್ಯಕ್ ಹೋಗ್ತಾನೆ. ವಾಪಸ್ ಬಂದಾಗ ಹುಡುಗಿ ಹೇಳ್ತಾಳೆ ಚೀ ಏನಂತ. ಅದಕ್ಕೆ ಅವನ ಡೈಲಾಗ್, ಏ ನಾ ಮಾಡೋದೇ ಸ್ಯಾನಿಟೈಸರ್, ಅದು ಮತ್ತೆ ಕೈ ತೊಳೆಯುತ್ತೆ. ಬಾಯ್ ಬಾಯ್ ಶ್ರೀಧರ್ ಬ್ರೋ, ಗುಡ್ ನೈಟ್, ಟೇಕ್ ಕೇರ್. ಐಸ್ ಎಲ್ಲಾರು ಶ್ರೀಧರ್ ಬ್ರೋಗೆ ಮತ್ತೊಮ್ಮೆ ಸೆಲ್ಯೂಟ್ ಬ್ರೋ. ನೀವೇನೇನು ಮಾಡ್ತಿದ್ದೀರಾ ನಮಗೆ, ಎಲ್ಲರಿಗೂ ನಿಮ್ಗಳಿಂದ ನಮಗೆ ರಕ್ಷೆ.
ಹಾಗೆ ನಿಮ್ಗಳಿಂದ ನಮ್ಮ ಪ್ರಾಣ ಉಳಿಯುತ್ತೆ. ಥ್ಯಾಂಕ್ ಯು ಸೋ ಮಚ್. ಹೆಂಗ್ರಿ ಬಂತು ಈ ಕಾರು ಸಾಮ್ರಾಟ್? ಸಿಟಿಗೆ ಬಂದೆ ಕೆಲಸ ಮಾಡಿ, ಅದು ಉಡ್ಡು ಉಡ್ಡು ಕೆಲಸ ಮಾಡಿಬಿಟ್ಟು ತಗೊಂಡಿರೋದು. ನೀನೆ ನಾವು ಮಾಡಿದ್ರಲ್ಲ ರಿಷಬ್. ಹಾಂ ಹಾಂ ಹಾಂ, ನಿನ್ನೆ ನಾವು ಬಾರಿ ಏಳು ಏಳು ಮಾಡಿದ್ವಿ, ಇವರು 70 ಮಾಡಿದ್ರು ಅಂತ. ನಾವು 7 ಮಾಡಿದ್ರು, ಇವರು 10% ಜಾಸ್ತಿ ಮಾಡ್ತಾರೆ. ಇವರು 10% ಅಲ್ಲ, 10 ಪಾಲು. ಚೆನ್ನಾಗಿದೆ ಕಾರ್ ಇವರು. EPJ 530, ಈ ಪುವರ್ ಜೋಕ್ 530. ಸರಿ, ನಮ್ಮನ್ನು ಇಲ್ಲೇ ಬಿಟ್ಬಿಡಿ, ನಾವು ಇಲ್ಲಿಂದ ಆಮೇಲೆ ಸಿಗ್ತೀವಿ ನಿಮಗೆ. ಹಾಂ ಹಾಂ ಹಾಂ, ನಂಬರ್ ತಗೊಳ್ಳಿ, ಸೈಡಲ್ಲಿ ನಿಲ್ಲಿಸಿ ಗಾಡಿ, ನಾನು ನಂಬರ್ ಕೊಡ್ತೀನಿ. ಅಲ್ಲಿ ಗ್ಯಾರೇಜಲ್ಲಿ ಹಾಕಿ ಗ್ಯಾರೇಜ್. 610241. ಗರಾಜಿಗೆ ಬರೋದಂದ್ರೆ ಭಯ ಆಗತ್ತೆ, ಬೇರೆ ಎಲ್ಲಾದ್ರೂ ಜಾಗ ಹುಡುಕ್ಬೇಕು ನಾವು. ಬರೀ ಪುಂಡ ಪುಂಡ ಪೋಖರಿಗಳು ಇರ್ತಾರೆ ಇಲ್ಲಿ. ಈ ಅವ್ನು ಬಂದ, ನಾನು ಹೋಗಿ 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 ಸರಿಲ್ಲ, ಹೋಗಿ ಹೋಗಿ ಬೇರೆ ಕಡೆ ಹೋಗಿ, ಸರಿಲ್ಲ ನೋಡಿ. ಅವನೇ 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 ಸೈಕ್ಲೋನ್ ಮಗ ಅವ. ಇದೆಯಾ ಬ್ಯಾಂಕ್ ಮುಂದೆ ಪಾರ್ಕ್ ಇದೆಯಲ್ಲ, ಪಾರ್ಕ್ ಹತ್ರ ಹೋಗಿ. ಅವನು ಹಿಂಗೆ, ಅವನು ನಾನು ಈಗ ಕಟ್ಟಲ್ಲ ನಾನು. ಇದೇನು ನಡೀತಾ ಇದೆ, ಟ್ರಕ್ ಇಲ್ಲದೆ? ಯಪ್ಪ, ಇದು ಎ ಟಿ ಎಮ್ ದುಡ್ಡು ಹಾಕಕ್ಕೆ ಬರುತ್ತಲ್ಲ ಸರ್. ಹಾಂ, ಕದ್ಬಿಡೋಣ. ಹೆಂಗ್ ಕದಿಯೋದು, ಪಟ ಪಟ ಅಂತ ಹೊಡೆದಾಕ್ ಬಿಡ್ತಾರೆ. ನಾವು ಒಳ್ಳೆ ಸಿಟಿಸನ್, ಬರೀ ಕೆಟ್ಟ ಕೆಲಸನೇ ಇರೋದು. ಇವನ್ರಿ ಇವನ್ ಸರಿ ಇಲ್ರಿ, ಸರಿ ಇಲ್ಲ. 610241. ಹೇ, ನಿನಗಲ್ಲಪ್ಪ. ಹಲೋ ಮನುಷ್ಯ, ಹಲೋ ನಿನಗಲ್ಲಪ್ಪ. ಹಲೋ ಸರ್. ಹಲೋ 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 ಸರ್, ನಿಮಗೆಲ್ಲ ಹಲೋ, ಏನು ಮಾಡ್ತಿದ್ದೀರಾ? ಹಲೋ, ಇವರೇ ಒಂದು ಮೆಸೇಜ್ ಕಳಿಸ್ಬಿಡ್ರಿ, ಇವನೇನೋ ಸರಿ ಇಲ್ಲ, ನನ್ನ ನಂಬರ್ ಚೇಂಜ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೊಬೈಲ್ ನಂಬರ್ ಸರ್. ನಾನು ಇವ್ರು ಯಾರು ಇವರು ಸರ್? ನಾನು ನಿನ್ನ ಸಿಟ್ಟಿಗೆ ಬರಲ್ಲ ಸರ್. ಮೈ ನೇಮ್ ಇಸ್ ಲಕ್ಕಿ. ಲಕ್ಕಿ ಲಕ್ಷ್ಮೀ ನಾರಾಯಣ, ಜಸ್ಟ್ ಕಾಲ್ ಮೀ ಲಕ್ಕಿ. ಏನೇನ್ ಲಕ್ಷ್ಮೀ ನಾರಾಯಣ? ನನ್ನ ಹೆಸರು ಲಕ್ಷ್ಮೀ ನಾರಾಯಣ ಅಂತ, ಇನ್ನೇ ಲಕ್ಕಿ. ಆ ಹೆಸರು ಕಂಡ್ರೆ ನಂಗೆ ಇಷ್ಟ ಇಲ್ಲ, ಸೊ ನನ್ನ ಸ್ವೀಟ್ಸ್ ಸ್ವೀಟ್ ಆಗಿ ಇಟ್ಕೊಂಡಿರೋದು. ಸ್ವೀಟ್ ಆಗಿ ಲಕ್ಕಿ ಅಂತ ಲಕ್ಕಿ. ಹೋಗಿ ಹೋಗಿ ಬಾಲ್ ತಗೋಬ, ಹೋಗಿ ಲಕ್ಕಿ ಹೋಗಿ ಬಾಲ್ ತಗೋಬ. ಏನ್ ಸರ್, ಏ ನೀವು ಸ್ವೀಟಾಗಿ ಬೇರೆ ಅಲ್ಲ, ನಿಮಗೆ ಜನರು ಸ್ಯಾಮ್ ಅಂತ ಕರೀತಾರೆ, ಇವ್ರು ಇವ್ರಿಗೆ ನೀವು ಲಕ್ಕಿ ಅಂತ ಕರ್ಕೋತಾರಂತೆ. ಆ ಲಕ್ಷ್ಮೀನಾರಾಯಣ ಅಂದರೆ ಹೆಸರು ಅರ್ಥ ಗೊತ್ತೇನ್ರಿ, ಎಷ್ಟು ಅರ್ಥಪೂರ್ಣವಾದ. ಲಕ್ಷ್ಮೀ ಮತ್ತು ನಾರಾಯಣ ಒಟ್ಟಿಗೆ ಸೇರಿಬಿಟ್ಟು ಲಕ್ಷ್ಮೀನಾರಾಯಣ, ಅದು ಒಂದು ಎಷ್ಟು ಅರ್ಥಪೂರ್ಣವಾದ ಒಂದು ಹೆಸರು ಗೊತ್ತಾ ನೀವು? ಅದನ್ನು ಶಾಯ್ ಲಕ್ಕಿ ಅಂದಿಯಪ್ಪ. ಲಕ್ಕಿ ಲಕ್ಕಿ ಗೋ ಅಂಡ್ ಬ್ರೇಕ್ ಡಾಗ್. ಸರ್ ನೀವು ನೋಡಿದ್ರೆ ಲಕ್ಕಿ ಅಂತ ಇಟ್ಕೊಂಡಿದ್ದೀರ. ಅದೇ ಚಿ ಚಿ ಚಿ, ನಾ ಹೊರಡೋಣ ಬನ್ನಿ ಸರ್, ಮಾತಾಡೋದು ಕೇಳ್ತಾರ ಬರೀ ಕೈ ಇರುತ್ತೆ. ಹೌದು ಹೋಗೋಣ ಹೋಗೋಣ. ಏ ಲಕ್ಷ್ಮೀನಾರಾಯಣ, ನಿಮ್ ಕಾರ್ ಮುಂದೆ ಇದೆ, ಮುಂದೆ ಎತ್ಕೊಳಪ್ಪ ನೀನು ಇಳಿ ಮಾತಾಡ್ತಿಲ್ಲ.
ನಿನ್ ಗಾಡಿ ತಗೋಪ್ಪ. ಸಾರಿ ಸಾರಿ, ನನ್ ಗಂಟ್ಲು ಏನೋ ಇದಾಗಿತ್ತು. ಗಾಡಿ ತಗೋವಾಗ ಗಾಡಿ ತಗೋ, ನಿನ್ ಗಾಡಿ ಡಾಪ್ 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 ಇದ್ದು. ನಿನ್ ಗಾಡಿ ತಗೊಂಡು ಹೋಗ್ಪ ಅಲ್ಲಿ. ನಮ್ ಗಾಡಿ ಏನ್ ಆತತಿ ಯಾವಾಗ ನೋಡಿದ್ರು? ಅಲ್ಲೋ ಇಳಿಪ್ಪ. ಅಲ್ಲ ಇಳಿಯಪ್ಪ, ಏನಕ್ ಬಂದ್ ಕೂತ್ಕೋತಿ? ಇವ್ನ್ ಯಾರಿವು? ಯಪ್ಪ ಸಿಟಿಲಿ ಬರೀ ಹೊಚ್ಚಿನ ಮಕ್ಳು ಇದಾರೆ. ಹ್ಞೂ ಬರೀ ಕಳ್ಳನ್ ಇವನ್. ಏ ಮತ್ತೆ ಫಾಲೋ ಮಾಡ್ತಿದ್ದಾನವ, ಓಡಿ ಓಡಿ ಓಡಿ. ನೂಪ್ ನನ್ ಮಗ ಫಾಲೋ ಮಾಡ್ತಿದ್ದಾನೆ, ಫಾಲೋ ಮಾಡ್ತಿದ್ದಾನೆ. ರೈಟ್ ತಗೊಳ್ಳಿ, ರೈಟ್ ತಗೊಳ್ಳಿ, ರೈಟ್ ತಗೊಳ್ಳಿ. ಅದಕ್ಕೆ ನಾ ಡಿಕ್ಕಿಯಲ್ಲಿ ಕುತ್ಕೊಬಿಟ್ಟಿದ್ದೀರಿ. ಇಲ್ಲಿ ರೈಟ್ ತಗೊಳ್ಳಿ, ರೈಟ್ ತಗೊಳ್ಳಿ, ಮತ್ತೆ ರೈಟ್ ತಗೊಳ್ಳಿ. ವಾಯ್ಸ್ ಬರ್ತಿದೆ ಅಂತ ಫಾಲೋ ಮಾಡ್ತಿದ್ದಾನವ. ಮತ್ತೆ ರೈಟ್ ತಗೊಳ್ಳಿ, ಮತ್ತೆ ರೈಟ್ ತಗೊಳ್ಳಿ. ಈಗ ಅಲ್ಲೇ ಹೋಗಿ ನಿಲ್ಸಿ, ಅವನಿಗೆ ಗೊತ್ತಾಗ್ಬಿಡ್ತು. ಇಲ್ಲಿ ಇಲ್ಲೇ ಎಲ್ಲಾದ್ರೂ ಹೋಗ್ಬಿಟ್ಟು. ಏ ಇದು ಓಪನ್ ಆಗತ್ತೆ ಜಿ ಜಿ. ಇಲ್ಲ ಇಲ್ಲ ಡೋರ್ ಹಾಕ. ಏ ಊಟ ಮಾಡ್ಲಿಲ್ಲ ಬ್ರೋ, ಇನ್ನಾಗ್ಬೇಕು. ಪಾಪ ನೀನು ಡಿಕ್ಕಿಲಿದ್ರೆ ಉಸಿರು ಕಟ್ತೀಯಾ? ಏನಿ ಸತ್ ಹೋಗ್ತೀನಿ ಡಿಕ್ಕಿಲಿ. ಏನ್ ಮಾಡ್ಬಿಟ್ಟು ಆಚೆ ಹಿಂಗ್ ಯಾವ ಮನುಷ್ಯ ಇವ ಡಿಕ್ಕಿಲ್ ನಿಂಗ ಅಷ್ಟು ಫಾಸ್ಟ್ ಹೋಗೋ? ಏನು ವಾಂತಿ ಗಿಂತಿ ಬರಲ್ಲ ಏನು ಇವನಿಗೆ? ಮನುಷ್ಯನ ಇವನ್ ಮೇಲೆ ಡೌಟ್ ಬರ್ತಾ ಇದೆ. ನೋಡ್ಕೊಂಡ್ರಲ್ಲ ಅವ್ರು ತೋರಿಸಿದ್ದಾಗ. ಈಗ ಏನ್ ಮಾಡ್ತಿದಿ ಅಲ್ಲೂ? ಏ ಇವನೊಂದನ ಭಯ ಆಗ್ತಿದೆ ನನಗೆ, ನಾನು ಹೊರಟೋಗ್ತೀನಿ. ಇವನು ಬೇಡ, ಪೆಟ್ರೋಲ್ ತಗದ್ರಿ ಎಮರ್ಜೆನ್ಸಿಗೆ. ಏನಕ್ಕೆ ಆ ತರ ಎಲ್ಲ ಹುಚ್ಚೆ ಹೋಯ್ತು ಅದೇ ಪೆಟ್ರೋಲ್ ಗಿಟ್ರೋಲ್ ಅಂತ? ಯಪ್ಪ ಹುಚ್ಚೆ ನಾನಿಲ್ಲ, ಒಬ್ರು ಸರಿಲ್ಲ, ನಾವು ಹೊರಟೋಗೋಣ ಅನ್ಸ್ತಿದೆ ನನಗೆ. ಯಪ್ಪ ಅಯ್ಯೋ ಸರಿಲ್ಲಪ್ಪ, ಒಬ್ರು ಸಿಟಿಲಿ. ಇದು ನಿಮ್ಮ ಆಫೀಸ್ ಯಾಕೆ ಬ್ರೋ ಈ ತರ ಹೋಗ್ತಾರೆ? ಚೆನ್ನಾಗಿಲ್ಲ. ಹಾ ಹಾ ಹೋಗೋಣ ಹೋಗೋಣ. ಹೌ ಟು ವಾಶ್ ಮೈ ಬೈಕ್ ಪ್ಲೀಸ್ ಡೋಂಟ್ ಯು ಎಸ್ ಸಿ. ಯಾಕೆ ಕಲ್ತಿದ್ಯೋ? ತಮಾಷೆ ಮಾಡಿದ್ ಬಿಡು ಬ್ರೋ. ಒಂದು ಫ್ರೀ ಆಫೀಸ್ ಹುಡುಕಿ. ಇಲ್ಲ ಬರೋ, ನಮ್ಮ ಹತ್ರ ದುಡ್ಡೇ ಇಲ್ಲ ಆಫೀಸಲ್ಲಿ ಬರುತ್ತೆ. ಬ್ರೆಡ್ ನೀರು ಹಡಸ್ರಿಪ್ಪ. ಶಿಟ್, 253 ತಗೊಂಡತ್ತನ. ನಾಲ್ಕು ಫೋನ್ ಇದೆ. ಏನು ಏನೆಲ್ಲ ಹೋದ? ಹಲೋ, ತಿರ್ಗಿ ಡಿಕ್ಕಿಲಿ ಕುತ್ಕೊಂಡಿದ್ಯಾ? ಅವ್ರಿಲ್ಲ ಹೋದ? ನನ್ಗೆ ಗೊತ್ತಿಲ್ಲ, ನಾನು ದೊಡ್ಡ ಮಿಸ್ಟೇಕ್ ಮಾಡಿದೆ. ಏನು? ನಾನು 4 ಸಲ ಫೋನ್ ತಗೊಂಬಿಟ್ಟೆ ಬ್ರೆಡ್ ಅಂತ. 1,000 ಹೋಯ್ತು. ಸೇಲ್ ಮಾಡಿ, ಸೇಲ್ ಮಾಡ್ಬಿಡಿ ಅಷ್ಟೇ. ಸೇಲ್ ಎಲ್ಲಿಗೆ ಮಾಡೋದು? ಇಷ್ಟೊತ್ತು ಮಾಡಿದ ದುಡ್ಡೆಲ್ಲ ಹೋಯ್ತು. ಹೋಗೆ ಏನಾಗಲ್ಲ, ಏನಾಗಲ್ಲ, ಅಲ್ಬಿಡಿ ಅಲ್ಬಿಡಿ, ಪರವಾಗಿಲ್ಲ ಪರವಾಗಿಲ್ಲ. ಮನೇಲಿ ಇಕ್ಕೊಳ್ಳಿ ಅಷ್ಟೇ, ಮನೇಲಿ ಇಕ್ಕೊಂಡಿರಿ, ಒಂದು ಹೊಡೆದಾದ್ರೆ ನಾನು ಯೂಸ್ ಮಾಡಿ ಅಷ್ಟೇ. ಯಪ್ಪ ತಗೋಬೇಕು. 1,000 2 ದಿನ ಕಷ್ಟಪಟ್ಟು 1,000 ಬಂದ ಒಂದೇ ನಿಮಿಷದಲ್ಲಿ ಹೋಯ್ತು. ಹಂಗಂತ ರೋಡಲ್ಲಿ ಕುತ್ಕೊಂಡು ಹತ್ರ ಆಗತ್ತಾ? ಇದು ಬನ್ನಿ ಬನ್ನಿ ಹೋಗೋಣ. ಮತ್ತೆ ಗೊತ್ತಿಲ್ಲ ಎಲ್ಲಿ ಬೇಕಾದ್ರೆ ಸಾಯ್ಲಿ. ನನ್ನ 4 ಫೋನ್ ಕರ್ಮಕಾಂಡ.
ಕ್ಯೂ ಮಾಡಿ ಅಂತ. ಕೃಷ್ಣ ಗಿವ್ ಅವೇ ಮಾಡಿ ರಾಬರಿ ಮಾಡಿ ಏನಾಗಲ್ಲ. ಸಾಯ್ಕಿತ್ತು ಕೃಷ್ಣ ಅದೇ. ನೈಸ್ ಒನ್ ನೈಸ್ ಒನ್ ಜಿಜಿ. ನನ್ ಮನೆ ಇಲ್ಲ, ಎಲ್ಲೆಲ್ಲೋ ಗರಾಜ್ ಎಲ್ಲ. ಯಾರು ಏನ್ ಮಾಡ್ತಿದ್ದಾರೆ ಇವ್ರಿಗೆ? ಒಪ್ಪೋ ಅಲ್ಲಿ ಸೈಂಟಿಸ್ಟ್ ಬಂದಿದ್ದಾನೆ. ಅವ್ನು ಸೈಂಟಿಸ್ಟ್ ಮತ್ತೆ ಅದ್ರ ಜೊತೆ ಮಾತಾಡ್ತಿದ್ದಾನೆ. ನೋಡೋಣ ನೋಡೋಣ. ಅವ್ರು ಡ್ಯಾನ್ಸ್ ಎಲ್ಲ ಮಾಡ್ತಾವ್ರಲ್ಲಿ. ಅಲ್ಲ ಇವನು ಎಲ್ಲಿ ಹೋದ ಅಂತ? ಇವ್ನು ನಮ್ಮ ಜೊತೆ ಇದ್ನಲ್ಲ. ಯಾರು ಗೊತ್ತಿಲ್ಲ ಅವ್ನು ಎಲ್ಲಿ ಹೋದ ಅಂತ. ನಮ್ಮ ಜೊತೆ ಇದ್ನಲ್ಲ ರೇಷ್ಮ. ಏನು ಗ್ಯಾಂಗ ಹೆಂಗೆ ಇವರೆಲ್ಲ? ಏನು ರೌಡಿಗಳು? ಮೋಸ್ಟ್ಲಿ ಸೈಂಟಿಸ್ಟ್ ಹೇಳ್ತಾ ಇದ್ನಲ್ಲ ಡೆಡ್ ಬಾಡಿನ ಬದುಕಿಸ್ತೇನಂತ ಅವರಿಬ್ರೆ ಅಂತ ನನಗೇನು ಇದಾಗ ಬಂದು ಬಂದರು ಬಂದರು. ನಾನು ಬರ್ತಾನೆ, ಹೋಗೋಣ ಬನ್ನಿ ಹೋಗೋಣ ಬನ್ನಿ. ಏ ಸೈಂಟಿಸ್ಟ್ ಹಲೋ, ಇವತ್ತು ಸಿಟಿಯಲ್ಲಿ ಒಬ್ಬಂದು ಬರ್ಡೇ ಇದೆಯಂತೆ. ಯಾರ್ದು ಯಾರ್ದು? ಅವನೊಬ್ಬ ಇದ್ದಾನೆ, ಅವನ ಹೆಸರೇನು ಏನ್ರಿ? ಅವನ ಹೆಸರ ಯಾರು? ಏ ಅವನು ಲಕ್ಕಿ ಬ್ರೋ, ಇವರ್ ಬರ್ಡೇ ಟುಡೇ. ಹ್ಞೂ, ಅವ್ನು ಬರ್ಡೇ ಇವನಲ್ರಿ. ಅವನು ಲಕ್ಕಿ ಅಂತ ಒಬ್ಬ ಇದ್ದಾನಲ್ಲ. ಐ ಹ್ಯಾವ್ 3 ಎಕ್ಸ್ಟ್ರಾ ಫೋನ್ಸ್ ಐ ಆಮ್ ಸೆಲ್ಲಿಂಗ್. ಡಸ್ ಎನಿವನ್ ನೀಡ್ ಫೋನ್ಸ್ ಹಿಯರ್? ಜರ್ಸಿನ ಬರುತ್ತಾಗಲಿ. ಡು ಯು ಗೈಸ್ ನೀಡ್ ಡು ಯು ನೀಡ್ ಫೋನ್ ಸರ್? ಡು ಯು ಹ್ಯಾವ್ ಅ ಫೋನ್? ಡು ಯು ನೀಡ್ ಒನ್? ಐಫೋನ್ ಐಫೋನ್ ಪ್ರೋ ಸರ್. ಐಫೋನ್ ಐಫೋನ್ ಮ್ಯಾಕ್ಸ್ 250 ಜರ್ಸಿನ ಬರುತ್ತಾಗಲಿ. $250 ಓನ್ಲಿ ಸರ್. 250? ಹಾ ಹಾ. ಯೋ 100 ರೂಪಾಯಿ ತಂದಿನಿ, 250 ರೂಪಾಯಿ ಅಂತ. ಯೋ ನೋಡಯ್ಯ, ನೀವು ಎಲ್ಲರಿ ಕಾಲನೆ ಸರ್. ಸರ್ $300 ಸರ್, ಅಂಗಡಿದಲ್ಲೇನೆ ಸರ್. 250 ಕೊಡ್ತೀವಿ ಸರ್. ಏನು ನೋಡ್ರಿ ಸರ್, ಸರ್ ಬನ್ನಿ ಸರ್, ನನ್ನ ಅಂಗಡಿ ಎಲ್ಲ 250 ಕೊಡಿಸ್ತೀನಿ. ಏ ಸೈಂಟಿಸ್ಟ್ ಅವ್ರೆ, ನೀವು ಮೂರು ಮೊಬೈಲ್ ತಗೊಂಡು ಒಂದು ಟ್ಯಾಬ್ ಮಾಡಿಕೊಡ್ಬೋದಾ ನಿಮಗೆ? ಅಥವಾ 4 ಮೊಬೈಲ್ ತಗೊಳ್ಳಿ, ನನಗೊಂದು ಟ್ಯಾಬ್ ಬೇಕು. ಮತ್ತೆ ನಾನು 10 ಮೊಬೈಲ್ ಕೊಡ್ತೀನಿ ಸರ್. ಸರ್ ಇವನ್ ಐ ವಾಂಟ್ ಅ ಪಿಕ್ಚರ್ ಸರ್, ಕೆನ್ ಐ ಕಮ್ ಅಂಡ್ ಸ್ಟ್ಯಾಂಡ್? ಕ್ಯಾನ್ ಯು ಟೆಲ್ ಮೀ ಹೌ ಟು ಟೇಕ್ ದ ಪಿಕ್ಚರ್? ಅಂತ ಬರ್ತಾರೆ. ಬನ್ನಿ ಬ್ರೆಡ್ ಕಟ್ ಮಾಡ್ಸೋಣ ಬರ್ರಿ, ನಿಮಗ್ ಬ್ರೆಡ್ ಕಟ್ ಮಾಡಿಸ್ತೀನಿ, ಕೇಕ್ ಕೊಡ್ತೀನಿ ಬರ್ರಿ. ಹಲೋ ಸರ್, ನಿಮ್ಗೆ ಒಂದು ಫೋನ್, ಐ ವಾಂಟ್ ಟು ಸೆಲ್ ಅ ಫೋನ್, ಡು ಯು ವಾಂಟ್ ಟು ಬೈ ಸರ್? ಹ್ಯಾಪಿ ಬರ್ತ್ಡೇ ಸರ್. ಇಟ್ಸ್ ಅನ್ ಐಫೋನ್ ಎಕ್ಸ್, ಯು ಕ್ಯಾನ್ ಬ್ರೌಸ್ ಫಾರ್ ಸಮ್ ನೈಸ್ ವೀಡಿಯೋಸ್ ಆ್ಯಂಡ್ ಯುನೋ ವೆಬ್ಸೈಟ್ಸ್ ಇನ್ ದ್ಯಾಟ್ ಆಲ್ ಯುನೋ VPN, ಇಟ್ಸ್ VPN ಎನೇಬಲ್ಡ್, ಸೊ ಯು ಕ್ಯಾನ್ ಸಿ ಆಲ್ ವೆಬ್ಸೈಟ್ಸ್. ಡು ಯು ವಾಂಟ್ ಇಟ್? ಸೊ ದೇರ್ ಇಸ್ ಆಲ್ ವೆಬ್ಸೈಟ್ಸ್ ಸರ್, ಡು ಯು ನೀಡ್ ಇಟ್? ಹಲೋ ಹಲೋ, ಔಟ್ ಆಫ್ ಕ್ಯಾರೆಕ್ಟರ್, ನಿಜವಾಗ್ಲೂ ಬರ್ಡೇ? ಏ ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಯಶಸ್, ವಿಕ್ರಮ್, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. Happy birthday to you. Yes, happy birthday to you. Happy birthday to you. Thanks. Happy birthday to you. Okay, happy birthday now, birthday now to you. Now let's give him birthday bumps. ನನ್ ಕಡೆಯಿಂದ ಒಂದು ಕೊಡ್ತೀನಿ, ಇರಿ ಹತ್ರ ಬನ್ನಿ. ಈಗ ತಾನೇ ಕೊಟ್ಟಿದ್ರು. ಇಲ್ಲ ಇಲ್ಲ, ಒಂದು ನನಗೂ ಕೊಡ್ಬೇಡ್ರಪ್ಪ.
ಬಟ್ ಏ ಹಲೋ 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 ಗೈಸ್ ಗೈಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಇನಫ್ ಇನಫ್ ಸಾಕ್ 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 ಇನಫ್ ಇನಫ್ ಡನ್ 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 ಬ್ಯಾಕ್ ಟು ಬ್ಯಾಕ್ ಟು ರೋಲ್ ಪ್ಲೇ ಬ್ಯಾಕ್ ಟು ರೋಲ್ ಪ್ಲೇ ನಾನು ಹಾಸ್ಪಿಟಲ್ಗೆ ಹೋಗಬೇಕು ಯಾರೇ ಬ್ಯಾಕ್ ಟು ರೋಲ್ ಪ್ಲೇ ಕಿಟಕಿಯಲ್ಲಿ ಕದ್ದು ನೋಡೋ ಕಲ್ಲ ಅಂತ ಪೈರೇಟ್ಸ್ ಇವೆಂಟ್ ಬೇರೆ ದಿನ ಮಾಡೋಣ ಇವತ್ತು ಬೇಡ ಏನೇನೋ ಮಾತಾಡ್ತೀರಪ್ಪ ಚಿ ಓಕೆ ಗೈಸ್ ಇವತ್ತಿಗೆ ಸ್ಟ್ರೀಮ್ ಸಾಕು ಇವತ್ತು ಸ್ವಲ್ಪ ಸರ್ವರ್ ಎಡಿಟ್ ಮಾಡಬೇಕು ನಮ್ಮ ಸಚಿನ್ ಅವರು ಇದ್ದಾರೆ ಹೊಸ ಕಾರ್ಸ್ ಆ್ಯಡ್ ಮಾಡಬೇಕು ಹಾಗೆ ಇವತ್ತಿನ ನಮ್ಮ ಸ್ಟ್ರೀಮ್ನ ಇವತ್ತಿಗೆ ಇಲ್ಲಿಗೆ ಮುಕ್ತಾಯ ಮಾಡೋಣ ಏನಂತೀವಿ ನಾಳೆ ಸಿಗೋಣ ಎಲ್ಲರಿಗೂ ಗುಡ್ ನೈಟ್ ಮಲ್ಕೊಳ್ಳಿ ಮನೆಯಿಂದ ಹೊರಗೆ ಬರಬೇಡಿ ಕೇರ್ಫುಲ್ ಆಗಿರಿ ತುಂಬ ಜನ ನಿಮಗೋಸ್ಕರ ಕಷ್ಟಪಡ್ತಿದ್ದಾರೆ ನಾಳೆನೂ ನೋಡಿ ಡೇ ಟೈಮಲ್ಲಿ ಆದರೆ ಬೇಗ ಸ್ಟ್ರೀಮ್ ಮಾಡ್ತೀನಿ ಕಾರ್ ಸ್ವಲ್ಪ ಎಡಿಟ್ ಮಾಡೋಣ ಹಾಗೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಇದೆ ಹೊಸ ಹೊಸ ಜಾಬ್ಸ್ ಹಾಕಬೇಕು ಅಲ್ಲಿವರೆಗೆ ಗುಡ್ ನೈಟ್ ಎಲ್ಲರಿಗೂ ಕಿಸ್ ಕೊಟ್ಟು ಹೋಗ್ರಿ ಅಪ್ಪ ಬೇರೆ ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಲವ್ ಯು